ನಮಸ್ಕಾರ ಸ್ನೇಹಿತರೆ, ನಾನು ಸಿಜಿ ವೆಂಕಟೇಶ್ ಮೂರ್ತಿ ಅಂತ ಆರ್ಐ ಮೈಸೂರಿಂದ ಮಾತನಾಡ್ತಾ ಇದ್ದೇನೆ. ನನಗೆ ತುಂಬಾ ಖುಷಿ ಆಗ್ತದೆ ನಿಮ್ಮೆಲ್ಲರನ್ನೂ ಈ ಮೂಲಕ ನಾನು ರೀಚ್ ಆಗ್ತಾ ಇದ್ದೇನೆ. ಇವತ್ತಿನ ದಿವಸ ನಾವು ರಿಫ್ಲೆಕ್ಟಿವ್ ಪ್ರಾಕ್ಟೀಸ್, ನಾವು ಕನ್ನಡದಲ್ಲಿ ಚಿಂತನಶೀಲ ಆಚರಣೆಗಳು ಅಂತ ಅದನ್ನು ಕರೆದಿದ್ದೇವೆ. ಚಿಂತನಶೀಲ ಆಚರಣೆಗಳು ಇದನ್ನು ನಮ್ಮ ಡಿ ಎಡ್ ಕರಿಕ್ಯುಲಮ್ನಲ್ಲಿ ನಿಮಗೆ ನಾವು ಒಂದು ಸಾಹಿತ್ಯವನ್ನು ತಯಾರು ಮಾಡಿ ನಾನು ಮತ್ತು ಡಾಕ್ಟರ್ ಕುಮಾರಸ್ವಾಮಿಯವರು ಬರೆದಿದ್ದೇವೆ, ಅದು ನಿಮಗೆ ತಲುಪಿಸಿದ್ದೇವೆ. ಅದು ಕನ್ನಡ ಮತ್ತು ಇಂಗ್ಲೀಷ್ನ ಎರಡು ವರ್ಷನ್ಗಳು ನಿಮಗೆ ಸಿಕ್ಕಿದೆ ಅಂತ ನಾನು ನಂಬಿಕೊಳ್ತೇನೆ. ಪ್ರೊಫೆಸರ್ ಮೈಥಿಲಿ ಅವರು ನಿಮ್ಗೆ ಅದನ್ನ ಕಳಿಸಿರ್ತಾರೆ. ಅದ್ರ ಬಗ್ಗೆ ನಾವು ಇವತ್ತಿನ ದಿವಸ ಚರ್ಚೆ ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಈ ಒಂದು ಗಂಟೆಗಳಲ್ಲಿ ನಾವು ಈ ಆಕ್ಷನ್ ರಿಸರ್ಚ್ ಮತ್ತು ರಿಫ್ಲೆಕ್ಟಿವ್ ಪ್ರಾಕ್ಟೀಸ್ನ ಈ ಕಾನ್ಸೆಪ್ಟ್ನ ಅರ್ಥ ಮಾಡಿಕೊಳ್ಳೋಣ. ಇದನ್ನ ನಾನು ಹೇಳಿದಂಗೆ ಚಿಂತನಶೀಲ ಆಚರಣೆಗಳು ಅಂತ ಕರೆದಿದ್ದೇವೆ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ನಾವಿಲ್ಲಿ ನೋಡಿದ್ರೆ ನೆಕ್ಸ್ಟ್ ಸ್ಲೈಡ್, ಹಾ, ಈ ರಿಫ್ಲೆಕ್ಟಿವ್ ಪ್ರಾಕ್ಟೀಸ್ ಅನ್ನೋದಕ್ಕೆ ಚಿಂತನಶೀಲ ಆಚರಣೆಗಳು ಅಂತ ಏನು ಹೇಳ್ತಾ ಇದ್ದೀವಿ, ಇದು ಜಾನ್ ಡಿವಿ ಅವರು ಹೇಳಿರೋ ಪ್ರಕಾರ ನಮ್ಮ ಇಮ್ಮಿಡಿಯೇಟ್ ಕಾಂಟೆಕ್ಸ್ಟ್ ನಲ್ಲಿ ನಾವು ಡಿಸಿಷನ್ಗಳನ್ನ ತಗೊಳ್ಬೇಕು ಅಂತ. ಇಲ್ಲ, ಗೋ ಟು ದಿ ಪ್ರೀವಿಯಸ್ ಸ್ಲೈಡ್ ಪ್ಲೀಸ್. ಕರೆಕ್ಟ್, ನೋ, ಸೆಕೆಂಡ್ ಸ್ಲೈಡ್ ನಂಬರ್ ಟೂ, ಗೋ ಟು ಸ್ಲೈಡ್ ನಂಬರ್ ಟೂ. ಎಸ್, ಈ ಚಿಂತನಶೀಲ ಆಚರಣೆಗಳು ಏನಂತಂದ್ರೆ ನಾವು ನಮ್ಮ ಇಮ್ಮಿಡಿಯೇಟ್ ಸಂದರ್ಭಗಳಲ್ಲಿ, ನಮ್ಮ ಈ ತಕ್ಷಣದ ಸಂದರ್ಭಗಳಲ್ಲಿ ಡಿಸಿಷನ್ಗಳನ್ನ ತಗೊಳ್ಳುವಂತಹದ್ದು ಅಂತ ಜಾನ್ ಡಿವಿ ಅವರು ಹೇಳಿದ್ದಾರೆ. ಡೊನಾಲ್ಡ್ ಶಾನ್ ಅವರು ಹೇಳ್ತಾರೆ, ರಿಫ್ಲೆಕ್ಷನ್ ಇನ್ ಆಕ್ಷನ್ ಇಸ್ ದಿ ಇನ್ಸ್ಟಂಟೇನಿಯಸ್ ರಿಫ್ಲೆಕ್ಷನ್ ವೈಲ್ ಇನ್ ಕ್ಲಾಸ್ ರೂಮ್ ಅಂತ. ಇದು ನಾವು ಡ್ರೈವ್ ಮಾಡ್ತೀವಲ್ಲ, ಸ್ಕೂಟ್ರೋ ಕಾರೋ ಡ್ರೈವ್ ಮಾಡ್ತೀವಲ್ಲ, ಆ ತರ ನಮ್ಮ ನಮ್ಮ ಕ್ಲಾಸ್ ರೂಮ್ನ ಪ್ರಕ್ರಿಯೆಗಳೇನಿದೆ, ಶಾಲಾ ಪ್ರಕ್ರಿಯೆಗಳೇನಿದಾವೆ, ಅವುಗಳಲ್ಲಿ ನಾವು ಪ್ರತಿ ಕ್ಷಣಗಳಲ್ಲೂ ನಾವು ನಿರ್ಣಯಗಳನ್ನ ತಗೊಳ್ತಾ ಇರ್ತೀವಿ, ಗೇರ್ಗಳನ್ನ ಚೇಂಜ್ ಮಾಡ್ತಾ ಇರಬೇಕು. ನಾನು 40 ವಿದ್ಯಾರ್ಥಿಗಳಿಗೆ ಪಾಠ ಮಾಡ್ತಾ ಇದ್ದೀನಿ ಅಂತಂದ್ರೆ, ಆ 40 ವಿದ್ಯಾರ್ಥಿಗಳಲ್ಲಿ 10-15 ವಿದ್ಯಾರ್ಥಿಗಳಿಗೂ 20 ವಿದ್ಯಾರ್ಥಿಗಳಿಗೂ ನಾನು ತಲುಪಕ್ ಆಗ್ತಾ ಇಲ್ಲ ಅಂದ್ರೆ ಅದರಲ್ಲಿ ಫೇಲ್ ಆದವರು ವಿದ್ಯಾರ್ಥಿಗಳಲ್ಲ, ನಾನು ಅಂತ ನನಗೆ ಅರ್ಥ ಆಗ್ಬೇಕು. ಇದಕ್ಕೆ ಚಿಂತನಶೀಲತೆ ಅಂತ ನಾನು ಹೇಳೋದು. ನಾನು ಕ್ಲಾಸ್ನಲ್ಲಿ ಪಾಠ ಮಾಡ್ತಾ ಇದ್ದೀನಿ, ನನಗಿಷ್ಟ ಬಂದಾಗ ನಾನು ಪಾಠ ಮಾಡ್ತಾ ಇದ್ದೀನಿ, ಮಕ್ಳಿಗೆ ಅರ್ಥ ಆಗ್ತಾ ಇಲ್ಲ ಅಂತಂದ್ರೆ ಮಕ್ಳಿಗೆ ಅರ್ಥ ಆಗದೆ ಇರೋದಕ್ಕೆ ಕಾರಣ ನಾನು ಅಂತ ನನ್ನ ನಾನೇ ಗುರುತಿಸ್ಕೊಳ್ಬೇಕು. ನನ್ನ ಜವಾಬ್ದಾರಿ, ವೃತ್ತಿಪರ ಜವಾಬ್ದಾರಿ ಅದು, ವಿದ್ಯಾರ್ಥಿಗಳ ಎಲ್ಲ ವಿದ್ಯಾರ್ಥಿಗಳನ್ನ ತಲುಪುವಂಥದ್ದು. ಅದರಲ್ಲಿ ನಾನು ಫೇಲ್ ಆದ್ರೆ, ವಿಫಲನಾದ್ರೆ ಅದು ನನ್ನ ವೈಫಲ್ಯತೆ ಅಂತ ನಾನು ಅರ್ಥ ಮಾಡ್ಕೊಳ್ಳೋದು. ಹಾಗೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಡೊನಾಲ್ಡ್ ಶಾನ್ ಅನ್ನೋರು ಇದನ್ನ ಕೊಟ್ಟಿದ್ದಾರೆ. ರಿಫ್ಲೆಕ್ಷನ್ ಇನ್ ಆಕ್ಷನ್ ಇಸ್ ದ ಇನ್ಸ್ಟಂಟೇನಿಯಸ್ ರಿಫ್ಲೆಕ್ಷನ್ ವೈಲ್ ಇನ್ ಕ್ಲಾಸ್ ರೂಮ್. ಹಿಯರ್ ದ ಟೀಚರ್ ಡ್ರಾಸ್ ಅಪಾನ್ ದ ರಿಪರ್ಟರ್ ಆಫ್ ನಾಲೆಜ್ ಅಂಡ್ ಸ್ಕಿಲ್ಸ್ ಫ್ರಮ್ ಹರ್ ಎಕ್ಸ್ಪೀರಿಯನ್ಸ್ ಬೋತ್ ಟು ಅಂಡರ್ಸ್ಟ್ಯಾಂಡ್ ದ ಸಿಚುವೇಶನ್ ಅಟ್ ಹ್ಯಾಂಡ್ ಅಂಡ್ ಟು ಚೇಂಜ್ ಇಟ್ ಅಂತ. ನಮ್ಗೆ ಇರ್ತಕ್ಕಂಥ ಎಲ್ಲ ನಮ್ಮ ಅನುಭವಗಳು, ನಮ್ಮ ಜ್ಞಾನ, ನಾವೇನು ಇಟ್ಕೊಂಡಿರ್ತೀವಿ, ಇದೆಲ್ಲವನ್ನು ತಗೊಂಡು ನಮ್ಮ ಸಂದರ್ಭಗಳಿಗೆ ತಕ್ಕಂತೆ ನಾವು ಬದಲಾವಣೆ ಮಾಡಿಕೊಳ್ಳಿಕ್ಕೆ ನಮಗೆ ಶಕ್ಯತೆ ಇರಬೇಕು. ಮೂರನೇ ಸ್ಲೈಡ್ ಹೋಗೋಣ, ಥರ್ಡ್ ಸ್ಲೈಡ್ ನಲ್ಲಿ ನೋಡೋಣ. ಇಲ್ಲಿ ಒಬ್ಬ ಚಿಂತನಶೀಲ ವೃತ್ತಿಪರ ಶಿಕ್ಷಕನ ಗುಣಗಳು ಏನಿರ್ತವೆ ಅಂತ ಹೇಳೋದಿರ್ತೇನೆ ನೋಡಿ. ಅವನು ಒಂದು ಓಪನ್ ಮೈಂಡೆಡ್ ಇರ್ತಾನೆ, ಯಾವತ್ತಿಗೂ ಅವನು ಕ್ಲೋಸ್ ಮೈಂಡೆಡ್ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಪ್ರತಿ ಕ್ಷಣವೂ ಅವನು ಒಂದು ಓಪನ್ ಮೈಂಡೆಡ್ನೆಸ್ ಗೆ ಒಲವು ತೋರಿಸಕಂತ ವ್ಯಕ್ತಿ, ಒಂದು ರೆಸ್ಪಾನ್ಸಿಬಲ್ ವ್ಯಕ್ತಿ ಆಗಿರ್ತಾನೆ, ಒಂದು ಹೋಲ್ ಹಾರ್ಟೆಡ್ನೆಸ್ ನ ತೋರಿಸೋನಾಗಿರ್ತಾನೆ. ಇವಿಲ್ಲ ಪ್ಯಾಷನ್ ಫಾರ್ ವರ್ಕ್ ಅಂತ ಒಂದು ಒಲವು, ಒಂದು ಹುಚ್ಚು ತನ್ನ ಕೆಲಸಗಳಿಗೆ ಇದ್ದು ಜಾನ್ ಡಿವಿ ಅವರು ಹೇಳಿದ್ದಾರೆ. ಡೊನಾಲ್ಡ್ ಶಾನ್ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಒಬ್ಬ ಚಿಂತನಶೀಲ ಆಚರಣೆ ಮಾಡ್ತಕ್ಕಂತ ಒಬ್ಬ ವೃತ್ತಿಪರ ಏನ್ ಮಾಡ್ತಾನೆ ಅಂತಂದ್ರೆ, ಹಿ ಎಂಗೇಜಸ್ ಇನ್ ಎ ಕಾನ್ಸ್ಟೆಂಟ್ ಡೈಲಾಗ್ ಬಿಟ್ವೀನ್ ಥಿಂಕಿಂಗ್ ಅಂಡ್ ಡೂಯಿಂಗ್. ಅವನ ಚಿಂತನೆಗಳಿಗೂ ಅವನ ಪ್ರಕ್ರಿಯೆಗಳಿಗೂ ಒಂದು ಒಂದು ಡೈಲಾಗ್ ಇರ್ತದೆ, ಒಂದು ಸಂವಾದ ಇದ್ದೇ ಇರ್ತದೆ. ಅವನು ಯಾವುದನ್ನು ಯೋಚನೆ ಮಾಡದೆ ಮಾಡೋದಿಲ್ಲ, ಮಾಡ್ತಕ್ಕಂಥ ಕೆಲಸಗಳಿಗೆ ಅವನ ಯೋಚನೆಗೂ ಅವನ ಕೆಲಸಕ್ಕೂ ಒಂದು ಯಾವಾಗ್ಲೂ ಒಂದು ಲಿಂಕ್ ಇರ್ತಕ್ಕಂಥದ್ದು, ಒಂದು ಕಾನ್ಸ್ಟೆಂಟ್ ಡೈಲಾಗ್ ಇರ್ತದೆ ಅವೆರಡರ ಮಧ್ಯೆ. ಅದು ಒಬ್ಬ ರಿಫ್ಲೆಕ್ಟಿವ್ ಟೀಚರ್ನ ಗುಣ ಅಂತ.
ಕೋಲ್ ಅಂತ ಒಬ್ರು ಹೇಳ್ತಾರೆ ಹಿ ಕ್ರಿಟಿಕಲಿ ಇನ್ಕ್ವೈರ್ಸ್ ಇನ್ ಟು ಒನ್ಸ್ ಓನ್ ಪ್ರಾಕ್ಟೀಸ್ ಅಂಡ್ ಈಸ್ ಸೆಲ್ಫ್ ಡೈರೆಕ್ಟೆಡ್ ಅಂತ ಕ್ರಿಟಿಕಲಿ ಅಂತ ಅನ್ನೋ ಪದಕ್ಕೆ ಅರ್ಥ ಏನ್ ಹೇಳ್ತೀವಿ ಅಂತಂದ್ರೆ ಇವ್ಯಾಲ್ಯುವೇಟಿವ್ ಅಂತ ಹೇಳ್ತೀವಿ ತನ್ನದೇ ಆದ ಆಚರಣೆಗಳನ್ನ ತಾನೇ ಒಂದು ಇವ್ಯಾಲ್ಯುವೇಟ್ ಮಾಡ್ತಕ್ಕಂಥದ್ದು ಮತ್ತೆ ತನಗೆ ತಾನೇ ಒಂದು ಡೈರೆಕ್ಷನ್ ಕೊಟ್ಕೊಂಡು ಮುಂದೆ ಹೋಗುವಂತ ಈ ಗುಣಗಳು ಒಬ್ಬ ರಿಫ್ಲೆಕ್ಟಿವ್ ಟೀಚರ್ ಒಬ್ಬ ಚಿಂತನಶೀಲ ವೃತ್ತಿಪರ ಶಿಕ್ಷಕನಲ್ಲಿ ಇರ್ತದೆ ಅಂತನ್ನುವಂಥದ್ದನ್ನ ನಾವು ಗಮನಿಸಬಹುದು ಈಗ ಸ್ಲೈಡ್ ನಂಬರ್ 4 ಸ್ಲೈಡ್ ನಂಬರ್ 4 ನೆಕ್ಸ್ಟ್ ಸ್ಲೈಡ್ ಪ್ಲೀಸ್ ಈಗ ನಾವು ಕ್ರಿಯಾ ಸಂಶೋಧನೆ ಕಡೆಗೆ ಬರೋಣ ಇಲ್ಲಿ ನಾವು ನಿಮಗೆ ಕೊಟ್ಟಿರ್ತಕ್ಕಂಥ ಸಾಹಿತ್ಯವನ್ನ ನೀವು ನೋಡಿದ್ರೆ ಅದರಲ್ಲಿ ಕುಮಾರಸ್ವಾಮಿ ನಾನು ಇಬ್ರು ಬರೆದಿರುವ ಸುಮಾರು ಈ ಚಿಂತನಶೀಲ ಆಚರಣೆಗಳಿಗೆ ಸಂಬಂಧಪಟ್ಟಂತ ಸುಮಾರು ಅಂಶಗಳು ಯಾವ್ದಿದೆ ಎಲ್ಲ ಕಡೆ ಅಂದ್ರೆ ನಾನು ಒಬ್ಬ ಶಿಕ್ಷಕನಾಗಿ ಒಬ್ಬ ವೃತ್ತಿಪರನಾಗಿ ನಾನು ಮಾಡತಕ್ಕಂತ ಎಲ್ಲ ಕೆಲಸಗಳಲ್ಲೂ ಚಿಂತನಶೀಲತೆ ಅದರ ಝಲಕು ಕಾಣ್ತಾ ಇರ್ತದೆ ನಾ ಯಾವ ಕೆಲಸವನ್ನು ಚಿಂತನಶೀಲನಾಗದೆ ಮಾಡುವುದಿಲ್ಲ ಇದು ಬಹಳ ಇಂಪಾರ್ಟೆಂಟ್ ಇದರಲ್ಲಿ ಒಂದು ಬಹಳ ದೊಡ್ಡವಾದಂತಹ ಒಂದು ವೃತ್ತಿಪರ ಜವಾಬ್ದಾರಿ ಒಬ್ಬ ಶಿಕ್ಷಕನಿಗೆ ಬರೋದು ಅಂತಂದ್ರೆ ಅವನು ಕೈಗೊಳ್ಳತಕ್ಕಂತಹ ಕ್ರಿಯಾ ಸಂಶೋಧನೆ ಇದನ್ನ ಆಕ್ಷನ್ ರಿಸರ್ಚ್ ಅಂತ ಹೇಳ್ತೀವಿ ಈ ಆಕ್ಷನ್ ರಿಸರ್ಚ್ ಅನ್ನುವಂಥದ್ನ ಸುಮಾರು 1945 ಕರ್ಟ್ ಲೆವಿನ್ ಅನ್ನತಕ್ಕಂಥ ಒಬ್ಬ ಸೈಕಾಲಜಿಸ್ಟ್ ನಿಮ್ಗೆಲ್ಲ ಪರಿಚಯ ಇದೆ ಚೇಂಜ್ ಥಿಯರಿಯನ್ನು ಕೊಟ್ಟಿದ್ದಾರೆ ಅದ್ಭುತವಾದಂತಹ ಒಬ್ಬ ಸೈಕಾಲಜಿಸ್ಟ್ ಅವರು ಈ ಪದವನ್ನ ಇಂಟ್ರೊಡ್ಯೂಸ್ ಮಾಡಿದ್ರು ಇದು ನಮ್ಮ ವರ್ಲ್ಡ್ ವಾರ್ ಸಮಯ ಕಾನ್ಸೆಪ್ಟ್ ಅದನ್ನ ಒಂದು ಫೀಲ್ಡ್ ಲೆವೆಲ್ ರಿಸರ್ಚ್ಗೆ ತಗೊಂಡ್ ಬರಬೇಕು ಅಂತ ಕರ್ಟ್ ಲೆವಿನ್ ಅವರು ಇಂಟ್ರೊಡ್ಯೂಸ್ ಮಾಡಿದ್ರು ಆಮೇಲೆ ಇದನ್ನ ಎಡ್ಯುಕೇಶನ್ಗೆ ಟೀಚರ್ ಎಡ್ಯುಕೇಶನ್ ಕಾಂಟೆಕ್ಸ್ಟ್ ಅಲ್ಲಿ ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ ಇದನ್ನ ಅಳವಡಿಸ್ಕೊಳ್ಳಾಯ್ತು ಇದಕ್ಕೆ ಒಂದು 7-9 ಮಾಡೆಲ್ಗಳು ಬೇರೆ ಬೇರೆ ಮಾಡೆಲ್ಗಳು ಇದ್ದವೆ ಇವತ್ತು ನಾನು ನಿಮ್ ಜೊತೆ ಹಂಚ್ಕೊಳ್ತಾ ಇರೋದು ನನ್ನದೇ ಆದಂತಹ ಇದೊಂದು ಮಾಡೆಲ್ ಇದು ಮೆಕರ್ನನ್ ಅವರದೊಂದು ಟೈಮ್ ಪ್ರೊಸೆಸ್ ಮಾಡೆಲ್ ಅಂತ ಇದೆ ಅದರದ ಒಂದು ಇಂಪ್ರೊವೈಸ್ಡ್ ವರ್ಷನ್ ಆಫ್ ದಿಸ್ ಅಂತ ಅನ್ಕೊಳ್ಳಿ ಈ ಮಾಡೆಲ್ನಲ್ಲಿ ನಾ ಏನ್ ಹೇಳಿಕ್ ಹೋಗ್ತಾ ಇದ್ದೇನೆ ಅಂತಂದ್ರೆ ಈ ಕ್ರಿಯಾ ಸಂಶೋಧನೆ ಅಂತ ಏನ್ ಹೇಳ್ತೀವಿ ಈ ಕ್ರಿಯಾ ಸಂಶೋಧನೆಯನ್ನ ನಾವು ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅದನ್ನ ಹೇಗೆ ವ್ಯಾಖ್ಯಿಸ್ಬೇಕು ಅಂತ ಅನ್ಕೊಂಡ್ರೆ ಇದು ಒಂದು ವೃತ್ತಿಪರ ತನ್ನ ಸಂದರ್ಭಗಳಲ್ಲಿ ಇರ್ತಕ್ಕಂತಹ ತನ್ನ ಅಸಮಾಧಾನಗಳು ಅಥವಾ ಸಮಸ್ಯೆಗಳನ್ನ ಗುರುತಿಸಿ ಗಮನಿಸಿ ಅರ್ಥ ಮಾಡಿಕೊಂಡು ಅದನ್ನ ಒಂದು ಅವಲೋಕನ ಮಾಡಿ ಅದನ್ನು ಒಂದು ಅಸೆಸ್ ಮಾಡಿ ಆ ಒಂದು ಅಸಮಾಧಾನ ಸ್ಥಿತಿಯಿಂದ ಸಮಾಧಾನ ಸ್ಥಿತಿಗೆ ತಗೊಂಡೋಗುವಂತ ಒಂದು ಪ್ರಕ್ರಿಯೆ ಇದಕ್ಕೆ ಕ್ರಿಯಾ ಸಂಶೋಧನೆ ಅಂತ ಹೇಳ್ತೀನಿ ಅಂದ್ರೆ ನಾನು ಮುಖ್ಯವಾಗಿ ಹೇಳಲಿಕ್ಕೆ ಇಷ್ಟಪಡ್ತಾ ಇರತಕ್ಕಂಥದ್ದು ಏನಂದ್ರೆ ನಮ್ಮ ವೃತ್ತಿಪರ ಜೀವನದಲ್ಲಿ ನಾವು ಮಾಡತಕ್ಕಂಥ ಎಲ್ಲಾ ಕೆಲಸಗಳಲ್ಲಿಯೂ ಸಹ ನಮಗೆ ಅದ್ಭುತವಾದ ಸಾಧನೆ ಮಾಡಿಬಿಟ್ಟಿದ್ದೇನೆ ನಾನು ಅಂತ ನಾನೇನಾದ್ರೂ ಒಂದು ಸಂತುಷ್ಟತೆ ನನಗೆ ಬಂದು ಬಿಟ್ರೆ ಪ್ರಾಯಶಃ ನಾನು ಅದರಲ್ಲಿ ಒಂದು ಗುಣಾತ್ಮಕವಾದ ಬದಲಾವಣೆಯನ್ನು ತರಲಿಕ್ಕೆ ಸಾಧ್ಯ ಆಗೋದಿಲ್ಲ ಎಲ್ಲವೂ ಚೆನ್ನಾಗೇ ನಡೀತಾ ಇದೆ ಅದ್ಭುತವಾಗಿ ನಡೀತಾ ಇದೆ ಅಂತ ನಾನು ಅನ್ಕೊಂಡ್ಬಿಟ್ರೆ ನನಗೆ ಅದಕ್ಕಿಂತ ಇನ್ನೊಂದು ಮುಂದೆ ಹೆಜ್ಜೆ ಹೋಗ್ಲಿಕ್ಕೆ ಬೇರೆ ಏನು ಇರೋದೇ ಇಲ್ವೇನು ಅಂತ ಹಾಗಾಗಿ ಗುಣಾತ್ಮಕ ಬದಲಾವಣೆಯನ್ನ ನಾವು ಮಾಡ್ಕೊಳ್ಬೇಕಾದ್ರೆ ಒಂದು ರೀತಿಯಾದ ಅಸಮಾಧಾನ ಸ್ಥಿತಿ ಅಲ್ಲಿಂದ ಪ್ರಾರಂಭ ಆಗ್ತದೆ ಇವಾಗ ನೋಡಿ ಒಂದು ಉದಾಹರಣೆ ತಗೊಳ್ಳೋಣ ಒಂದು ಶಾಲೆಯಲ್ಲಿ ಇಬ್ರು ಶಿಕ್ಷಕರಿದ್ದಾರೆ ಒಬ್ಬ ಶಿಕ್ಷಕ ತನ್ನ ಕ್ಲಾಸ್ನಲ್ಲಿ 95% ಮಕ್ಕಳುಗಳು ಬಹಳ ಒಳ್ಳೆ ಮಟ್ಟದಲ್ಲಿ ಪಾಸ್ ಆಗಿದ್ದಾರೆ ಇನ್ನೊಬ್ಬ ಶಿಕ್ಷಕನ ಕ್ಲಾಸ್ನಲ್ಲಿ ಬರೀ 60% ಮಕ್ಕಳುಗಳು ಒಂದು ಮಟ್ಟದಲ್ಲಿ ಮುಂದೋಗಿದ್ದಾರೆ ಪಾಸ್ ಆಗಿದ್ದಾರೆ ಈ 60% ಅಂದ್ರೆ ಟೀಚರ್ ಬಿ ಅಂತ ಅನ್ಕೊಳ್ಳೋಣ 95% ತಂದಂತವರು ಟೀಚರ್ ಎ ಅಂತ ಅನ್ಕೊಳ್ಳೋಣ ಟೀಚರ್ ಎ
ಏನು ನನಗೆ ಸಮಾಧಾನ ಆಗ್ತಾ ಇಲ್ಲ, 95% ಆಗೋಯ್ತಲ್ಲ, ಛೇ 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 ಸರಿ ಇಲ್ಲ ಇದು ಅಂತ ಅನ್ಕೊಂಡು ಅವರಲ್ಲಿ ಒಂದು ಅಸಮಾಧಾನ ಉಂಟಾಗೋ ಸಾಧ್ಯತೆಗಳಿದೆ. ಆದ್ರೆ ಈ ಬಿನಲ್ಲಿ ಅಕಸ್ಮಾತ್ ಇಲ್ಲ 65% ಪಾಸ್ ಆಗಿದ್ದಾರೆ, ಪಾಸ್ ಆದವ್ರು ಆಗಿ ಬಿಟ್ಟವ್ರು ಬಿಡ್ಲಿ, ನನಗೇನ್ ಮಾಡೋಕ್ಕಾಗತ್ತೆ, ನಾ ಮಾಡೋ ಕೆಲಸ ಮಾಡಿದೀನಿ ಅಂತ ಅನ್ಕೊಂಡ ಈ ಎರಡು ಮನಸ್ಥಿತಿ ಇರ್ತಕ್ಕಂಥ ಶಿಕ್ಷಕರನ್ನ ನಾವು ಹೋಲಿಸ್ಕೊಂಡ್ರೆ ಬಹುಶಃ ಯಾರಲ್ಲಿ ಒಂದು ಬದಲಾವಣೆ ಅಥವಾ ಗುಣಾತ್ಮಕ ಬದಲಾವಣೆ ಸಾಧ್ಯ ಆಗ್ಬೋದು ಅಂತ ಅನ್ಸ್ತದೆ? ಟೀಚರ್ ಏನಲ್ಲಿ, ಯಾರಲ್ಲಿ ಒಂದು ಅಸಮಾಧಾನ ಇದೆ, ನಾನಿನ್ನೂ ಚೆನ್ನಾಗಿ ಮಾಡಬೇಕು, ಯಾಕೋ ಸಮಾಧಾನ ಇಲ್ಲ ಅಂತ, ಅಲ್ಲಿ ಮಾತ್ರ ಸಾಧ್ಯತೆ ಇದೆ. ದಯಮಾಡಿ ಇದನ್ನ ಗಮನಿಸಬೇಕು. ಎಲ್ಲಿ ನಿಮಗೆ ಒಂದು ಸಂತೃಪ್ತತೆ ಬಂದ್ಬಿಡ್ತದೆ, ಕಾಂಪ್ಲಸೆನ್ಸ್ ಬಂದ್ಬಿಡ್ತದೆ, ಅಲ್ಲಿ ಒಂದು ಗುಣಾತ್ಮಕ ಬದಲಾವಣೆ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈಗ ಗುಣಾತ್ಮಕ ಶಿಕ್ಷಣದ ಬಗ್ಗೆ ನಾವು ಇಷ್ಟೆಲ್ಲ ಮಾತನಾಡ್ತಾ ಇದ್ದೀವಿ, ಡಯಟ್ ನಲ್ಲಿ ನೀವು ಎಷ್ಟೆಲ್ಲ ಕೆಲಸಗಳು ಮಾಡ್ತಾ ಇದ್ದೀರಿ, ಶಿಕ್ಷಕರನ್ನ ಪ್ರೋತ್ಸಾಹ ಕೊಡ್ಲಿಕ್ಕೆ ಅವ್ರನ್ನ ಪ್ರಚೋದನೆ ಮಾಡ್ಲಿಕ್ಕೆ ಎಷ್ಟೆಲ್ಲ ಕೆಲಸ ಮಾಡ್ತಾ ಇದ್ದೀರಿ. ಆದ್ರೆ ಇದೇ ಗುಣಾತ್ಮಕವನ್ನ ಹೀಗೆ ನಾವು ವ್ಯಾಖ್ಯಾನಿಸ್ಬೋದು ಅಂತ ನಾವೆಲ್ಲೂ ಒಂದ್ ಕಡೆ ಸಕ್ಸೀಡ್ ಆಗ್ಲೇ ಇಲ್ಲ ಅಂತ ನನಗನ್ನಿಸುತ್ತೆ. ಈ ಸಂದರ್ಭದಲ್ಲಿ ನಾವು ನಮ್ಮ ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು 2005 ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ ನಲ್ಲಿ ಸಿಸ್ಟಮಿಕ್ ರಿಫಾರ್ಮ್ಸ್ ಅಂತ ಒಂದು ಲಾಸ್ಟ್ ಭಾಗದಲ್ಲಿ ಹಾಕಿದ್ದೀವಿ, ವ್ಯವಸ್ಥೆಯ ಸುಧಾರಣೆ ಅಂತ ಮಾತನಾಡಿದೀವಿ. ಅದರಲ್ಲಿ ಯುನೆಸ್ಕೋ ನಮ್ಗೆ ಒಂದು ಸಹಾಯ ಮಾಡಿದೆ ಗುಣಾತ್ಮಕತೆಯನ್ನ ಹೇಳಲಿಕ್ಕೆ. ಅದೇನ್ ಹೇಳುತ್ತೆ ಅಂದ್ರೆ, ಇಟ್ ಈಸ್ ದ ಎಬಿಲಿಟಿ ಆಫ್ ಎ ಸಿಸ್ಟಮ್ ಟು ರೆಮಿಡಿ ಇಟ್ಸ್ ಓನ್ ಪ್ರಾಬ್ಲಮ್ಸ್. ವಿ ಆರ್ ಸ್ಟಿಲ್ ಆನ್ ಸ್ಲೈಡ್ ನಂಬರ್ 4 ಪ್ಲೀಸ್, ವಿ ಆರ್ ಸ್ಟಿಲ್ ನಾಟ್ ಮೂವ್ಡ್, ವಿ ಆರ್ ಇನ್ ಸ್ಲೈಡ್ ನಂಬರ್ 4, ಪ್ಲೀಸ್ ಬಿ ದೇರ್ ಆನ್ ಸ್ಲೈಡ್ ನಂಬರ್ 4. ಸೊ ಅದ್ರ ಪ್ರಕಾರ ಏನಂದ್ರೆ, ವ್ಯವಸ್ಥೆಯು ತನ್ನ ಸಮಸ್ಯೆಗಳಿಗೆ ತಾನೇ ಪರಿಹಾರವನ್ನು ಹುಡುಕೊಳ್ಳದೆ ಗುಣಾತ್ಮಕತೆ ಅಂತ ಹೇಳುತ್ತೆ. ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು, ಎಬಿಲಿಟಿ ಆಫ್ ಎ ಸಿಸ್ಟಮ್ ಟು ರೆಮಿಡಿ ಇಟ್ಸ್ ಓನ್ ಪ್ರಾಬ್ಲಮ್ಸ್ ಅಂತ ಹೇಳ್ತದೆ. ಅಂದ್ರೆ ನಾನು ಒಂದು ವ್ಯವಸ್ಥೆ ಆದ್ರೆ ನನ್ನಲ್ಲಿ ಉಪವ್ಯವಸ್ಥೆಗಳಿರ್ತವೆ, ಆ ಉಪವ್ಯವಸ್ಥೆಗಳು ವ್ಯವಸ್ಥೆಯ ಉದ್ದೇಶಗಳಿಗೆ ಪೂರಕವಾಗಿರ್ಬೇಕು, ಕೆಲಸ ಮಾಡ್ತಾ ಹೋಗ್ಬೇಕು, ನನ್ನ ಸಮಸ್ಯೆಗಳನ್ನ ನಾನೇ ಎರಡನೇದಾಗಿ ನನ್ನ ಸಮಸ್ಯೆಗಳಿಗೆ ಪರಿಹಾರವನ್ನ ನೀಡತಕ್ಕಂಥ ಶಕ್ತಿ ನನ್ನಲ್ಲಿದೆ ಅಂತ ನನ್ನಲ್ಲಿ ಗುರುತಿಸ್ಕೊಂಡು, ಅಥವಾ ಶಕ್ತಿ ಇಲ್ಲದಿದ್ರೆ ಬೇರೆಯವರಿಂದ ಅದನ್ನ ತಗೊಂಡು ನಾನು ಮುಂದೆ ಹೋಗಬೇಕು. ಇದು ಗುಣ ವ್ಯವಸ್ಥೆಯ ಸುಧಾರಣೆಗೆ ನಾಂದಿ ಹಾಡ್ತಕ್ಕಂತ, ಈ ವ್ಯವಸ್ಥೆಯ ಸುಧಾರಣೆಗೆ ನಾಂದಿ ಹಾಡ್ತಕ್ಕಂತ ಈ ಒಂದರ ಇನ್ನೊಂದು ಹೆಸರೇ ಆಕ್ಷನ್ ರಿಸರ್ಚ್ ಅಂತ. ನಾನೊಬ್ಬ ಶಾಲಾ ಶಿಕ್ಷಕನಾಗಿ, ಒಬ್ಬ ಡಯಟ್ ಫ್ಯಾಕಲ್ಟಿಯಾಗಿ, ಅಥವಾ ಯಾವುದೇ ಪ್ರೊಫೆಷನಲ್ ಸಹ ತಮ್ಮ ಪ್ರೊಫೆಷನಲ್ಲಿ ತಮ್ಮ ವೃತ್ತಿಯಲ್ಲಿ ಈ ಕ್ರಿಯಾ ಸಂಶೋಧನೆಯನ್ನ ಅಳವಡಿಸ್ಕೊಳ್ಬಹುದು. ಬರೀ ಕ್ಲಾಸ್ ರೂಮ್ನ ಟೀಚರ್ ಎಲಿಮೆಂಟರಿ ಟೀಚರ್ಗಳೇ ಮಾಡಬೇಕು ಅನ್ನುವಂಥದ್ದಲ್ಲ, ಯಾರು ಬೇಕಾದ್ರೂ ಡಯಟ್ ಫ್ಯಾಕಲ್ಟಿ ಆಗಿ, ನಾನೊಬ್ಬ ಟೀಚರ್ ಎಡುಕೇಟರ್ ಆಗಿ, ನಾನು NCERTಯ ಒಬ್ಬ ಟೀಚರ್ ಎಡುಕೇಟರ್ ಆಗಿ, ನನ್ನ ಲೆವೆಲಲ್ಲಿ ನಾನು ಮಾಡ್ತಕ್ಕಂತ ಕಾರ್ಯಕ್ರಮಗಳಲ್ಲಿ ನನ್ನ ಸಮಸ್ಯೆಗಳನ್ನ ಗುರುತಿಸಿ, ನನ್ನ ಕಾರ್ಯಕ್ರಮ ಚೆನ್ನಾಗಿ ನಾನು ಮಾಡೋದ್ರಿಂದ ನನ್ನ ಸಮಸ್ಯೆ ಅರ್ಥ ಮಾಡಿಕೊಂಡು ಅದನ್ನ ನನ್ನ ಡಿಸ್ಯಾಟಿಸ್ಫ್ಯಾಕ್ಟರಿ ಸಿಚುವೇಶನ್ ದ ಸ್ಯಾಟಿಸ್ಫ್ಯಾಕ್ಟರಿ ಸಿಚುವೇಶನ್ ಕರ್ಕೊಂಡು ಹೋಗುವಂಥದ್ದು, ಅಥವಾ ಅದನ್ನ ಮಿನಿಮೈಸ್ ಮಾಡುವಂಥದ್ದು ಕ್ರಿಯಾ ಸಂಶೋಧನೆ ಆಗಿರ್ತದೆ ಸ್ನೇಹಿತರೆ. ಹಾಗಾಗಿ ಕ್ರಿಯಾ ಸಂಶೋಧನೆ ಈ ನನ್ನ ವ್ಯಾಖ್ಯೆ ಏನಿದೆ ಇದನ್ನ ನಾನು ಸ್ಲೈಡ್ ನಂಬರ್ 4 ನಲ್ಲಿ ಕೊಟ್ಟಿದ್ದೇನೆ. ಸ್ಲೈಡ್ ನಂಬರ್ 5 ಪ್ಲೀಸ್, ವಿ ಮೂವ್ ಆನ್ ಟು ಸ್ಲೈಡ್ ನಂಬರ್ 5. ಸ್ಲೈಡ್ ನಂಬರ್ 5 ನಲ್ಲಿ ಈ ಕ್ರಿಯಾ ಸಂಶೋಧನೆಯ 3 ಉದ್ದೇಶಗಳನ್ನು ಕೊಟ್ಟಿದೆ. ಪ್ರಾಯಶಃ ಕ್ರಿಯಾ ಸಂಶೋಧನೆ ಅಂತ ನಾವು ಮಾತಾಡುವಾಗ ಈ ಆಬ್ಜೆಕ್ಟಿವ್ಸ್ ನಮ್ಗೆಲ್ಲೂ ಸಿಕ್ಕೋದಿಲ್ಲಪ್ಪ. ಆದ್ರೆ ನನಗೆ ಅನ್ಸೋಂಗೆ ಈ 3 ಪ್ರಮುಖವಾದಂತಹ ಉದ್ದೇಶಗಳು. ಒಂದೇನು, ಸಾಮಾನ್ಯವಾಗಿ ನಮ್ಮಲ್ಲಿ ಇರ್ತಕ್ಕಂತ ಇನ್ನೊಂದು ಮಿಸ್ಕನ್ಸೆಪ್ಷನ್ ಏನು ಅಂದ್ರೆ, ಕ್ರಿಯಾ ಸಂಶೋಧನೆ ಅಂದ್ರೆ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಟ್ರೆ ಕ್ರಿಯಾ ಸಂಶೋಧನೆ ಆಯ್ತು ಅಂತ. ಅಷ್ಟೇ ಅಲ್ಲ ಅಂತ ನಾನು ಹೇಳೋದು. ದಯಮಾಡಿ ನಿಮ್ಮಲ್ಲಿ ಆಸಕ್ತಿ ಇರೋರು, ಎಲ್ರು ಆಸಕ್ತಿ ಇರೋರೆ ನಿಮ್ಮಲ್ಲಿ, ಕರ್ಟ್ ಲೆವಿನ್ ರವರ ಚೇಂಜ್ ಥಿಯೋರಿ ಅನ್ನೋದನ್ನ ಓದಿ. ಕರ್ಟ್ ಲೆವಿನ್ ರವರ ಚೇಂಜ್ ಥಿಯೋರಿ ಅದನ್ನ ಓದಿ. ಬಹಳ ಅದ್ಭುತವಾಗಿ ಅವರು 3 ಹಂತಗಳನ್ನ ಹೇಳ್ತಾರೆ. ಅವ್ರು ಹೇಳ್ತಾರೆ ಈ ಚೇಂಜ್ ಅನ್ನೋದು, ಬದಲಾವಣೆ ಅನ್ನೋದು ಬಹಳ ಸುಲಭ ಅಲ್ಲ, ಬಹಳ ಪೇನ್ಫುಲ್. ನೋಡಿ, ನಾವೆಲ್ಲರೂ ನಮ್ಮ ನಮ್ಮ ಜಡ್ಡುಗಟ್ಟಿರುವಂತ ಅಭ್ಯಾಸಗಳಲ್ಲಿ ಎಷ್ಟು ಖುಷಿಯಾಗಿರ್ತೀವಿ ಅಂದ್ರೆ, ನಾ ಬೆಳಗ್ಗೆ ಇಷ್ಟೊತ್ತಿಗೆ ಹೇಳ್ತೀನಿ, ಇಷ್ಟೊತ್ತಿಗೆ ನಾನು ಸ್ನಾನ ಮಾಡ್ತೀನಿ, ಇಷ್ಟೊತ್ತಿಗೆ ತಿಂಡಿ ತಿಂತೀನಿ, ಇಷ್ಟೊತ್ತಿಗೆ ಡಯಟ್ಗೆ ಹೋಗ್ತೀನಿ, ಡಯಟ್ ಅಲ್ಲಿ ಇಷ್ಟೊತ್ತಿಂದ ಇಷ್ಟೊತ್ತಿರ್ತೀನಿ, ಇಷ್ಟೊತ್ತಿಗೆ ಮನೆಗೆ ಬರ್ತೀನಿ. ಒಂದು ಅಭ್ಯಾಸಗಳು ಎಲ್ಲೋ ಒಂದ್ ಕಡೆಗೆ ಜಡ್ಡುಗಟ್ಬಿಟ್ಟಿರ್ತೇವೆ, ನಾವು ಅದ್ರಲ್ಲಿ ಸಂತೋಷವಾಗಿದ್ಬಿಟ್ಟಿರ್ತೀವಿ. ನಾವು ಅದ್ರಲ್ಲಿ ಸಂತೋಷವಾಗಿ ಅಲ್ಲೇ ಇದ್ಬಿಟ್ರೆ ಪ್ರಾಯಶಃ ಅದು ನಮ್ಮನ್ನ ಮೇಲೆತ್ತಲಿಕ್ಕೆ ಅವಕಾಶ ಆಗುದಿಲ್ಲ, ಅಲ್ಲೇ ಉಳ್ಕೊಂಡ್ಬಿಡ್ತೀವಿ ಜಡ್ಗಟ್ಟರೋ ಅಭ್ಯಾಸಗಳಿಂದ.
ಅದಕ್ಕೆ ಅವರೇನ್ ಹೇಳ್ತಾರೆ ಅಂದ್ರೆ ಜಟ್ಟುಗಟ್ಟರು ಅಭ್ಯಾಸಗಳಿಂದ ಎಚ್ಚೆತ್ಕೊಂಡು ಅನ್ಫ್ರೀಸ್ ಯುವರ್ ಸೆಲ್ಫ್ ಅಂಡ್ ಮೂವ್ ಟು ಅ ಹೈಯರ್ ಲೆವೆಲ್ ಅಂತ ಹೇಳ್ತಾರೆ. ಅಂದ್ರೆ ಒಂದು ಹೊಸದೊಂದನ್ನ ಪ್ರಯತ್ನ ಪಡಿ, ಆ ಹೊಸ ಈಗ ನೀವು ಮಾಡ್ತಾ ಇರೋ ಕೆಲಸ ಮಾಡ್ತಾ ಇರೋ ರೀತಿನೇ ಹೋಗ್ತಾ ಹೋದ್ರೆ ನಿಮಗೆ ಸಿಗ್ತಾ ಇರೋದೇ ರಿಸಲ್ಟ್ ಸಿಗುತ್ತೆ. ನಿಮಗೆ ಸಿಗ್ತಾ ಇರೋ ರಿಸಲ್ಟ್ ಅಲ್ಲಿ ನಿಮಗೆ ಸಮಾಧಾನ ಇಲ್ಲ ಅಂತಂದಾಗ ನೀವು ಮಾಡೋ ಕೆಲಸವನ್ನ ಬೇರೆ ರೀತಿಯಲ್ಲಿ ಮಾಡಬೇಕಾಗುತ್ತೆ. ಸಿಂಪಲ್. ಹಾಗಾಗಿ ನಿಮಗೆ ಯಾವುದೋ ಒಂದು ಅಸಮಾಧಾನ, ಒಂದು ಸಮಸ್ಯೆ ಅಂತ ಕಾಣದಾಗ ಮಾತ್ರ ಅದಕ್ಕೆ ಒಂದು ಪರಿಹಾರವನ್ನು ಹುಡುಕ್ಲಿಕ್ಕೆ ಹೋಗ್ತೀರ. ಇದು ಒಂದು ಉದ್ದೇಶ. ಇದನ್ನ ಮಾಡೋ ಸಲುವಾಗಿ ನಾನು ನಿನ್ನೆ ಹೇಗೆ ಮಾಡ್ತಾ ಇದ್ದೆ, ಮೊನ್ನೆ ಹೇಗೆ ಮಾಡ್ತಾ ಇದ್ದಿದ್ದೆ, ಹಾಗೆ ಇದನ್ನ ಮಾಡ್ತಾ ಹೋದ್ರೆ ನನಗೆ ಅದೇ ಸಿಗ್ತಾ ಹೋಗ್ತದೆ. ನನಗೆ ಸಿಗ್ತಾ ಇರ್ತಕ್ಕಂತಹ ಫೀಡ್ಬ್ಯಾಕ್ ಗಳೇನಿದ್ದಾವೆ ಅಥವಾ ನನ್ನ ಪ್ರಕ್ರಿಯೆಗಳಲ್ಲಿ ಸಿಗ್ತಾ ಇರ್ತಕ್ಕಂತಹ ನನಗೆ ನನ್ನ ವಿದ್ಯಾರ್ಥಿಗಳಿಂದ ಬರ್ತಾ ಇರ್ತಕ್ಕಂತಹ ಏನು ಲಿಂಕೇಜಸ್ ಇದೆ ಅಥವಾ ಒಂದು ಫೀಡ್ಬ್ಯಾಕ್ ಏನಿದೆ, ಇವುಗಳು ನನಗೆ ಸಮಾಧಾನ ಆಗ್ತಾ ಇಲ್ಲ ಅಂತಂದ್ರೆ ನಾನು ಮಾಡೋ ರೀತಿಯನ್ನ ಬೇರೆ ರೀತಿ ಮಾಡ್ಕೊಳ್ಬೇಕು. ಇದು ಎರಡನೇದು. ಅಂದ್ರೆ ನನ್ನ ಸಮಸ್ಯೆಯನ್ನ ಪರಿಹಾರ ಮಾಡ್ಕೊಳ್ಳೋದ್ರಲ್ಲಿ ಒಂದು ಹೊಸದೊಂದು ಸ್ಟ್ರಾಟಜಿಯನ್ನ ಹುಟ್ಟಾಕೊಂಡು ಅದನ್ನ ಟ್ರೈ ಮಾಡ್ಬೇಕು. ಇದು ಹೇಗೆ ವರ್ಕ್ ಆಗುತ್ತೆ, ಈಗ ಮಾಡಿದ್ರೆ ಹೇಗಿರುತ್ತೆ, ಹೊಸದೊಂದನ್ನ ಮಾಡಿದ್ರೆ ಹೇಗಿರುತ್ತೆ, ಇದು ನನ್ನ ಕ್ರಿಯಾ ಸಂಶೋಧನೆಯಲ್ಲಿ ಇರ್ತದೆ. ಆಮೇಲೆ ಮೂರನೇ ಆಬ್ಜೆಕ್ಟಿವ್, ಹೊಸದೊಂದನ್ನ ನಾನು ಟೆಸ್ಟ್ ಮಾಡಿದ ಮೇಲೆ ಅದು ಉಪಯುಕ್ತ ಅಂತ ನನಗನ್ಸಿದ್ರೆ ಅದು ನನ್ನ ಬತ್ತಣಿಕೆಯಲ್ಲಿ ಇನ್ನೊಂದು ಬಾಣ ಸಿಕ್ತು ನನಗೆ ಅಂತ ಅನ್ಕೋಬೇಕು. ಒಂದು ಇನ್ನೊಂದು ಹೊಸ ಸ್ಟ್ರಾಟಜಿಯನ್ನು ನಾನು ಕಂಡಿಡ್ಕೊಂಡೆ. ಹಾಗಾಗಿ ಈ ಮೂರು ಆಬ್ಜೆಕ್ಟಿವ್ಸ್ ನನ್ನ ಪ್ರಕಾರ ಒಂದು ಆಕ್ಷನ್ ರಿಸರ್ಚ್ಗೆ ಇರ್ತದೆ. ಒಂದು ಸಮಸ್ಯೆಯನ್ನ ಪರಿಹಾರ ಮಾಡೋದು, ನಿಮ್ಗೆ ಯಾವ್ದು ಅಸಮಾಧಾನ ತರ್ತದೆ ಅದಕ್ಕೆ ಒಂದು ಪರಿಧಾನ ತರೋದು, ಆ ಪರಿಹಾರ ಹುಡುಕೋದ್ರಲ್ಲಿ ಒಂದು ಹೊಸ ರೀತಿಯಾಗಿ ಇದಕ್ಕೆ ಪರಿಹಾರ ತರೋದನ್ನ ಯೋಚನೆ ಮಾಡೋದು, ಮತ್ತೆ ಯಾವುದು ಉಪಯುಕ್ತ ಅಂತ ಕಂಡಂತಹದ್ದು ನಿಮ್ಗೆ ಒಂದು ಸ್ಟ್ರಾಟಜಿ ಇದೆ ಅದನ್ನ ನಿಮ್ಮದಾಗಿಸ್ಕೊಳ್ಳೋದು, ಇದು ಮೂರು ನನ್ನ ಪ್ರಕಾರ ಕ್ರಿಯಾ ಸಂಶೋಧನೆ ಉದ್ದೇಶಗಳು. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಇಲ್ಲಿ ನೋಡಿ, ಒಂದು ಒಂದು ಸುರುಳಿ ಕಾಣುತ್ತೆ, ಸ್ಪ್ರಿಂಗ್ ತರ ಕಾಣುತ್ತೆ ನಿಮಗೆ, ಕಪ್ಪು ಸ್ಪ್ರಿಂಗ್ ಇದು. ಬ್ಯಾಕ್ ಗ್ರೌಂಡ್ ಆಗಿದೆ, ಅದರಿಂದ ನೀವು ಬಿಳಿ ಸ್ಪ್ರಿಂಗ್ ಮಾಡ್ಕೊಳ್ಳಿ, ಕೆಂಪು ಸ್ಪ್ರಿಂಗ್ ಮಾಡ್ಕೊಳ್ಳಿ, ಯಾವ ಪ್ರಾಬ್ಲಮ್. ಇಲ್ಲಿ ಒಂದರಿಂದ ಹತ್ತು ಬೇರೆ ಬೇರೆ ಹಂತಗಳನ್ನ ಹೇಳಿದೆ. ಈ ನನ್ನ ಮಾಡೆಲ್ನಲ್ಲಿ ಹತ್ತು ಹಂತಗಳನ್ನ ಕೊಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಒಂದು, ಅಸಮಾಧಾನ ಸ್ಥಿತಿ ಅಥವಾ ಸಮಸ್ಯೆಯ ಗುರುತಿಸುವಿಕೆ, ನಂಬರ್ ಒಂದು. ಎರಡನೇದು, ಅಸಮಾಧಾನ ಸ್ಥಿತಿ ವಿಶ್ಲೇಷಣೆ. ಮೂರು, ಸಂಭವನೀಯ ಕಾರಣಗಳ ಪಟ್ಟಿ. ನಾಲ್ಕು, ಸೈದ್ಧಾಂತಿಕ ನೆಲೆಗಟ್ಟುಗಳ ರಚನೆ. ಐದು, ಸೈದ್ಧಾಂತಿಕ ನೆಲೆಗಟ್ಟುಗಳ ಆದ್ಯತೆ. ಆರು, ಕ್ರಿಯಾ ಆಧಾರ ಕಲ್ಪನೆಯ ರಚನೆ. ಏಳು, ಮಧ್ಯವರ್ತನ ಚಟುವಟಿಕೆಗಳ ಆಯೋಜನೆ. ಎಂಟು, ಯೋಜನೆಯ ಅನುಷ್ಠಾನ. ಒಂಬತ್ತು, ಮಧ್ಯವರ್ತನ ಚಟುವಟಿಕೆಗಳ ಮೌಲ್ಯಮಾಪನ. ಹತ್ತು, ಸ್ವವಿಮರ್ಶೆ ಹಾಗೂ ನಿರ್ಧಾರ ಕೈಗೊಳ್ಳುವಿಕೆ. ಈ ಹತ್ತು ಹೇಳಿದಾಗ ನಿಮ್ಗೆ ಯಾರಿಗಾದ್ರೂ ಬೇಜಾರಾಗಿದ್ರೆ ದಯವಿಟ್ಟು ಕ್ಷಮಿಸಿ, ನನ್ನ ಉದ್ದೇಶ ನಿಮ್ಗೆ ಬೇಜಾರು ಮಾಡಿಸೋದಲ್ಲ. ಈ ಹತ್ತು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಕ್ವಿಕ್ ಆಗಿ ಮೂವ್ ಆಗ್ತೀವಿ ಅಂದ್ರೆ, ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಸ್ಲೈಡ್ ನಂಬರ್ ವಾಟ್ ಇಸ್ ದಿಸ್ ನಂಬರ್? ದಿಸ್ ಇಸ್ 7. ಸ್ಲೈಡ್ ನಂಬರ್ 7, ಪರ್ಸೆಪ್ಷನ್ ಆಫ್ ದ ಪ್ರಾಬ್ಲಮ್ ಆರ್ ಡಿಸ್ಯಾಟಿಸ್ಫೈಡ್ ಸ್ಟೇಟ್. ಇದು ಮೊದಲನೇ ಹಂತ. ಅಂದ್ರೆ ನಾನು ಹೇಳ್ದಂಗೆ, ನಿಮಗೆ ಅಸಮಾಧಾನವೇ ಇಲ್ಲದೆ ಇದ್ರೆ ನಿಮಗೆ ಸಮಸ್ಯೆನೆ ಕಾಣೋಲ್ಲ, ಕುರುಡ್ರಾಗೋಗಿದ್ದೀವಿ ನಾವು. ಎಲ್ಲ ಚೆನ್ನಾಗಿದೆ ಅಂದ್ರೆ ನಾನೇನು ಬದಲಾವಣೆ ಮಾಡಲ್ಲ, ಒಂದು ಜಡ್ಡುಗಟ್ಟರು ಅಭ್ಯಾಸದಲ್ಲಿ ಒಂದಾಗ್ಬಿಟ್ಟಿರ್ತೀನಿ, ಅಲ್ಲೇ ಇರ್ತೀನಿ ಮುಂದುವರಿತಾ ಇರ್ತೀನಿ ಅಷ್ಟೇ. ದಿವಸ ಕಳೀತಾ ಇರ್ತದೆ, ಪ್ರೊಫೆಷನಲ್ ಆಗಿ ಏನು ವೃತ್ತಿಪರತೆ ಏನು ನನ್ನಲ್ಲಿ ಬೆಳವಣಿಗೆ ಏನಿರೋದಿಲ್ಲ. ಹಾಗಾಗಿ ನಾನು ಎಂತಹದೇ ಉತ್ತಮನಾದ ಶಿಕ್ಷಕನಾದರೂ ಚಿಂತನಶೀಲನಾಗಿದ್ದರೆ ನಾನು ಮಾಡ್ತಿರ್ತಕ್ಕಂತ ನನ್ನ ಪ್ರಕ್ರಿಯೆಗಳನ್ನ ಪ್ರತಿನಿತ್ಯ ಒರೆ ಹಚ್ಚಿ ನೋಡ್ಬೇಕು, ಇದರಲ್ಲಿ ಇನ್ನೇನು ಇಂಪ್ರೂವ್ಮೆಂಟ್ ಅಂತ ನೋಡ್ಬೇಕು. ಹಾಗಾಗಿ ಮೊದಲನೇ ಹಂತದಲ್ಲಿ ಪರ್ಸೆಪ್ಷನ್ ಆಫ್ ದ ಪ್ರಾಬ್ಲಮ್ ಆರ್ ಡಿಸ್ಯಾಟಿಸ್ಫ್ಯಾಕ್ಷನ್ ಅಂತ ನಾ ಹೇಳ್ದಂಗೆ, ಅಸಮಾಧಾನ ಸ್ಥಿತಿ ಅಥವಾ ಅದೇ ಸಮಸ್ಯೆ. ಈಗ ಒಬ್ಬ ನಾನು ಶಿಕ್ಷಕನಾಗಿ ನನ್ನಲ್ಲಿ ಹಲವಾರು ಅಂಶಗಳಿಗೆ ನನಗೆ ಅಸಮಾಧಾನತೆ ಇರಬಹುದಪ್ಪ. ನಾನು ಒಬ್ಬ ಗೋಲ್ಡ್ ಮೆಡಲಿಸ್ಟ್, ಕನ್ನಡ ಸಬ್ಜೆಕ್ಟ್ ನಲ್ಲಿ ಒಂದು ಗೋಲ್ಡ್ ಮೆಡಲ್ ತಗೊಂಡು ನಾನು ಕರ್ನಾಟಕದಿಂದ ಪಾಸ್ ಆಗಿ ಬಂದಿರೋನು, ಅಥವಾ ನಾ PhD ಮಾಡ್ಕೊಂಡಿದ್ದೀನಿ ಕನ್ನಡದಲ್ಲಿ, ಅಥವಾ ಕನ್ನಡದಲ್ಲಿ ನನಗೆ ಎಷ್ಟೋ ದೊಡ್ಡ ಪಾಂಡಿತ್ಯ ಇದೆ. ನಾನು ಕ್ಲಾಸ್ ನಲ್ಲಿ ಹೋದ್ರೆ ನನ್ನ ವಿದ್ಯಾರ್ಥಿಗಳಲ್ಲಿ ಉಚ್ಚಾರಣೆ ದೋಷ ಇದೆ, ಸಿಕ್ಕಾಪಟ್ಟೆ ದೋಷ ಇದೆ. ಅವ್ರು ಕನ್ನಡನೇ ಮಾತಾಡೋಕೆ ಬರಲ್ಲ, ಕರ್ನಾಟಕದಲ್ಲಿ ಮಕ್ಕಳಿಗೆ ಓದಕ್ಕೆ ಬರೋದಿಲ್ಲ. ಪದ್ಯ ಹೇಗೆ ಓದ್ಬೇಕು, ಗದ್ಯ ಓದ್ಬೇಕು ಅಂತ ಹೇಗೆ ಗೊತ್ತಿಲ್ಲ. ಅವರಲ್ಲಿ ಭಾಷೆಯಲ್ಲಿ ಅಭಿರುಚಿಯೇ ಇಲ್ಲ.
ಇಷ್ಟೆಲ್ಲ ಅಸಮಾಧಾನಗಳು ಇರ್ಲಿಕ್ಕೆ ಸಾಧ್ಯ ಒಬ್ಬ ಕನ್ನಡ ಶಿಕ್ಷಕನಿಗೆ? ಇದೇ ರೀತಿ ಮ್ಯಾಥಮೆಟಿಕ್ಸ್ ಟೀಚರ್ಗೆ, ಇದೇ ರೀತಿ ವಿಜ್ಞಾನದ ಟೀಚರ್ಗೆ, ಇದೇ ರೀತಿ ಫಿಸಿಕಲ್ ಎಜುಕೇಶನ್ಗೆ, ನೀವು ಯಾವುದೇ ವಿಷಯವನ್ನ ತಗೊಂಡ್ರು ನಿಮಗೆ ಹಲವಾರು ಅಂಶಗಳಲ್ಲಿ ಅಸಮಾಧಾನ ಇರಲಿಕ್ಕೆ ಸಾಧ್ಯತೆ ಉಂಟು. ಅದು ನಿಮ್ಮ ಗಮನಕ್ಕೆ ಬಂದರೆ, ನೀವು ಕುರುಡರಲ್ಲದೆ ಹೋದ್ರೆ, ನಿಮಗೆ ಕಣ್ಣಿದ್ರೆ, ನಿಮಗೆ ಅಸಮಾಧಾನ ಕಾಣೋದಾದ್ರೆ, ನೀವು ಆ ಸ್ಥಿತಿಯನ್ನ ಹೆಚ್ಚಿಗೆ ಮಾಡ್ಕೊಳ್ಬೇಕು, ಆ ಅಸಮಾಧಾನ ಸ್ಥಿತಿಯನ್ನ ಸಮಾಧಾನದತ್ತ ತಗೊಂಡೋಗ್ಬೇಕು ಅನ್ನೋದೇ ಮೊದಲನೇ ಒಂದು ನಿಮ್ಮ ಸ್ಟೆಪ್ ಇದು. ನಿಮಗೆ ಅಸಮಾಧಾನವೇ ಕಾಣದಿದ್ರೆ ಕ್ಷಮಿಸಿ, ನೀವು ಕ್ರಿಯಾ ಸಂಶೋಧನೆ ಮಾಡ್ಲಿಕ್ಕೆ ಆಗುದಿಲ್ಲ, ನೀವು ಚಿಂತನಶೀಲರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ನಿಮ್ಗೆ ಯಾರಿಗೂ ನಿಮಗೆ ಯಾರು ಬಲವಂತ ಮಾಡ್ತಾ ಇಲ್ಲ. ನೀವು ಪ್ರತಿನಿತ್ಯ ಬೆಳಗ್ಗೆ ಎದ್ದು ಹಲ್ಲು ಜುತ್ತಿ ಸ್ನಾನ ಮಾಡ್ತೀರಿ, ನಿಮ್ಮ ಪ್ರಿನ್ಸಿಪಾಲ್ರನ್ನ ಮೆಚ್ಚಿಸ್ಲಿಕ್ಕೆ ಹಲ್ಲು ಜಲ್ಲ ಸ್ನಾನ ಮಾಡೋಲ್ಲ, ನಿಮ್ಮ ಖುಷಿಗೆ ಮಾಡ್ತೀರಿ. ಚಿಂತನಶೀಲ ಆಚರಣೆಗಳು ಹಾಗೆ, ನೀವು ಯಾರನ್ನು ಮೆಚ್ಚಿಸ್ಲಿಕ್ಕೆ ಮಾಡುವಂತ ಪ್ರಕ್ರಿಯೆ ಅಲ್ವೇ ಅಲ್ಲ ಅದು. ನೀವು ಈ ಚಿಂತನಶೀಲ ಆಚರಣೆಗಳನ್ನ ನಿಮ್ಮ ವೃತ್ತಿಪರ ಬೆಳವಣಿಗೆಗಾಗಿ ನೀವು ಮಾಡ್ಕೊಳ್ಳುವಂತಹದ್ದು, ನಿಮ್ಮ ಆತ್ಮೋದ್ಧಾರಕ್ಕೆ ಮಾಡ್ಕೊಳ್ಳುವಂತಹದ್ದು ವೃತ್ತಿಪರರಾಗಿ. ಹಾಗಾಗಿ ನೀವು ನಿಮ್ಮ ಪ್ರಕ್ರಿಯೆಗಳಲ್ಲಿ ನಿಮಗೇನಾದ್ರೂ ಅಸಮಾಧಾನ ಕಂಡಲ್ಲಿ, ನಿಮ್ಮ ಅಸಮಾಧಾನಗಳು ಒಂದಲ್ಲ ನಾಲ್ಕೈದು ಇರ್ಬೋದಪ್ಪ, ಅದರಲ್ಲಿ ಯಾವುದಕ್ಕೆ ಪ್ರಾಮುಖ್ಯತೆ ಕೊಡಬೇಕು, ಅರ್ಜೆನ್ಸಿ ಯಾವ್ದಿದೆ ಅಂತ ನೀವೇ ನೋಡಿ. ಮೊದಲನೇದಕ್ಕೊಂದು ಟಿಕ್ ಹಾಕೊಳ್ತಿರಲ್ಲ, ಅದು ನಿಮ್ಮ ಮೊದಲನೇ ಹಂತ ನಿಮ್ಮ ಕ್ರಿಯಾ ಸಂಶೋಧನೆಯಲ್ಲಿ. ಎರಡನೇ ಹಂತದಲ್ಲಿ ಅದ್ರ ಒಂದು ವಿಶ್ಲೇಷಣೆ ಮಾಡ್ಕೊಳ್ಬೇಕು ಅಂತ ಹೇಳ್ತೇನೆ. ಆ ಅಸಮಾಧಾನ ಸ್ಥಿತಿ ಅದೇ, ಅದನ್ನೇ ಸಮಸ್ಯೆ ಅಂತ ಕರೀರಿ, ಅಸಮಾಧಾನ ಅಂತ ಕರೀರಿ, ಎರಡು ಒಂದೇ. ನನ್ನ ಪ್ರಕಾರದಲ್ಲಿ ಬಹಳ ದೊಡ್ಡ ಅಂತರಗಳೇನಿಲ್ಲ ಇವೆರಡರಲ್ಲಿ. ಸಮಸ್ಯೆ ಅಂದ್ರೂ ಒಂದೇ, ಅಸಮಾಧಾನ ಅಂದ್ರೂ ಒಂದೇ. ನಾನು ಅಸಮಾಧಾನವನ್ನೇ ಹೆಚ್ಚಿಗೆ ಪ್ರಾಮುಖ್ಯವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಯಾಕಂದ್ರೆ ಅಸಮಾಧಾನ ಸ್ಥಿತಿಯಿಂದ ಸಮಾಧಾನ ಸ್ಥಿತಿಗೆ ಕರ್ಕೊಂಡು ಹೋಗುವಂತದೇ ಕ್ರಿಯಾ ಸಂಶೋಧನೆ. ಹಾಗಾಗಿ ನಿಮ್ಮ ಅಸಮಾಧಾನ ಸ್ಥಿತಿ ಏನಿದೆ, ಅದನ್ನ ನೀವು ಅದರ ನೇಚರ್ ಏನು, ಅದರ ಗುಣ ಏನು, ಯಾವ ತರದ ಡಿಸ್ಯಾಟಿಸ್ಫ್ಯಾಕ್ಷನ್. ಉದಾಹರಣೆಗೆ ಈಗ ನಾನು ನಿಮ್ಗೆ ಹೇಳ್ದಂಗೆ, ನೀವು ಕನ್ನಡದ ಗೋಲ್ಡ್ ಮೆಡಲಿಸ್ಟ್, ಫಸ್ಟ್ ರ್ಯಾಂಕ್ ಹೋಲ್ಡರ್, ಕ್ಯಾಶ್ ಪ್ರೈಸ್ ವಿನ್ನರ್, ಅಥವಾ ಕನ್ನಡದಲ್ಲಿ PhD ಮಾಡಿದ್ದೀರಿ, ಕನ್ನಡವನ್ನ ಪಾಠ ಮಾಡ್ಲಿಕ್ಕೆ ಹೋಗ್ತಾ ಇದ್ರಿ ವಿದ್ಯಾರ್ಥಿಗಳಿಗೆ, ಕನ್ನಡದಲ್ಲಿ ಒಲವೇ ಇಲ್ಲ. ಅವರು ಬಳಸ್ತಕ್ಕಂತ ಮನೆಯಲ್ಲಿ ಬಳಸ್ತಕ್ಕಂತ ಭಾಷೆಗೂ, ಶಾಲೆಯಲ್ಲಿ ಪಠ್ಯ ಪುಸ್ತಕದಲ್ಲಿ ಬಳಸ್ತಕ್ಕಂತ ಭಾಷೆಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಆ ವಿದ್ಯಾರ್ಥಿಗಳು ಕನ್ನಡವನ್ನು ಮಾತಾಡುವಾಗ ಅದಕ್ಕೆ ಸಿಗಬೇಕಾದಂತಹ ಯಾವುದೇ ರೀತಿಯಾದಂತಹ ಒಂದು ಗೌರವಗಳು, ಘನತೆಗಳಿಲ್ಲದೆ ಬಹಳ ಒಂದು ಲೋಕಲ್ ಇದರಲ್ಲಿ ಮಾತನಾಡೋ ರೀತಿಯಲ್ಲಿ ಮಕ್ಕಳುಗಳು, ಆ ಭಾಷೆಯ ಪ್ರಭುತ್ವನೆ ಗೊತ್ತಿಲ್ಲ, ಹೇಗೆ ಏರಿಳಿತಗಳು ಹೇಗಿರ್ಬೇಕು, ಅದ್ರ ಒಂದು ಟೋನಲ್ ವೇರಿಯೇಷನ್ಸ್ ಹೇಗಿರ್ಬೇಕು, ರೈಸಿಂಗ್ ಟೋನ್ ಅಂದ್ರೆ ಏನು, ಫಾಲಿಂಗ್ ಟೋನ್ ಅಂದ್ರೆ ಏನು, ಸೈಲೆನ್ಸ್ ಅಂದ್ರೆ ಏನು, ಫುಲ್ ಸ್ಟಾಪ್, ಕಾಮಗಳನ್ನ ಹೇಗೆ ಓದ್ಬೇಕು, ಇದೇನು ಗೊತ್ತೇ ಇಲ್ಲ ಅಂತ ಹೇಳ್ಕೊಳ್ಳೋಣ. ಹಾಗಿರುವಂತ ಒಂದು ಸಂದರ್ಭ ನೀವು ಆರಿಸ್ಕೊಳ್ಳೋದಾದ್ರೆ ಅಂಥದ್ದು ನಿಮ್ಮ ಮೊದಲನೇ ಹಂತದಲ್ಲಿ ನಿಮ್ಮ ಆ ಅಸಮಾಧಾನದ ನೇಚರ್ ಏನು, ಸ್ವರೂಪ ಏನು, ಎಷ್ಟು ವಿದ್ಯಾರ್ಥಿಗಳಲ್ಲಿ ಈ ಅಸಮಾಧಾನ ಇದೆ, ಎಷ್ಟು ಆಳವಾಗಿ ಈ ಸಮಸ್ಯೆ ಇದೆ, ಆಕ್ಚುಯಲ್ ಆಗಿ ಎಷ್ಟು ಮಕ್ಕಳುಗಳಲ್ಲಿ. ಸ್ಲೈಡ್ ನಂಬರ್ 8 ಪ್ಲೀಸ್, ಅನಾಲಿಸಿಸ್ ಸೆಕೆಂಡ್. ಸೊ ಈ ಅಂಶಗಳಲ್ಲಿ ನಾವು ನಮ್ಮ ಅಸಮಾಧಾನವನ್ನ ವಿಶ್ಲೇಷಣೆ ಮಾಡಿಕೊಳ್ಬೇಕಾಗ್ತದೆ. ಮತ್ತೆ ಮೂರನೇ ಹಂತ, ಸ್ಲೈಡ್ ನಂಬರ್ 9. ಈ ಮೂರನೇ ಹಂತದಲ್ಲಿ ನೋಡಿ ಸ್ನೇಹಿತರು, ಎರಡು ಹಂತ ಮುಗ್ದೇ ಹೋಯ್ತು ಹತ್ತರಲ್ಲಿ. ಪ್ರಾಬಬಲ್ ಕಾಸಸ್ ಅಂತ ಹೇಳ್ತೀವಿ ಇದಕ್ಕೆ, ಸಂಭವನೀಯ ಕಾರಣಗಳ ಪಟ್ಟಿ ಅಂತ ಹೇಳ್ತೀವಿ. ಇದು ಸಂಭವನೀಯ, ಸಾಧ್ಯವಾದಂತಹ ಕಾರಣಗಳೇ ಹೊರತು ಇವೇ ಇದಮಿತ್ತಂ ಅಂತ ಹೇಳ್ತಾ ಇಲ್ಲ ನಾವು. ಯಾವುದೆಲ್ಲ ಕಾರಣಗಳು ಇರಬಹುದಪ್ಪ ಅಂತಂದ್ರೆ, ಸಂಭವನೀಯ ಇದು ಇರಬಹುದು ಅಂತ ಕಾರಣಗಳನ್ನ ಪಟ್ಟಿ ಮಾಡಿ. ಉದಾಹರಣೆಗೆ ಈಗ ನಾ ಹೇಳ್ದಂಗೆ, ನೀವು ಒಂದು ಅದ್ಭುತವಾದಂತಹ ಕನ್ನಡದಲ್ಲಿ ಪಾಂಡಿತ್ಯವನ್ನ ಪಡೆದಂತಹ ಒಬ್ಬ ಶಿಕ್ಷಕ, ನೀವು ಕ್ಲಾಸ್ಗೆ ಹೋಗ್ತೀರಿ, ಆದ್ರೆ ನಿಮ್ಗೆ ಸಿಕ್ಕಂತ ವಿದ್ಯಾರ್ಥಿಗಳ ಗುಂಪು ಹೇಗಿದೆ ಅಂತಂದ್ರೆ, ಅವ್ರೊಬ್ರಿಗೂ ನೀವು ಬಳಸ್ತಕ್ಕಂತಹ ನಿಮ್ಮ ಪದಗಳು ಅಥವಾ ನಿಮ್ಮ ಪಾಂಡಿತ್ಯ ಏನಿದೆ ಅದಕ್ಕೆ ಮ್ಯಾಚ್ ಆಗುವಂತ ವಿದ್ಯಾರ್ಥಿಗಳೆಲ್ಲ ತಪ್ಪು ತಪ್ಪು ಓದ್ತಾರೆ, ಆಸಕ್ತಿ ಇಲ್ಲ, ಶ್ರದ್ಧೆ ಇಲ್ಲ, ಪದ ಲಾಲಿತ್ಯ ಇಲ್ಲ, ಗೊತ್ತಿಲ್ಲ ಮಕ್ಕಳಿಗೆ ಹೇಗೆ ಓದ್ಬೇಕು, ಏರಿಳಿತಗಳು ಗೊತ್ತಿಲ್ಲ, ಅಂಥ ಸಂದರ್ಭ ಏನೆಲ್ಲ ಕಾರಣಗಳಿರಬಹುದು, ಏನೆಲ್ಲ ಕಾರಣಗಳಿರ್ಬಹುದು ಯಾರಾದ್ರೂ ಹೇಳ್ಬೋದಾ? ನೀವು ಪಾರ್ಟಿಸಿಪೆಂಟ್ಗಳು ನೀವೀಗ ಮಾತಾಡ್ಬೋದಪ್ಪ, ಏನೆಲ್ಲ ಕಾರಣಗಳು ನಿಮ್ಗನ್ಸುತ್ತೆ ಮಕ್ಕಳುಗಳು ಕನ್ನಡ ಚೆನ್ನಾಗಿ ಅವರು ಉಚ್ಚಾರಣೆ ಮಾಡ್ತಾ ಇಲ್ಲ, ಓದ್ತಾ ಇಲ್ಲ ಅಂತಂದ್ರೆ ಏನೆಲ್ಲ ಕಾರಣಗಳಿರ್ಬೋದು?
ಯಾರಾದರೂ ಹೇಳ್ಬೋದು. ಪ್ಲೀಸ್ ರೇಸ್ ಯುವರ್ ಹ್ಯಾಂಡ್, ವಿ ವಿಲ್ ಅನ್ಮ್ಯೂಟ್. ಯು ಕ್ಯಾನ್ ಆಲ್ಸೋ ಟೈಪ್ ಇನ್ ದ ಚಾಟ್. ಹೂ ಆರ್ ಯು ಸೇಯಿಂಗ್? So, sir, in the chat, they have written, if you look at the chat, some of the reasons are... Hold on, I'm not getting the chat. Okay. They don't have knowledge of words and other language influence. Okay, other language influence. Okay, bere bhashagala influence irbodu. Padagala bagge avarige arivilla. Local language galu. Language may be okay. May not be mother tongue irbodu. ಕನ್ನಡ ಸ್ಪೀಕರ್ಸ್ ಇಲ್ಲದೆ ಇರ್ಬೋದು, ಮದರ್ ಟಂಗ್ ನ ಇನ್ಫ್ಲುಯೆನ್ಸ್ ಇರ್ಬೋದು, ಮದರ್ ಟಂಗ್ ಬೇರೆ ಇರ್ಬೋದು. ಗುಡ್, ಚೆನ್ನಾಗಿ ಹೇಳ್ತಾ ಇದ್ದೀರಿ, ಕರೆಕ್ಟ್. ಗುಡ್. ಮದರ್ ಟಂಗ್ ಸಮಸ್ಯೆ ಇರ್ಬೋದು ಅಂತ ಹೇಳಿದ್ದೀರಿ, ಕರೆಕ್ಟು. ಓಕೆ, ವೆರಿ ಗುಡ್. ಕನ್ನಡ ಮೇ ನಾಟ್ ಬಿ ದ ಮದರ್ ಟಂಗ್, ಕರೆಕ್ಟ್. ಬಹಳ ಜನ ಅದನ್ನೇ ಹೇಳ್ತಾ ಇದ್ದೀರಿ. ಓಕೆ, ಬೇರೆ ಹಾ. ಓಕೆ, ಲ್ಯಾಕ್ ಆಫ್ ಬೇಸಿಕ್ ಟೀಚರ್ಸ್ ಇನ್ವಾಲ್ವಿಂಗ್. ಓಕೆ, ಕಲಿಕಾ ವಾತಾವರಣ ಇರ್ಬೋದು. ಹೋಮ್ ಎನ್ವೈರನ್ಮೆಂಟ್ ಮೇ ಆಲ್ಸೋ ಅಫೆಕ್ಟ್, ಕರೆಕ್ಟ್. ಇರ್ಬೋದು, ಕರೆಕ್ಟ್. ಕರೆಕ್ಟ್, ಚೆನ್ನಾಗಿ ಹೇಳ್ತಾ ಇದ್ದೀರಿ, ರೈಟ್. ನೇಬರ್ಹುಡ್ ಪ್ರಾಬ್ಲಮ್ ಅಂತ ಹೇಳಿದಿರಿ, ಇರ್ಬೋದು. ಡಿಸೇಬಲ್ಡ್ ಸ್ಟೂಡೆಂಟ್ಸ್ ಇರ್ಬೋದು, ಇರ್ಬೋದಪ್ಪ, ಕ್ವೈಟ್ ಪಾಸಿಬಲ್. ಲ್ಯಾಕ್ ಆಫ್ ಪ್ರಾಕ್ಟೀಸ್ ಇರ್ಬೋದು, ಮದರ್ ಟಂಗ್ ಇನ್ಫ್ಲೂಯೆನ್ಸ್ ಇರ್ಬೋದು, ನನ್ನದು ನನ್ನ ಧ್ವನಿ, ಸ್ಲೋ ಲರ್ನರ್ಸ್, ಸೋಷಿಯೋ ಎಕನಾಮಿಕ್ ಬ್ಯಾಕ್ ಗ್ರೌಂಡ್, ಲ್ಯಾಕ್ ಆಫ್ ಇಂಟ್ರೆಸ್ಟ್, ಬಾಪ್ ರೇ, ಪಿಯರ್ ಗ್ರೂಪ್, ಬೇಸಿಕ್ ಗ್ರಾಮರ್ಸ್, ಓಕೆ, ಅಬ್ಸೆಂಟೀಸ್, ಎನ್ವೈರನ್ಮೆಂಟ್ ಅಂತೂ ಸುಮಾರು ಕಳಿಸ್ತಾ ಇದ್ದೀರಿ, ತುಂಬಾ ಖುಷಿ ಆಗ್ತಾ ಇದೆ ನನಗೆ. ಹಾ, ತುಂಬಾ ಚೆನ್ನಾಗಿದೆ. ಕರೆಕ್ಟ್. ನೀವೆಲ್ಲ ಹೇಳ್ತಾ ಇರೋದು ಸರಿ ಇದೆ. ಅಂದ್ರೆ ನೋಡಿ, ಒಬ್ಬ ಚಿಂತನಶೀಲ ವೃತ್ತಿಪರತೆ ಉಳ್ಳಂತ ಒಬ್ಬ ಶಿಕ್ಷಕ ಎಷ್ಟೆಲ್ಲ ಸಾಧ್ಯತೆಗಳನ್ನ ಗುರುತಿಸ್ಬೋದು. ಅಂದ್ರೆ ನಾನು ಪ್ರಾಯಶಃ ಇಲ್ಲಿ ತನಕ ಇದನ್ನ ಇಷ್ಟು ಸೀರಿಯಸ್ ಆಗಿ ತಗೊಂಡೇ ಇರಲಿಲ್ಲ. ಈಗ ನನಗೆ ಅನ್ನಿಸ್ತಾ ಇದೆ, ಅರೆ, ನಾನು ಇಷ್ಟೆಲ್ಲ ಆಸಕ್ತಿ ಇಟ್ಕೊಂಡು ನಾನು ಬಂದ್ರೆ ಕ್ಲಾಸ್ಗೆ, ನನ್ನ ವಿದ್ಯಾರ್ಥಿಗಳಲ್ಲಿ ಒಲವೇ ಇಲ್ವಲ್ಲ ಕನ್ನಡ ಓದೋದಕ್ಕೆ ಅಂತಂದಾಗ, ಒಮ್ಮೆ ನೀವು ನಿಮ್ದೇ ಟೀಚರ್ ಜರ್ನಲ್ ಗಳನ್ನ ನೀವು ಇಟ್ಕೊಳ್ಳುವಂತವ್ರಾದ್ರೆ ಟೀಚರ್ಗಳಲ್ಲಿ ನೀವು ಪ್ರೋತ್ಸಾಹಿಸಬೇಕು. ಅವ್ರದೇ ಆದ ಒಂದು ಜರ್ನಲ್ ಗಳನ್ನ ಇಟ್ಕೊಳ್ಬೇಕು. ಅವ್ರು ಇಟ್ಕೊಂಡು ಇವುಗಳನ್ನೆಲ್ಲ ಬರ್ಕೊಂಡು ಅದನ್ನ ಒಂದು ವಿಶ್ಲೇಷಣೆ ಮಾಡ್ಕೊಳ್ಳೋದು, ಅದ್ರ ಬಗ್ಗೆ ಚಿಂತನೆ ಮಾಡುವಂತವ್ರಾದ್ರೆ, ಇದನ್ನೆಲ್ಲ ಬರ್ಕೊಂಡ್ರೆ ಅದ್ಭುತವಾಗಿ ಅವ್ರಿಗೆ ಒಂದು ಸಮಸ್ಯೆ ಕಾಣ್ತದೆ, ಅದಕ್ಕೆ ಪರಿಹಾರವನ್ನು ಹುಡ್ಕೊಳ್ಳೋದಲ್ಲಿ ಹಾ ಇರ್ಬೋದು. ಮನೆಯಲ್ಲಿ ಅಭ್ಯಾಸ ಮಾಡದೇ ಇರೋದು, ಕರೆಕ್ಟ್. ನೀವು ಹೇಳ್ತಾ ಇದ್ದೀರಿ, ನಾನು ಒಪ್ಕೊಳ್ತೀನಿ. ನೀವು ಎಲ್ಲ ಹೇಳ್ತಾ ಇರುವಂತಹ ಪಾಯಿಂಟ್ಗಳು ಚೆನ್ನಾಗಿದೆ, ನಾನು ಒಪ್ಕೊಳ್ತೀನಿ. ಕರೆಕ್ಟ್. ಉಪನ್ಯಾಸ ಚೆನ್ನಾಗಿ ಮೂಡಿ ಬರ್ತದೆ, ಆದ್ರೆ ಯಾವ್ದಾದ್ರೂ ನಿರ್ದಿಷ್ಟ ಸಮಸ್ಯೆನ ಉದಾಹರಣೆಗೆ ತೆಗೆದುಕೊಂಡು ಅದನ್ನೇ ಹೇಳ್ತಾ ಇದ್ದೀನಿ ಮೇಡಮ್. ನಾನೀಗ ನಿರ್ದಿಷ್ಟವಾದ ಸಮಸ್ಯೆನೆ, ನೀವು ಒಬ್ಬ ಒಳ್ಳೆಯ ಶಿಕ್ಷಕರು, ಕನ್ನಡದ ಶಿಕ್ಷಕರು ವಿದ್ಯಾರ್ಥಿಗಳಲ್ಲಿ ಕನ್ನಡವನ್ನು ಓದೋದ್ರಲ್ಲಿ ತುಂಬಾ ತಪ್ಪು ಮಾಡ್ತಾರೆ. ಅವ್ರಿಗೆ ಕನ್ನಡ ಓದೋದ್ರಲ್ಲಿ ಒಲವಿಲ್ಲ, ಆಸಕ್ತಿ ಇಲ್ಲ, ಎಷ್ಟೋ ಕಾರಣಗಳಿರ್ಬೋದು. ಅದೇ ನಿರ್ದಿಷ್ಟವಾದಂತ ಒಂದು ಉದಾಹರಣೆ ತಗೊಂಡೆ ಮಾತಾಡ್ತಾ ಇದ್ದೀನಿ. ನನಗೆ ಅರ್ಥ ಆಗುತ್ತೆ, ಯಾಕಂದ್ರೆ ಆ ತರ ಉದಾಹರಣೆ ತಗೊಳ್ಳದೆ ಮಾತಾಡಿದ್ರೆ ಪ್ರವಚನಕ್ಕೆ ಬರೋದಿಲ್ಲ ಅದಕ್ಕೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತ ಈ ಎಲ್ಲ ಕಾರಣಗಳನ್ನ ಒಂದ್ ಕಡೆ ಗುರುತಿಸ್ಕೊಂಡ್ರಿ. ಈಗ ನಾವು ನಾಲ್ಕನೇ ಅಷ್ಟೇ, ಮೂರನೇ ಹಂತದಲ್ಲಿ, ಮೂರ್ ಹಂತಗಳಾಗೆ ಹೋಯ್ತು ಸ್ವಾಮಿ. ನಾವೇನು ಇದ್ಬಾರ್ದ, ಅಸಮಾಧಾನ ಸ್ಥಿತಿಯನ್ನ ಗುರುತಿಸ್ಕೊಂಡ್ವಿ, ಅಸಮಾಧಾನ ಸ್ಥಿತಿಯನ್ನ ವಿಶ್ಲೇಷಣೆ ಮಾಡ್ಕೊಂಡ್ವಿ, ಸಂಭವನೀಯ ಕಾರಣಗಳನ್ನ ಪಟ್ಟಿ ಮಾಡ್ಕೊಂಡ್ವಿ. ಈಗ ನಾವು ನೆಕ್ಸ್ಟ್ ಸ್ಲೈಡ್, ಸ್ಲೈಡ್ ನಂಬರ್ 10, ಸ್ಟೆಪ್ ನಂಬರ್ 4. ಈಗ ನಾವು ನಮ್ಮ ನಾಲ್ಕನೇ ಹಂತದಲ್ಲಿ ಸೈದ್ಧಾಂತಿಕ ನೆಲೆಗಟ್ಟುಗಳ ರಚನೆ ಅಂತ ಹೇಳ್ತಾ ಇದ್ದೀವಿ. ಇದಕ್ಕೆ ಇಂಗ್ಲಿಷ್ನಲ್ಲಿ ಪ್ರಪೋಸಿಷನ್ ಅಂತ ಹೇಳ್ತೀವಿ, ಪ್ರಿಪೋಸಿಷನ್ ಅಲ್ಲ, ಪ್ರಪೋಸಿಷನ್ ಅಂತ. ಇದು ಏನಂದ್ರೆ ಒಂದು ಟೆಂಟೇಟಿವ್ ಥಿಯೋರಿ. ಈ ನಮ್ಮ ಕಾರಣಗಳು, ಸಂಭವನೀಯ ಕಾರಣಗಳನ್ನ ಆಧರಿಸಿ ಹೆಣತಕ್ಕಂತ ಒಂದು ಕತೆ ಅಂತ ಅನ್ಕೊಳ್ಳಿ. ಇದ್ರಲ್ಲಿ ನಾವ್ ಏನ್ ಮಾಡ್ತೀವಿ ಅಂದ್ರೆ, ಈ ಎಲ್ಲ ಕಾರಣಗಳನ್ನ ಒಂದು ಪಟ್ಟಿ ಮಾಡ್ಕೊಂಡ್ಬಿಡಿ. ಫಸ್ಟ್ ಮಾಡ್ಕೊಂಡ್ಬಿಟ್ಟು ನಿಮಗ್ ನೀವೇ ಕೇಳ್ಕೋಬೇಕು, ನಾನು ಒಬ್ಬ ವೃತ್ತಿಪರ ಶಿಕ್ಷಕ, ನನಗೆ ವಿದ್ಯಾರ್ಥಿಗಳ ಬೆಳವಣಿಗೆ ಬಹಳ ಮುಖ್ಯ, ಇದರಲ್ಲಿ ನಾನು ಏನು ಮಾಡಬಲ್ಲೆ, ನಾನು ಏನು ಮಾಡಲಾರೆ ಅಂತ ಎರಡು ಗುಂಪುಗಳನ್ನ ಮಾಡ್ಕೋಬೇಕು ಈ ಕಾರಣಗಳನ್ನ. ಕೆಲವಕ್ಕೆ ಉದಾಹರಣೆಗೆ, ಮನೆಯಲ್ಲಿ ಅಪ್ಪ ಅಮ್ಮಂದ್ರು ವಿದ್ಯಾವಂತರ ಅಲ್ಲ ಅಂತ ಯಾರೋ ಹೇಳಿದ್ರಿ, ಅವ್ರಿಗೆ ಸಹಾಯ ಇಲ್ಲ ಅಂತ ಹೇಳಿದ್ರಿ. ನಾನು ಒಬ್ಬ ಪ್ರಪೋಸಿಷನ್, ಹೈಪೋಥಿಸಿಸ್ ಒಂದೇ ಅಲ್ಲ ಸ್ವಾಮಿ, ನಾ ಅಲ್ಲಿಗೆ ಬರ್ತೀನಿ. ಪ್ರಪೋಸಿಷನ್ ಅನ್ನೋದು ಒಂದು ಟೆಂಟೇಟಿವ್ ಥಿಯೋರಿ.
ಒಂದು ಈ ನಮ್ಮ ಏನು ಕಾರಣಗಳನ್ನ ಹೇಳಿದ್ದೇವೆ ಅದನ್ನ ಆಧರಿಸಿ ಒಂದು ಕಥೆಯನ್ನ ಹೇಳಿದ್ದೇವೆ. ನಾನು ಇದನ್ನ ಪೂರ್ತಿ ಮುಗಿಸ್ಬಿಡ್ತೀನಿ, ನಂತರದಲ್ಲಿ ಸಮಸ್ಯೆ ಇದ್ರೆ ದಯಮಾಡಿ ಹೇಳಿ. ಓಕೆ, ಪ್ರಪೋಸಿಷನ್ ಹೈಪೋಥಿಸಿಸ್ ಅಲ್ಲ, ಅದಾದ ನಂತರದಲ್ಲಿ ನೆಕ್ಸ್ಟ್ ಬರುವಂತದ್ದು. ಇದು ನಾವಿನ್ನು ನಾಲ್ಕನೇ ಹಂತದಲ್ಲಿದ್ದೀವಿ. ಈ ಪ್ರಪೋಸಿಷನ್ಗೆ ನಾವೊಂದು ಸೈದ್ಧಾಂತಿಕ ನೆಲೆಗಟ್ಟು ಅಂತ ಹೇಳ್ತಾ ಇದ್ದೀವಿ ಅಂತ ಹೇಳಿದೆ. ಎಲ್ಲ ಕಾರಣಗಳನ್ನ, ಸಂಭವನೀಯ ಕಾರಣಗಳನ್ನ ಪಟ್ಟಿ ಮಾಡ್ಕೊಂಡಿದ್ದೀರಲ್ಲ, ಅದರಲ್ಲಿ ಇದಕ್ಕೆ ನಾನು ಕನ್ನಡ ಶಿಕ್ಷಕನಾಗಿ ಅಥವಾ ಶಿಕ್ಷಕಿಯಾಗಿ ಏನಾದರೂ ಮಾಡಬಹುದಾ ಇಲ್ವಾ, ಆ ಒಂದು ಪಾಯಿಂಟ್ನ ತಗೊಳ್ಳಿ. ಆ ವಿದ್ಯಾರ್ಥಿಗೆ ಅದರ ಮಾತೃಭಾಷೆ ಕನ್ನಡ ಅಲ್ಲ, ಅದಕ್ಕೆ ನಾನೇನಾದ್ರೂ ಮಾಡಬಹುದೇ, ಮಾತೃಭಾಷೆಗೆ ಏನಾದ್ರೂ ಮಾಡಬಹುದೇ? ಕನ್ನಡ ಮಾತೃಭಾಷೆ ಅಲ್ಲ, ಆದ್ರೆ ಕನ್ನಡವನ್ನ ಸರಿಯಾಗಿ ಉಚ್ಚಾರಣೆ ಮಾಡ್ಲಿಕ್ಕೆ ನಾನು ಅನುಕೂಲ ಮಾಡಬಹುದೇ? ಅದು ನನ್ನ ವೃತ್ತಿಪರ ಜವಾಬ್ದಾರಿಯೇ. ಹೌದು ಅಂದ್ರೆ ಹೌದು, ನನ್ನ ಕೈಲಿ ಸಾಧ್ಯ ಅಂತ ಹಾಕಿ. ಓಕೆ, ಹೌದು. ಒಂದು ಸಮಸ್ಯೆನೆ ತಗೊಂಡು ಹತ್ತು ಹಂತಗಳ ಬಗ್ಗೆ ಮಾತನಾಡ್ತಾ ಇದ್ದೀನಿ ಸ್ವಾಮಿ, ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಒಂದೇ ಸಮಸ್ಯೆ ತಗೊಂಡು ಮಾತನಾಡ್ತಾ ಇದ್ದೀನಿ. ಮತ್ತೆ ಎರಡನೇದು ಯಾವುದೋ ಒಂದು ಹೇಳ್ತೀರಿ, ಆ ಮಗುವಿಗೆ ಕನ್ನಡದ ಭಾಷೆ, ಪಠ್ಯಪುಸ್ತಕದ ಭಾಷೆ ಬಗ್ಗೆ ಒಲವಿಲ್ಲ ಅಂತಂದ್ರೆ ಅದಕ್ಕೆ ನಾನೇನಾದ್ರೂ ಮಾಡಬಹುದೇ? ಮಾಡಬಹುದು, ಖಂಡಿತ ಮಾಡಬಹುದು ಒಬ್ಬ ಶಿಕ್ಷಕನಾಗಿ. ಹೀಗೆ ನಾನು ಎಲ್ಲ ಈ ಸಂಭವನೀಯ ಕಾರಣಗಳಿಗೆ ನಾನೇನಾದ್ರೂ ಮಾಡಬಹುದೇ ಇಲ್ವೇ ಅಂತ ಎರಡು ಗುಂಪುಗಳನ್ನ ಮಾಡ್ಕೊಳ್ಳೋಣ. ಮಾಡಿಕೊಂಡು ಒಂದು ಗುಂಪುಗಳು ಎಂತಹ ಕಾರಣಗಳು ಅಂದ್ರೆ, ಆ ಕಾರಣಗಳನ್ನ ಬಳಸಿ ನಾನು ಒಂದು ಕತೆ ಹೇಳಬೇಕು. ಹೇಗೆ ಹೇಳಬೇಕಂದ್ರೆ ಲಾಜಿಕಲಿ ಒಂದು ಕಾರಣಕ್ಕೆ ಇನ್ನೊಂದು ಕಾರಣ ಕೂಡ್ಕೋಬೇಕು, ಕೂಡ್ಕೊಂಡು ಒಂದು ಕತೆ ಹೇಳಬೇಕು. ಈಗ ಉದಾಹರಣೆಗೆ ನಾವು ನಿಮ್ಗೆ ಕನ್ನಡದಲ್ಲಿ ಕೊಟ್ಟಂತಹ ಒಂದು ನಿಮ್ಮ ಪುಸ್ತಕದಲ್ಲಿ ನಾವು ಪೇಜ್ ನಂಬರ್ 21-22 ನಾವು ನಿಮ್ಗೆ ಕೊಟ್ಟಿದ್ದೇವೆ. ಅದನ್ನ ತಗೊಂಡೆ ನಾನು ನಿಮ್ಗೆ ಓದ್ತೀನಿ. ನಿಮಗೆ ಆ ಮೆಟೀರಿಯಲ್ ಕೊಟ್ಟಿದ್ದೇವೆ, ಪೇಜ್ 21-22. ನನ್ನ 6ನೇ ತರಗತಿಯ 32 ವಿದ್ಯಾರ್ಥಿಗಳಲ್ಲಿ 18 ವಿದ್ಯಾರ್ಥಿಗಳು ಕನ್ನಡ ಪಠ್ಯವನ್ನು ಗಟ್ಟಿಯಾಗಿ ಓದುವಾಗ ಸುಮ್ಮನೆ ಅಕ್ಷರಗಳನ್ನ ಪದಗಳನ್ನ ಗುರುತಿಸಿ ಬಾಯಲ್ಲಿ ಗಟ್ಟಿಯಾಗಿ ಉಚ್ಚರಿಸುತ್ತಾರೆ. ಅವರು ಓದುವ ಪಠ್ಯ ಭಾಗ ಅದನ್ನು ಕೇಳಿಸಿಕೊಂಡವರಿಗೂ ಅರ್ಥವಾಗುವುದಿಲ್ಲ, ಏಕೆಂದ್ರೆ ಅಲ್ಲಿ ಸೂಕ್ತವಾದ ಸ್ವರಭಾರ ನಿಲುಗಡೆಗಳು ಇರುವುದಿಲ್ಲ. ಅವರು ಪಠ್ಯ ಭಾಗದಲ್ಲಿರುವ ಲೇಖನ ಚಿಹ್ನೆಗಳನ್ನು ಗಮನಿಸದೆಯೇ ಓದುತ್ತಾರೆ. ಸುಮ್ಮನೆ ಕಣ್ಣು ಮುಚ್ಕೊಂಡು ಓದೋದಪ್ಪ, ಎಲ್ಲಿ ಕಾಮ ಇದೆ, ಎಲ್ಲಿ ಫುಲ್ ಸ್ಟಾಪ್ ಇದೆ, ಏನು ಇಲ್ಲ. ಇದು ನಿಮಗೆ ಒಂದು ಅಸಮಾಧಾನ ಅಂತ ಇಟ್ಕೊಳ್ಳೋಣ. ಅವಾಗ ಎರಡು ರೀತಿಯಾದಂತಹ ನೀವು ಕಾರಣಗಳೇನು ಹುಡ್ಕೊಳ್ಬಹುದು. ಒಂದು, ಗಟ್ಟಿಯಾಗಿ ಓದುವ ಕುರಿತಂತೆ ಅವರಿಗೆ ಯಾವುದೇ ಮಾರ್ಗದರ್ಶನ ಸಿಗದಿರುವುದು. ನನ್ನ ಓದಿನಲ್ಲಿ ಅಂದ್ರೆ ಶಿಕ್ಷಕನಾಗಿ ನಾನು ಹೇಳ್ಕೊತಾ ಇದ್ದೀನಿ, ನನ್ನ ಓದಿನಲ್ಲಿ ಇರುವ ಸಮಸ್ಯೆಗಳಿಂದಾಗಿ ಅವರಿಗೆ ಸರಿಯಾದ ಮಾದರಿ ದೊರಕದಿರುವುದು. ಅಂದ್ರೆ ನನ್ನಲ್ಲೇ ಏನೋ ತೊಂದರೆ ಇದೆ, ನಾನೇ ಸರಿಯಾಗಿ ಅವ್ರು ಕೊಡ್ತಾ ಇಲ್ಲ, ಮಾಡೆಲ್ ರೆಡಿ ಕೊಡ್ತಾ ಇಲ್ಲದೆ ಇರ್ಬೋದು. ಹಿಂದಿನ ತರಗತಿಗಳಲ್ಲಿ ಸರಿಯಾದ ಅಭ್ಯಾಸ ನೀಡದಿರುವುದು, ಅವ್ರ 5ನೇ ಕ್ಲಾಸಲ್ಲಿ ಓದಿದಾಗ ಕನ್ನಡ ಸರಿಯಾಗಿ ಅವ್ರು ಪಾಠ ಮಾಡಿಲ್ಲದೆ ಇರ್ಬೋದು. ಮಕ್ಕಳ ಮನೆಯ ವಾತಾವರಣ ಕಲಿಕೆಗೆ ಪೂರಕವಾಗಿಲ್ಲದೆ ಇರ್ಬೋದು. ಮಕ್ಕಳಿಗೆ ಅರ್ಥಪೂರ್ಣ ಓದು ಹೇಗೆ ಸಾಧಿಸುವುದು ಎಂದು ತಿಳಿಯದಿರುವುದು. ವೇಗವಾಗಿ ಓದುವುದೇ ಪ್ರಭುತ್ವ ಮಟ್ಟದ ಸಾಮರ್ಥ್ಯ ಎಂದು ಅಂದಿರ್ಕೊಂಡ ಮಕ್ಕಳುಗಳು ಜೋರಾಗಿ ಓದ್ಬಿಟ್ರೆ ನಂಗೆ ಬಂದ್ಬಿಡ್ತು ಸಬ್ಜೆಕ್ಟು ಅಂತ, ಈ ತರದ್ದೆಲ್ಲ ಕಾರಣಗಳಿರ್ಬೋದು ಅಂತ ಅನ್ಕೊಂಡ್ರೆ ಅದನ್ನ ನೀವು ಉದಾಹರಣೆಗೆ 1ನೇ ತರಗತಿಗೆ ನೆಲೆಗಟ್ಟು. ನನ್ನ ವಿದ್ಯಾರ್ಥಿಗಳ ಕನ್ನಡ ಓದು ಬಹಳ ಯಾಂತ್ರಿಕವಾಗಿರುವುದು ಕಂಡುಬರುತ್ತದೆ. ಅರ್ಥಪೂರ್ಣ ಓದು ಎಂದರೇನು ಎಂದು ಮಕ್ಕಳಿಗೆ ತಿಳಿಯದಿರುವುದು ಒಂದು ಸಮಸ್ಯೆಯಾಗಿರಬಹುದು. ಗಟ್ಟಿ ಓದಿದ ಕುರಿತಂತೆ ಒಂದು ತಾತ್ವಿಕ ತಳಹದಿ ಇಲ್ಲದಿರುವುದರಿಂದ ಮತ್ತು ಸರಿಯಾದ ಅಭ್ಯಾಸದ ಕೊರತೆಯಿಂದ ಈ ಸಮಸ್ಯೆ ಉದ್ಭವಿಸಿರಬಹುದು. ಇದಕ್ಕೆ ಪ್ರಾಯಶಃ ನನ್ನ ಓದಿನಲ್ಲಿರುವ ಸಮಸ್ಯೆಗಳು ವಿದ್ಯಾರ್ಥಿಗಳ ಓದನ್ನು ಪ್ರಭಾವಿಸದಿರಬಹುದು. ಓದಿಗೆ ಅಭ್ಯಾಸ ನೀಡುವುದು ಎಷ್ಟು ಮುಖ್ಯವೋ, ಓದು ಎಂದರೇನು ಎಂದು ತಿಳಿದುಕೊಳ್ಳಬೇಕಾಗಿರುವುದು ಕೂಡ ಅಷ್ಟೇ ಮುಖ್ಯ. ವೇಗವಾಗಿ ಓದಿಬಿಟ್ರೆ ಪ್ರಭುತ್ವ ಮಟ್ಟದ ಕಲಿಕೆಯಾಗಿದೆ ಎಂದು ಮೇಲ್ನೋಟಕ್ಕೆ ಅನಿಸುವುದು ಸಹಜವೇ. ಬಾಯಿಯಲ್ಲಿ ಉಚ್ಚರಿಸುವುದೇ ಓದಲ್ಲ ಎಂಬ ಅಂಶ ಅವರಿಗೆ ಅರ್ಥವಾದಾಗ ಕಾರಣವೂ ಈ ಸಮಸ್ಯೆಗೆ ಕಾರಣವಾಗಿರಬಹುದು. ಅಂದ್ರೆ ನೋಡಿ, ಆ ಕಾರಣಗಳನ್ನ ಸೇರಿಸಿ ಯಾವ ಕಾರಣಗಳಿಗೆ ನಾನೇನಾದ್ರೂ ಮಾಡಬಹುದು ಅಂತಿದೆಯಲ್ಲ, ಅದನ್ನ ಒಂದು ಲಾಜಿಕಲ್ ಆಗಿ ಲಿಂಕ್ಸಿ ಜಡೆ ಹೆಣದಂಗೆ ಒಂದು ಕಥೆಯನ್ನ ಹೆಣದು ಅದನ್ನ ನೋಡಿದಾಗ ನಿಮಗೆ ಈ ಏನು ಕಾರಣಗಳು, ಸಂಭವನೀಯ ಕಾರಣಗಳು ಅಂದ್ರೆ ಅದು ಬರೀ ಸಿಂಪ್ಟಮ್ಗಳಾಗಿ ಕಂಡ್ರೆ
ಈ ಕತೆ ಹೇಳಿದಾಗ ನಿಮಗೆ ಅದಕ್ಕೆ ಅದಕ್ಕೆಲ್ಲೋ ಒಂದು ಬುಡದಲ್ಲಿ ಕರ್ಕೊಂಡು ಹೋಗೋ ಸಾಧ್ಯತೆ ಇದೆ. ಅದಕ್ಕೆ ಪ್ರಪೋಸಿಷನ್ ತಯಾರು ಮಾಡಬೇಕು ಅಂತ ನಾವು. ಒಂದು ಸಿಂಪ್ಟಮ್ಗೆ ಕಂಡಿದ್ದಕ್ಕೆ ಈಗ ನನಗೆ ಒಂದು ಮೊಡವೆ ಬಂತು ಅಂತ ತಕ್ಷಣ ಅದನ್ನ ಚಿವುಟ್ಕೊಂಡ್ಬಿಡು, ಒಂದು ನೆಗಡಿ ಬಂತು ಅಂತ ತಕ್ಷಣ ಮೂಗು ಕಟ್ ಮಾಡ್ಕೊಂಡ್ಬಿಡು ಅಲ್ಲ ಸಮಸ್ಯೆ ಅಲ್ಲ, ಅದು ನನಗೆ ಮೇಲ್ನೋಟಕ್ಕೆ ಕಾಣತಕ್ಕಂತ ಸಮಸ್ಯೆ. ಅದಕ್ಕೆ ಒಳಗಡೆಗೆ ನನಗೆ ಪಿಂಪಲ್ ಕಾಣ್ತಾ ಇದೆ ಅಂತಂದ್ರೆ ರಕ್ತ ಶುದ್ಧಿ ಮಾಡ್ಕೋಬೇಕು ಅಂತ ಹೊಟ್ಟೆಗೆ ಔಷಧಿ ಕೊಡ್ಬೇಕು, ಸಿಸ್ಟಮ್ಗೆ ರಿಫಾರ್ಮ್ ಮಾಡ್ಬೇಕೇ ಹೊರತು ಯಾವುದೋ ಸಿಂಪ್ಟಮ್ಗೆ ನಾನು ಟ್ರೀಟ್ಮೆಂಟ್ ಕೊಡಬಾರ್ದು. ಹಾಗಾಗಿ ನಾನು ಕಂಡಂತಹ ಕಾರಣಗಳಿಗೆ ಒಂದೊಂದು ಪರಿಹಾರ ಕೊಡೋದಲ್ಲ, ಕಾರಣಗಳ ಸಮೂಹವನ್ನು ನೋಡಿ ಅದರ ಆಳಕ್ಕೆ ಇಳಿದು ಏನಿರ್ಬೋದು ಅಂತ ಅದಕ್ಕೆ ಅದರ ರೂಟ್ಗೆ ಹೋಗಿ ನಾವು ಪರಿಹಾರವನ್ನು ಕೊಡಬೇಕು. ಸೊ ಸೈದ್ಧಾಂತಿಕ ನೆಲೆಗಟ್ಟು ಒಂದನ್ನ ನಾವು ಓದ್ದೆ, ಸೈದ್ಧಾಂತಿಕ ನೆಲೆಗಟ್ಟು ಎರಡು ಹೇಗಿರ್ಬೋದು ಅಂತ ನೋಡೋಣ. ಅಂದ್ರೆ ಇದು ಆ ಕಾರಣಗಳು ಯಾವ ಕಾರಣಕ್ಕೆ ನಾನೇನು ಮಾಡ್ಲಾರೆ ಅಂತಹ ಒಂದು ಕಾರಣಗಳನ್ನು ಆಧರಿಸಿ ಎರಡನೇ ನನ್ನ ಸೈದ್ಧಾಂತಿಕ ನೆಲೆಗಟ್ಟು ಹೀಗಿರ್ಬೋದು. ನೋಡಿ ಓದ್ತೀನಿ. ನನ್ನ ವಿದ್ಯಾರ್ಥಿಗಳ ಕನ್ನಡ ಓದು ಬಹಳ ಯಾಂತ್ರಿಕವಾಗಿರುವುದು ಕಂಡುಬರುತ್ತದೆ. ಪ್ರಾಯಶಃ ಈ ಸಂಬಂಧ ಮಕ್ಕಳಿಗೆ ಹಿಂದಿನ ತರಗತಿಗಳಲ್ಲಿ ಸರಿಯಾದ ಅಭ್ಯಾಸ ಆಗದಿರುವುದರಿಂದ ಓದಿನಲ್ಲಿ ಕೊರತೆಗಳು ಕಾಣಿಸಿಕೊಳ್ಳುತ್ತಿರಬಹುದು. ಇದರೊಂದಿಗೆ ಅವರ ಮನೆಯ ವಾತಾವರಣ ಸಹ ಕಲಿಕೆಗೆ ಪೂರಕವಾಗಿಲ್ಲಬಹುದಾದ್ದರಿಂದ ತರಗತಿಯ ಕೊರತೆಗಳನ್ನು ಮನೆಯಲ್ಲಿಯೂ ತುಂಬಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಯಾಕೆಂದರೆ ಪೋಷಕರು ತಮ್ಮ ಮಕ್ಕಳಿಗೆ ಗಟ್ಟಿ ಓದಿನಂತಹ ವಿಷಯದಲ್ಲಿ ಅಭ್ಯಾಸ ನೀಡಲು ಶಕ್ತರಾಗಿಲ್ಲದಿರಬಹುದು. ನೋಡಿ ಇದು ಅಂದ್ರೆ ಎರಡನೇ ಸೈದ್ಧಾಂತಿಕ ನೆಲೆಗಟ್ಟು. ಯಾವುದಕ್ಕೆ ನಾನೇನು ಮಾಡಲಾರೆ ಅಂತಿದೆ ಅವುಗಳನ್ನು ಆಧರಿಸಿ ನಾನು ಒಂದು ಸೈದ್ಧಾಂತಿಕ ನೆಲೆಗಟ್ಟನ್ನ ತಯಾರು ಮಾಡ್ತೀನಿ. ಇನ್ನೂ ಒಂದು ಸಾಧ್ಯತೆ ಇದೆ. ನೀವು ಗುರುತಿಸಿಕೊಂಡಂತ ಎಲ್ಲ ಅಸಮಾಧಾನಗಳು ಅಥವಾ ಸಂಭವನೀಯ ಕಾರಣಗಳೇನಿದೆ ಅದೆಲ್ಲದಕ್ಕೂ ನೀವು ಕೊಡಲೇಬಹುದು ಉತ್ತರ ಅಂತಂದ್ರೆ ಒಂದೇ ಸೈದ್ಧಾಂತಿಕ ನೆಲೆಗಟ್ಟು ಆಗ ತಯಾರಾಗ್ಲಿಕ್ಕೆ ಸಾಧ್ಯ ಇದೆ. ಅರ್ಥ ಆಯ್ತಾ? ಹಾಗಾಗಿ ಎರಡು ಸೈದ್ಧಾಂತಿಕ ನೆಲೆಗಟ್ಟುಗಳು ಸಾಮಾನ್ಯವಾಗಿ ಸಾಧ್ಯವಾಗಬಹುದು, ಒಂದೇ ಸಹ ಸಾಧ್ಯ ಆಗ್ಬಹುದು. ಅಂದ್ರೆ ನೀವೀಗ ಆ ಎಲ್ಲ ಕಾರಣಗಳನ್ನ ಒಟ್ಟುಗೂಡಿಸಿ ಒಂದು ಕಥೆಯನ್ನು ಹೆಣೀತಾ ಆ ಕಥೆಯಿಂದ ಅದು ಏನಾಗಿರಬಹುದು ಅನ್ನೋದಕ್ಕೆ ಹೋಗ್ತಾ ಇದ್ದೀರಿ. ಯಾಕೆಂದ್ರೆ ಅದ್ರ ನಿಜವಾದ ಅರ್ಥೈಸಿಕೊಳ್ಳುವಿಕೆ ನಿಮಗೆ ಇನ್ನೂ ಹೆಚ್ಚಿಗೆ ಅರ್ಥಪೂರ್ಣವಾಗಿ ಅವುಗಳನ್ನೆಲ್ಲ ಜೋಡಿಸಿದಾಗ, ಲಾಜಿಕಲಿ ಕೂಡಿಸಿದಾಗ, ಒಂದು ಕತೆ ಹೆಣದಾಗ ಪ್ರಾಯಶಃ ಚೆನ್ನಾಗಿ ನಿಮಗೆ ಮೂಡಿ ಬರುತ್ತೆ. ಹೀಗೆ ಇದಾದ ನಂತರದಲ್ಲಿ ಈಗ ನೆಕ್ಸ್ಟ್ ನೀವು ನಮ್ಮ ಐದನೇ ಹಂತಕ್ಕೆ ಹೋಗೋಣ. ಇದು ನಾಲ್ಕನೇ ಹಂತ ಆಯ್ತು. ಐದನೇ ಹಂತದಲ್ಲಿ ಪ್ರಯಾರಿಟೈಸೇಷನ್ ಆಫ್ ಎ ಪ್ರಪೋಸಿಷನ್ ಅಂತ. ಸ್ಲೈಡ್ ನಂಬರ್ 11 ಪ್ಲೀಸ್, ನೆಕ್ಸ್ಟ್ ಸ್ಲೈಡ್. ಇದರಲ್ಲಿ ನಾವು ಆದ್ಯತೀಕರಣ, ನಮ್ಮ ಸೈದ್ಧಾಂತಿಕ ನೆಲೆಗಟ್ಟನ್ನ ಆದ್ಯತೀಕರಿಸ್ಕೊಳ್ಬೇಕು. ಈಗ ನಾವು ಎರಡು ಪ್ರಪೋಸಿಷನ್ಗಳು ಅಥವಾ ಎರಡು ಸೈದ್ಧಾಂತಿಕ ನೆಲೆಗಟ್ಟುಗಳನ್ನ ರಚನೆ ಮಾಡಿದ್ರೆ ಅದರಲ್ಲಿ ಒಂದನ್ನ ನಾವು ಆದ್ಯತೀಕರಿಸ್ಕೊಳ್ಬೇಕು. ಯಾವುದಕ್ಕೆ ನಾನೇನು ಮಾಡಬಹುದು ಅದನ್ನ? ಈಗ ನಮ್ಮ ಸಂದರ್ಭದಲ್ಲಿ ಮೊದಲನೇ ಸೈದ್ಧಾಂತಿಕ ನೆಲೆಗಟ್ಟನ್ನ ಏನು ಕೊಟ್ವಿ ಅದಕ್ಕೆ ನಾನೇನಾದ್ರೂ ಮಾಡ್ಬೋದಪ್ಪ ಒಬ್ಬ ಶಿಕ್ಷಕನಾಗಿ. ಅದನ್ನ ನಾನು ಎಸ್ ಇದನ್ನು ನಾನು ಆದ್ಯತೀಕರಿಸ್ಕೊಂಡೆ ಅಂತ ಟಿಕ್ ಹಾಕೊಂಡ್ರೆ ನನ್ನ ಐದನೇ ಸ್ಟೆಪ್ ಮುಗಿಯುತ್ತೆ. ಈಗ ಆರನೇ ಸ್ಟೆಪ್, ಸ್ಲೈಡ್ ನಂಬರ್ 12, ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಸ್ಲೈಡ್ ನಂಬರ್ 12, ಸ್ಟೆಪ್ ನಂಬರ್ 6, ಆಕ್ಷನ್ ಹೈಪೋಥಿಸಿಸ್. ದಯಮಾಡಿ ಸ್ನೇಹಿತರೆ ಒಂದು ಅರ್ಥ ಮಾಡ್ಕೊಳ್ಳಿ, ಆಕ್ಷನ್ ರಿಸರ್ಚ್ ನ ಸಂದರ್ಭದಲ್ಲಿ ಮಾತ್ರ ಆಕ್ಷನ್ ಹೈಪೋಥಿಸಿಸ್ ಅಂತ ಹೇಳ್ತೇವೆ. ಇದನ್ನ ಕನ್ನಡದಲ್ಲಿ ಕ್ರಿಯಾ ಆಧಾರ ಕಲ್ಪನೆ ಅಂತ ಕರಿತೀವಿ. ಹೈಪೋಥಿಸಿಸ್ಗೆ ಪ್ರಾಕ್ ಕಲ್ಪನೆ ಅಂತಲೂ ಕನ್ನಡದಲ್ಲಿ ಕರಿತೇವೆ. ಕ್ರಿಯಾ ಸಂಶೋಧನೆಯ ಸಂದರ್ಭದಲ್ಲಿ, ಕರ್ನಾಟಕದ ಸಂದರ್ಭದಲ್ಲಿ ನಾವಿದನ್ನ ಕ್ರಿಯಾ ಆಧಾರ ಕಲ್ಪನೆ ಅಂತ ನಾವು ಅರ್ಥೈಸ್ಕೊಂಡಿದ್ದೇವೆ, ಅದನ್ನ ಬಳಸಿದ್ದೇವೆ. ನೀವುಗಳು ಅದನ್ನೇ ಬಳಸೋದು ಸೂಕ್ತ. ಈ ಕ್ರಿಯಾ ಆಧಾರ ಕಲ್ಪನೆ ಅಂದ್ರೆ ಏನು? ಅಲ್ಲಿ ಒಂದು ದೊಡ್ಡ ಸ್ಟೇಟ್ಮೆಂಟ್ ಹಾಕಿದ್ದೀನಿ, ತಲೆ ಕೆಡಿಸ್ಕೊಡ್ಬೇಡಿ ಓದೋದಕ್ಕೆ. ಇದಕ್ಕೆ ನಾನು ತಮಾಷೆಯಾಗಿ ಯಾವುದೋ ಚಿಕ್ಕ ವಯಸ್ಸಲ್ಲಿ ನಾವು ರೇಡಿಯೋಲ್ ಕೇಳ್ತಾ ಇದ್ವಿ, ಆಸ್ಪ್ರೋ ಸಾಫ್ಟಿಂಗಲ್ ಗುಣಮಣಿಂಗಲ್ ಅಂತ ಏನೋ ಬರೋದು ತಮಿಳಲ್ಲಿ, ನನಗೂ ಗೊತ್ತಾಗ್ತಾ ಇರ್ಲಿಲ್ಲ. ಆಸ್ಪ್ರೋ ತಿನ್ನಿ ತಲೆನೋವು ಹೋಗುತ್ತೆ ಅಂತ. ಬಾಯಾರಿಕೆ ಆಗ್ತಾ ಇದೆಯೇ, ನೀರು ಕುಡೀರಿ. ಹೊಟ್ಟೆ ಹಸಿವೆ ಆಗ್ತಾ ಇದೆಯೇ, ಮಸಾಲೆ ದೋಸೆ ತಿನ್ನಿ. ಇಷ್ಟೇ ಆಕ್ಷನ್ ಹೈಪೋಥಿಸಿಸ್. ಅಂದ್ರೆ ಏನು? ನನ್ನ ಅರ್ಥದಲ್ಲಿ ಒಂದು ಸಮಸ್ಯೆ ಅಂತ ನೀವು ಹೇಳಿದ್ರೆ ಆ ಸಮಸ್ಯೆಗೆ ಇದು ಪರಿಹಾರಪ್ಪ. ತಲೆನೋವೇ ಆಸ್ಪ್ರಿನ್ ತಗೊಳ್ಳಿ, ಬಾಯಾರಿಕೆನೆ ನೀರು ಕುಡೀರಿ, ನಿದ್ರೆ ಬರ್ತಾ ಇದೆಯಾ ನಿದ್ರೆ ಮಾಡಿ. ಅವ್ರೆ ಹೌದಪ್ಪ, ಇಷ್ಟೇ ಆಕ್ಷನ್ ಹೈಪೋಥಿಸಿಸ್. ಅಂದ್ರೆ ಇಟ್ಸ್ ಎ ಸ್ಟೇಟ್ಮೆಂಟ್ ಆಫ್ ಕನ್ಜೆಕ್ಚರ್ ವೇರ್ ದ ಪ್ರಪೋಸ್ ಇಂಟರ್ವೆನ್ಷನ್ ಇಸ್ ಸ್ಟೇಟೆಡ್ ಆಸ್ ಕೇಪಬಲ್ ಆಫ್ ಮಿನಿಮೈಸಿಂಗ್ ದ ಪ್ರಾಬ್ಲಮ್ ಆರ್ ಎಲಿವೇಟಿಂಗ್ ದ ಸಿಚುವೇಶನ್ ಫ್ರಮ್ ಡಿಸ್ಯಾಟಿಸ್ಫ್ಯಾಕ್ಟರಿ ಸಿಚುವೇಶನ್ ಟು ಎ ಸ್ಯಾಟಿಸ್ಫ್ಯಾಕ್ಟರಿ ಕಂಡೀಷನ್. ಅಂದ್ರೆ ಏನ್ ಹೇಳ್ತಾ ಇದೆ ಅಂದ್ರೆ, ನಿಮ್ಮ ಸಮಸ್ಯೆಯನ್ನು ಒಂದ್ ಕಡೆ ಇಟ್ಕೊಂಡಿದ್ರಿ,
ಆ ಸಮಸ್ಯೆಗೆ ಇದು ಪ್ರಾಯಶಃ ಸೂಕ್ತವಾದ ಪರಿಹಾರ ಅಂತ ಎರಡನ್ನು ಜೋಡಿಸಿ ಒಂದೇ ಸ್ಟೇಟ್ಮೆಂಟ್ ಅಲ್ಲಿ ಹೇಳೋಣ. ಉದಾಹರಣೆಗೆ ನಿಮ್ಮ ನಾವೀಗ ಉದಾಹರಣೆ ಕೊಟ್ಕೊಂಡು ಬಂದಂತ ಸಂದರ್ಭದಲ್ಲಿ ನಾನೊಬ್ಬ ಕನ್ನಡ ಶಿಕ್ಷಕನಾಗಿ ನನ್ನ ವಿದ್ಯಾರ್ಥಿಗಳಲ್ಲಿ ಕನ್ನಡದ ಓದು ಬಗ್ಗೆ ನಾನೇನು ಒಲವನ್ನ ತೋರ್ ಅವ್ರು ಬೆಳೆಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನುವಂಥ ಸಂದರ್ಭದಲ್ಲಿ ನಿಮ್ಮ ಒಂದು ಕ್ರಿಯಾ ಆಧಾರ ಕಲ್ಪನೆ ಹೇಗಿರ್ಬೋದು? ನನ್ನ ಕನ್ನಡದ ಕ್ಲಾಸ್ನಲ್ಲಿ ಅಥವಾ ಕಕ್ಷೆಯಲ್ಲಿ ನಾನು ಕನ್ನಡ ಪಾಠ ಮಾಡತಕ್ಕಂತಹ ವಿಧಾನವನ್ನ ಅದರಲ್ಲಿ ಸರಿಪಡಿಸಿಕೊಂಡ್ರೆ ಬಹಳಷ್ಟು ಅಳವಡಿಕೆಗಳು ಮಾಡ್ಕೊಳ್ಳುವಂಥದ್ದನ್ನ ನಾನು ತರೋಕ್ ಸಾಧ್ಯ ಆದರೆ ಬಹುಶಃ ಕನ್ನಡವನ್ನ ಸುಲಭವಾಗಿ ಕಲಿಸಬಲ್ಲೆ. ನನಗೊಂದು ಜ್ಞಾಪಕ ಬರ್ತಾ ಇದೆ, ನಾವು ಎನ್ ಸಿ ಆರ್ ಟಿ ನಲ್ಲಿ ಒಂದು ಕರಿಕ್ಯುಲಮ್ ಇನ್ ಪ್ರೈಮರಿ ಇಯರ್ಸ್ ಅಂತ ಒಂದು ಪುಸ್ತಕ ತಂದಿದ್ವಿ. ಅದು ಬಹುಶಃ 92 ಏನೋ ತಂದಿದ್ವಿ ಕಾಣುತ್ತೆ. ಅದರಲ್ಲಿ ಒಂದು ಅದ್ಭುತವಾದ ಸ್ಥಿತಿ, ಒಂದು ಸಣ್ಣ ಮಗು ಟೀಚರ್ಗೆ ಕೇಳ್ತಾ ಇದೆ, ಮೇಡಮ್ ಇಫ್ ಯು ಸೇ ಐ ಕಾಂಟ್ ಲರ್ನ್ ದ ವೇ ಯು ಟೀಚ್, ಕ್ಯಾನ್ ಯು ನಾಟ್ ಟೀಚ್ ಮೀ ದ ವೇ ಐ ಕ್ಯಾನ್ ಲರ್ನ್? ಮೇಡಮ್ ನೀವು ಪಾಠ ಮಾಡ್ತಾ ಇರೋ ರೀತಿ ನನಗೆ ಅರ್ಥ ಆಗ್ತಾ ಇಲ್ಲ ಅಂತ ನೀವು ಪದೇ ಪದೇ ಹೇಳ್ತಾ ಇದ್ರಿ, ನನಗೆ ಅರ್ಥ ಆಗೋಗ್ ನೀವು ಪಾಠ ಮಾಡೋಕ್ಕಾಗಲ್ವೇ ಅಂತ ಮಗು ಕೇಳ್ತಾ ಇದೆ. ಪ್ರಾಯಶಃ ಇಷ್ಟೇ ಒಂದು ಚಿಂತನಶೀಲ ವೃತ್ತಿಪರತೆಯ ಲಕ್ಷಣದಲ್ಲಿ ಇದು ಬಹಳ ಮುಖ್ಯ. ಮಗುವಿಗೆ ಅರ್ಥ ಆಗೋ ಪಾಠ ಮಾಡುವಂತ ನನ್ನ ಜವಾಬ್ದಾರಿ, ನಿನಗೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳೋದಲ್ಲ. ಇದು ನಾವು ಬಹಳಷ್ಟು ನಮ್ಮ ಚರ್ಚೆಗಳಲ್ಲಿ ನಾವು ಇಲ್ಲಿಗೆ ಜಗಳ ಬರೋದು ಇದಕ್ಕೇನೆ. ನಾನೇನೋ ಒಂದು ಹೇಳ್ಬಿಡ್ತೀನಿ, ಅವ್ರು ಅರ್ಥ ಮಾಡ್ಕೊಂಡ್ರೆ ಅವ್ರ ಹಣೆ ಬರ ಅಂತ ಹೇಳ್ಬಿಡ್ತೀವಿ. ನಾವು ನಮ್ಮ ಕಮ್ಯುನಿಕೇಶನ್ ಯಾವಾಗ ಕಂಪ್ಲೀಟ್ ಆಗ್ತದೆ ಅಂತಂದ್ರೆ, ನಾನು ನಿಮಗೆ ಏನು ಹೇಳಲಿಕ್ಕೆ ಹೊರಟಿದ್ದೀನಲ್ಲ ಅದು ನಿಮಗೆ ತಲುಪೋ ತನಕ ಅಥವಾ ಸರಿಯಾಗಿ ತಲುಪೋ ತನಕ ಅಥವಾ ನಾನು ಏನನ್ನ ನಿಮಗೆ ತಲುಪಿಸ್ಬೇಕು ಅಂತ ಅನ್ಕೊಂಡಿದ್ದೇನೆ ಅದನ್ನ ನಿಮಗೆ ತಲುಪಿಸೋ ತನಕ ನನ್ನ ಜವಾಬ್ದಾರಿ ಮುಗಿಯಲ್ಲ. ನೀವೇನೋ ತಪ್ಪರ್ಥ ಮಾಡ್ಕೊಂಡ್ರೆ ನಂದಲ್ಲ ತಪ್ಪು ಅಂತ ಅಲ್ಲ. ಈಗ ಬಹಳಷ್ಟು ಈ ಸಂದರ್ಭಗಳಲ್ಲಿ ಈಗ ಆಗತ್ತೆ, ನಾನ್ ನಿಮ್ಗೆ ಮದುವೆಗೆ ಇನ್ವಿಟೇಷನ್ ಕಳಿಸಿದ್ದೆ ನೀವು ಬರಲೇ ಇಲ್ಲ ಅಂತ, ಅರೆ ನನ್ಗೆ ಯಾರು ನಂಗೆ ಇನ್ವಿಟೇಷನ್ ತಲುಪಲಿಲ್ವ, ಅವೆಲ್ಲ ಗೊತ್ತಿಲ್ಲ, ನಾನ್ ಪೋಸ್ಟ್ ಮಾಡಿದೀನಿ, ನಾನ್ ಪೋಸ್ಟ್ ಮಾಡಿದ್ರೆ ನಿಮಗ್ ತಲುಪ್ಬೇಡ್ವೇನ್ರಿ, ಅದನ್ನ ಎನ್ಶೂರ್ ಮಾಡ್ಕೊಂಡ ನಾನು ನಿಮಗ್ ತಲುಪಿದ್ಯಾ ಅಂತ. ಆಮೇಲೆ ನೀವು ಬರಲಿಲ್ಲ ಅಂದ್ರೆ ಅದು ಪ್ರಶ್ನೆ ಮಾಡ್ಬೇಕು, ಹಾಗೆ ಮಾಡಲ್ಲ ನಾವು. ದಯಮಾಡಿ ಅರ್ಥ ಮಾಡ್ಕೊಳ್ಳಿ, ನಾವು ನಮ್ಮ ಕಮ್ಯುನಿಕೇಶನ್ ಗಳಲ್ಲಿ ಎಷ್ಟು ಸಮಸ್ಯೆಗಳು, ಯಾವುದೋ ಒಂದು ಸಮಸ್ಯೆ ಆ ಸಮಸ್ಯೆಗೆ ಒಂದು ಪರಿಹಾರ ಅಂತ ಹೇಳ್ಬೇಕಾದ್ರೆ ನಾನು ಮಾಡ್ತಿರ್ತಕ್ಕಂತ ನನ್ನ ಪ್ರಕ್ರಿಯೆಗಳೇನಿದೆ ಆ ಪ್ರಕ್ರಿಯೆಗಳಲ್ಲಿ ನಾನು ಬದಲಾವಣೆ ತಂದಲ್ಲಿ ನನ್ನ ವಿದ್ಯಾರ್ಥಿಗಳಲ್ಲಿ ಕನ್ನಡ ಕಲಿಕೆ ಸುಗಮವಾಗಿ ನಾನು ನಡೆಸ್ಕೊಡ್ಬಲ್ಲೆ ಅಂತ ನಾನೊಂದು ಹಾಕೊಂಡ್ರೆ ಅದು ನನ್ನ ಆಕ್ಷನ್ ಹೈಪೋಥಿಸಿಸ್ ಆಗುತ್ತೆ. ಇಲ್ಲಿ ಹೈಪೋಥಿಸಿಸ್ ಅಂತಂದಾಗ ಇಂಗ್ಲಿಷ್ ನಲ್ಲಿ ದಯಮಾಡಿ ಗಮನಿಸಿ ಎಲ್ಲರೂ ಸ್ಲೈಡ್ ನ ನೋಡಿ, HYPOTHESIS ಅಂತ ಹೇಳಿದ್ವಿ. SIS ಅಂತ ಬಳಸೋದು ಸಿಂಗ್ಯುಲರ್ ಗೆ, SES ಅಂತಂದ್ರೆ ಪ್ಲೂರಲ್ ಆಗುತ್ತೆ. ಪ್ರತಿಯೊಂದು ಆಕ್ಷನ್ ಹೈಪೋಥಿಸಿಸ್ ನಲ್ಲೂ ಆಕ್ಷನ್ ರಿಸರ್ಚ್ ನಲ್ಲೂ ಅದು ಒಂದೊಂದು ಸುರುಳಿಗಳಲ್ಲಿ ನಡೀತದೆ. ಒಂದು ಸುರುಳಿಯಲ್ಲಿ ಒಂದೇ ಆಕ್ಷನ್ ಹೈಪೋಥಿಸಿಸ್ ನ ನೀವು ಬಳಸಕ್ ಸಾಧ್ಯ, ಒಂದಕ್ಕಿಂತ ಜಾಸ್ತಿ ಬಳಸಬಾರ್ದು. ಯಾಕೆ ಬಳಸಬಾರ್ದು? ಉದಾಹರಣೆಗೆ ಈಗ ನನಗೆ ಅಥವಾ ನನಗೆಲ್ಲಪ್ಪ ಯಾರಿಗೂ ಬೇಡ, ಯಾರಿಗೂ ಒಂದು ತಲೆನೋವಿದೆ ಅಂತ ಇಟ್ಕೊಳ್ಳೋಣ, ಅಥವಾ ಒಂದು ಗಂಟ್ಲು ನೋವಿದೆ ಅಂತ ಇಟ್ಕೊಳ್ಳೋಣ. ಇವಾಗ ಆ ಗಂಟ್ಲು ನೋವಿಗೆ ಹೋಮಿಯೋಪತಿ ಮೆಡಿಸಿನ್ ತಗೊಂಡ್ರು ಹೋಗ್ಬಹುದು, ಆಯುರ್ವೇದದ ಮೆಡಿಸಿನ್ ತಗೊಂಡ್ರು ಹೋಗ್ಬಹುದು, ಅಲೋಪತಿ ಮೆಡಿಸಿನ್ ತಗೊಂಡ್ರು ಹೋಗ್ಬಹುದು. ಈಗ ನಾನು ಮೂರನ್ನೂ ಒಟ್ಟಿಗೆ ತಗೊಂಡ್ಬಿಡ್ತೀನಿ ಅಂತ ಹೇಳಿದ್ರೆ ಖಂಡಿತ ಹೋಗೇ ಹೋಗುತ್ತೆ, ತಲೆನೋವು ಹೋಗುತ್ತೆ. ಯಾವುದ್ರಿಂದ ನಂಗೆ ತಲೆನೋವು ಹೋಯ್ತು ಅಂತ ಗೊತ್ತಾಗಲ್ಲ. ಹಾಗಾಗಿ ನಾನಿಲ್ಲಿ ಏನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ, ನಾನು ಇದಕ್ಕೆ ಈ ಸಮಸ್ಯೆಗೆ ಇದು ಪ್ರಾಯಶಃ ಪರಿಹಾರ ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ ಅದನ್ನ ಬಿಡಿಬಿಡಿಯಾಗಿ ನಾನು ಟೆಸ್ಟ್ ಮಾಡಬೇಕು. ಹಾಗಾಗಿ ನನ್ನ ಒಂದು ಸ್ಪೈರಲ್ ನಲ್ಲಿ ಒಂದೇ ಆಕ್ಷನ್ ಹೈಪೋಥಿಸಿಸ್ ಇರ್ಲಿಕ್ಕೆ ಸಾಧ್ಯ. ಹಾಗಾಗಿ ದಯಮಾಡಿ ನಿಮ್ಮ ಆಕ್ಷನ್ ರಿಸರ್ಚ್ ನಲ್ಲಿ ಒಂದಕ್ಕಿಂತ ಹೆಚ್ಚು ಹೈಪೋಥಿಸಿಸ್ ನ ಒಂದು ಸುರುಳಿಯಲ್ಲಿ ತಗೊಳ್ಬೇಡಿ, ಒಂದನ್ನೇ ಪರೀಕ್ಷೆ ಮಾಡ್ಬೇಕು. ನಾವು ಪರೀಕ್ಷೆ ಮಾಡ್ತೀವಿ ಇದನ್ನ ಈ ಸ್ಟೇಟ್ಮೆಂಟ್ ಇಂದ. ಈಗ ನಾ ಏನ್ ಹೇಳಿದೆ, ಕನ್ನಡ ಪಾಠ ಮಾಡ್ತಕ್ಕಂತ ನನ್ನ ಸಂದರ್ಭದಲ್ಲಿ ನನ್ನಲ್ಲಿ ಸೂಕ್ತವಾದ ಬದಲಾವಣೆಗಳನ್ನ ಮಾಡಿಕೊಳ್ಳೋದಾದ್ರೆ, ಈಗ ಸೂಕ್ತ ಬದಲಾವಣೆಗಳು ಅಂದ್ರೆ ಏನು ಅಂತ ಒಂದೊಂದಾಗಿ ಬರ್ಕೋಬೇಕು. ನಾನು ಉದಾಹರಣೆಗೆ ನಾ ಹೇಳ್ದಂಗೆ ನಾನು ಒಂದು ಮಾಡೆಲ್ ರೀಡಿಂಗ್ ಅಂತ ಏನು ಕೊಡ್ತಾ ಇದ್ದೀನಲ್ಲ ವಿದ್ಯಾರ್ಥಿಗಳಿಗೆ, ಅದು ಬಹುಶಃ ಎಲ್ಲರಿಗೂ ತಲುಪ್ತಾ ಇಲ್ಲ ಅಂತ ಇರ್ಬೋದಪ್ಪ. ಅವಾಗ ನಾನೇನ್ ಮಾಡ್ಬೇಕು, ನನ್ನ ಮಾಡೆಲ್ ರೀಡಿಂಗ್ನ ನನ್ನ ವೈಖರಿಯನ್ನು ಬದಲಾಯಿಸ್ಕೊಳ್ಬೇಕು. ನನಗೆ ಒಂದು ಸ್ಟೂಡೆಂಟು ಸುಜಾತ ಅಂತ ಮೈಕ್ರೋ ಟೀಚಿಂಗ್ ನಲ್ಲಿ ನಮ್ಮ ರೀಜನಲ್ ಕಾಲೇಜಲ್ಲಿ ಆ ಹುಡುಗಿ ಇದ್ಲು, ಆಕೆಗೆ ಮದುವೆ ಆಗಿತ್ತು, 2 ಮಕ್ಕಳು ಇತ್ತು.
ಆಕೆ ಬಹಳ ಫಾಸ್ಟ್ ಆಗಿ ಮಾತಾಡೋದು. ಈಗ ವಿಚಾರಗಳೇ ಚರ್ಚೆಗೆ ಬರೋದು. ಈಗ ಸರ್ ನಾನು ಬಹಳ ಚೆನ್ನಾಗಿ ತಿಳ್ಕೊಂಡಿದ್ದೀನಿ, ಪಾಠ ಮಾಡ್ತೀನಿ, ಮಕ್ಳಿಗೆ ಅರ್ಥನೇ ಆಗಲ್ಲ. ಅಲ್ಲಮ್ಮ ಸ್ವಲ್ಪ ಸ್ಲೋ ಆಗಿ ಫರ್ಮ್ ಆಗಿ ಮಾತನಾಡಿದ್ರೆ ಬಹುಶಃ ಇನ್ನೂ ಹೆಚ್ಚಿಗೆ ಎಫೆಕ್ಟಿವ್ ಆಗಿರ್ಬೋದು ಅಂತ ಒಂದು ಸಜೆಷನ್ ಕೊಟ್ಟೆ. ಆಮೇಲೆ ಅದಕ್ಕೆ ಅಭ್ಯಾಸ ಮಾಡ್ಕೋಬೇಕಲ್ಲ, ಸ್ಲೋ ಆಗಿ ಮಾತಾಡೋದು ಹೇಗೆ, ಫರ್ಮ್ ಆಗಿ ಮಾತಾಡೋದು ಹೇಗೆ, ಎಷ್ಟು ಏರಿಳಿತಗಳು ಹೇಗಿರ್ಬೇಕು, ಅದರ ಸ್ಪೀಡು ಎಷ್ಟಿದ್ರೆ ಸಾಕು, ಎಷ್ಟು ಇರಬಾರ್ದು, ಎಷ್ಟು ಇರಬೇಕು, ಇವುಗಳನ್ನೆಲ್ಲ ತಗೊಂಡು ಟ್ರೈನಿಂಗ್ ತಗೊಂಡಾದ್ಮೇಲೆ, ಆ ಸುಜಾತ ಟ್ರೈನಿಂಗ್ ತಗೊಂಡಾದ್ಮೇಲೆ ಅದನ್ನ ಟೆಸ್ಟ್ ಮಾಡಿ ಆ ಟೆಸ್ಟ್ ಅಲ್ಲಿ ಹೌದಲ್ಲ ಈಗ ನನ್ನ ವಿದ್ಯಾರ್ಥಿಗಳಿಗೆ ಇನ್ನೂ ಹೆಚ್ಚಿಗೆ ಚೆನ್ನಾಗಿ ಅರ್ಥ ಆಗ್ತಾ ಇದೆ ಅಂತಂದ್ರೆ ಏನಾಯ್ತು, ನಾನು ಒಂದನ್ನ ಪರೀಕ್ಷಿಸ್ಕೊಂಡೆ. ಅಂದ್ರೆ ನಾನೇ ನಾನು ಮಾಡ್ತಕ್ಕಂತ ಕಾರ್ಯಕ್ರಮಗಳನ್ನ ನನ್ನ ಪ್ರಕ್ರಿಯೆಗಳಲ್ಲಿ ಒಂದು ಬದಲಾವಣೆಯನ್ನ ತಂದುಕೊಂಡೆ, ಪ್ರಯತ್ನ ಪಟ್ಟೆ. ಸೊ ಇದು ಆಕ್ಷನ್ ಹೈಪೋಥಿಸಿಸ್ ನಲ್ಲಿ ನಾನು ಹೇಳ್ತಕ್ಕಂತ ಒಂದು ಸ್ಟೇಟ್ಮೆಂಟ್. ಇವಾಗ ನಾನು ನನ್ನ ಪ್ರಕ್ರಿಯೆಗಳನ್ನ ಬದಲಾಯಿಸ್ಕೊಳ್ಳೋದು ಅಂತ ಆಕ್ಷನ್ ಹೈಪೋಥಿಸಿಸ್ ಹೇಳಿದೆ. ಈಗ ನೆಕ್ಸ್ಟ್ ಸ್ಟೆಪ್ ನಲ್ಲಿ ಪ್ಲಾನಿಂಗ್ ಫಾರ್ ಆಕ್ಷನ್ ರಿಸರ್ಚ್ ಅಂತ ಹೇಳ್ತೀನಿ. ಸ್ಲೈಡ್ ನಂಬರ್ 30, ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ನೆಕ್ಸ್ಟ್ ಸ್ಲೈಡ್, ಈ ಸ್ಲೈಡ್ ನಲ್ಲಿ ಏನ್ ಹೇಳ್ತೀವಿ, ಈಗ ನಾನು ನನ್ನ ಆಕ್ಷನ್ ಹೈಪೋಥಿಸಿಸ್ ಅಲ್ಲಿ ನನ್ನ ಪ್ರಕ್ರಿಯೆಗಳಲ್ಲಿ ಬದಲಾವಣೆ ತಂದಲ್ಲಿ ಅಂತ ಹೇಳ್ಕೊಂಡಿದ್ದೀನಿ. ನನ್ನ ಈ ಸ್ಥಿತಿಯನ್ನ, ಈ ನಮ್ಮ ಅಸಮಾಧಾನ ಸ್ಥಿತಿಯನ್ನ ಸಮಾಧಾನ ಸ್ಥಿತಿಗೆ ತಗೊಂಡೋಗ್ಬೋದು ಅಂತ. ಅವಾಗ ಏಳನೇದು ಪ್ಲಾನಿಂಗ್, ಆಕ್ಷನ್ ರಿಸರ್ಚ್ಗೆ ಒಂದು ಪ್ಲಾನ್ ಮಾಡ್ಬೋದು. ಏನ್ ಪ್ಲಾನ್ ಮಾಡಬೇಕು, ಟೈಮ್. ಉದಾಹರಣೆಗೆ ಕೆಲವು ಸತಿ ಹೀಗಿರ್ತದಪ್ಪ, ಕೆಲವರು ನೋಡಿ ನನಗೆ ಕೊನೆ ಪಿರಿಯಡ್ ಕೊಟ್ಬಿಡ್ತೀರಿ ಕನ್ನಡಕ್ಕೆ, ಹುಡುಗರಿಗೆ ಯಾರಿಗೂ ಆಸಕ್ತಿನೇ ಇರಲ್ಲ, ನೀವು ನನಗೆ ಬೆಳಗ್ಗೆ ಫಸ್ಟ್ ಪಿರಿಯಡ್ ಕೊಡ್ಬೇಕು. ಹಾಗಲ್ಲ, ನನಗೆ ಸಿಕ್ಕಂತಹ ಸಮಯದಲ್ಲಿ, ಸಮಯದ ಅವಧಿಯಲ್ಲಿ ನಾನು ಯಾವ ಕೆಲಸವನ್ನ ಹೇಗೆ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ಕೊಡಿ. ಆಮೇಲೆ ನನ್ನ ಕ್ಲಾಸು ಬಹುಶಃ ಒಂದು 40 ನಿಮಿಷದ ಕ್ಲಾಸ್ ಇರುತ್ತೆ ಅಂತ ಇಟ್ಕೊಳ್ಳಿ. ಆ 40 ನಿಮಿಷದಲ್ಲಿ ವಿದ್ಯಾರ್ಥಿಗಳಿಗೆ, ಈಗ ನಾವು ಸಾಮಾನ್ಯವಾಗಿ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡಿದಾಗ ಏನ್ ಮಾತಾಡ್ತೀವಿ, ಲಿಸನಿಂಗ್, ಸ್ಪೀಕಿಂಗ್, ರೀಡಿಂಗ್, ರೈಟಿಂಗ್ ಅಂಡ್ ಅಪ್ರಿಸಿಯೇಷನ್ ಬಗ್ಗೆ ಮಾತಾಡ್ತೀವಿ. ಇದು ನಮ್ಮ ಆಬ್ಜೆಕ್ಟಿವ್ಸ್ ಅಲ್ಲ. ಮಕ್ಕಳಿಗೆ ಒಳ್ಳೆಯ ಕೇಳಿಸ್ಕೊಳ್ಬೇಕು, ಭಾಷೆಯ ಸ್ಪಷ್ಟತೆ ಸ್ಫುಟತೆ ಅರ್ಥ ಆಗ್ಬೇಕು, ಅವ್ರು ಕೇಳಿಸ್ಕೊಳ್ಳೋಂಗಿರ್ಬೇಕು. ಅದಕ್ಕೆ ಎಷ್ಟು ಒತ್ತು ಕೊಡ್ತಾ ಇದ್ದೀನಿ, ಒಳ್ಳೆ ಭಾಷೆಯನ್ನು ಮಕ್ಕಳು ಕೇಳ್ತಾ ಇದ್ದಾರೆಯೋ, ನಾನು ಒಂದು ಮಾದರಿಯ ಒಂದು ಭಾಷೆಯನ್ನು ಕೊಡ್ತಾ ಇದ್ದೀನೋ, ಅದಕ್ಕೆ ಪ್ಲಾನ್ ಮಾಡ್ಕೊಳ್ಬೇಕು. ಅಂದ್ರೆ ನನ್ನ ಇಂಟರ್ವೆನ್ಷನ್ ನಲ್ಲಿ ಓದೋದಕ್ಕೆ ಅವ್ರು ಕೇಳಿಸ್ಕೊಳ್ಳಿಕ್ಕೆ ಇಷ್ಟು ಕೊಡಬೇಕು, ಅವ್ರು ಓದೋದಕ್ಕೆ ಇಷ್ಟು ಕೊಡಬೇಕು. ಈ ರೀತಿಯಾಗಿ ನಾನು ಒಂದು ಟೈಮ್ನ ಪ್ಲಾನ್ ಮಾಡ್ಕೊಳ್ಬೇಕು. ಮತ್ತೆ ಹ್ಯೂಮನ್ ರಿಸೋರ್ಸಸ್ ಅಂಡ್ ಮೆಟೀರಿಯಲ್ಸ್, ಈ ಆಕ್ಷನ್ ರಿಸರ್ಚ್ ಕ್ರಿಯಾ ಸಂಶೋಧನೆಯನ್ನ ಕೊಲಾಬರೇಟಿವ್ ಆಕ್ಷನ್ ರಿಸರ್ಚ್, ಪ್ರಾಕ್ಟೀಷನರ್ಸ್ ಆಕ್ಷನ್ ರಿಸರ್ಚ್ ಅಂತ ಕರಿತೀವಿ. ನನ್ನ ಅಸಮಾಧಾನ ಸ್ಥಿತಿಗೆ ಯಾರನ್ನೆಲ್ಲ ನಾನು ಒಳಗೊಳಿಸ್ಕೊಳ್ಬೇಕು, ಅವರೆಲ್ಲರನ್ನೂ ನಾನು ಒಳಗೊಳಿಸ್ಕೊಳ್ಬೇಕು. ಅರ್ಥ ಆಯ್ತಾ? ಅದಕ್ಕೆ ಇದು ಕೊಲಾಬರೇಟಿವ್ ಅಂತ ಹೇಳ್ತೀವಿ. ಪ್ರಮುಖವಾಗಿ ನನ್ನ ಕೊಲಾಬರೇಟರ್ಸ್ ನನ್ನ ವಿದ್ಯಾರ್ಥಿಗಳೇ. ಒಂದು ಆಂಧ್ರಪ್ರದೇಶ್ಗೆ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಕೊಡ್ತಾ ಇದ್ದಾಗ ಒಬ್ರು ಸೀನಿಯರ್ ಫ್ಯಾಕಲ್ಟಿ, ಡೈರೆಕ್ಟ್ ಫ್ಯಾಕಲ್ಟಿ ಕೇಳಿದ್ರು, ಸರ್ ನಂದು, ನಾನು ಬಯಾಲಜಿ ಮೆಥಡ್ಸ್ ಪಾಠ ಮಾಡ್ತೀನಿ, ನನ್ನಲ್ಲಿ ವಿದ್ಯಾರ್ಥಿಗಳು 100 ಜನ ಇದ್ದಾರೆ, ಇವಾಗ ನಾನು ಆಂಧ್ರಪ್ರದೇಶದಲ್ಲಿ, ನಾನು ಒಬ್ಬೊಬ್ರದ್ದು ಲೆಸನ್ ಪ್ಲಾನ್ಗಳು ಒಂದೊಂದು ಮೆಥಡ್ಸ್ ಅಲ್ಲೂ ತಗೊಂಡು ಇಷ್ಟು ಮಾಡ್ತಾ ಕುತ್ಕೊಂಡು ನಂಗೆ ಟೈಮೇ ಸಾಕಾಗಲ್ಲ, ನಾನು ಬೇರೆ ನನ್ನ ಕೊಲೀಗ್ನ ತಗೋಬೋದಾ ಕೊಲಾಬರೇಟರ್ ಆಗಿ? ತಗೊಳ್ಬೋದಪ್ಪ, ಅವರು ನಿಮ್ಮ ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಂಡು ನಿಮ್ಗೆ ಸ್ಪಂದಿಸೋರಾದ್ರೆ ತಗೊಳ್ಬೋದು ನೀವು. ಎಸ್, ಇದು ಕೊಲಾಬರೇಷನ್ ಅಲ್ಲಿ ಬರುವಂತದ್ದು. ಅವ್ರನ್ನು ನೀವು ಆ ಲೆಸನ್ ಪ್ಲಾನ್ಗಳನ್ನ ಇವ್ಯಾಲ್ಯುವೇಟ್ ಮಾಡೋದ್ರಲ್ಲಾಗ್ಲಿ ಅಥವಾ ನಿಮ್ ಜೊತೆ ಕುತ್ಕೊಂಡು ಕೆಲಸ ಮಾಡೋದಕ್ಕೆ ತಗೊಳ್ಬಹುದು. ಮತ್ತೆ ನಿಮಗೆ ಬೇಕಾದಂತ ಟೂಲ್ಗಳು, ಟೆಕ್ನಿಕ್ಗಳು ಏನಿದಾವೆ, ಏನ್ ತಗೊಂಡು ಹೋಗ್ಬೇಕು ನೀವೀಗ ಭಾಷೆಯನ್ನ ಕಲಿಸ್ತೀರಿ ಅಂತ ಅಂದಾಗ ಭಾಷೆಗೆ ಸಂಬಂಧಪಟ್ಟಂತದ್ದು ಏನಾದ್ರು ಟೇಪ್ ರೆಕಾರ್ಡರು ಅಥವಾ ಕೇಳಿಸ್ಲಿಕ್ಕೆ ಮಕ್ಕಳಿಗೆ ಆ ಥರದ್ದು ಏನಾದ್ರು ಇದ್ರೆ ಅವುಗಳನ್ನೆಲ್ಲ ತಗೋತೀರಿ. ಅಥವಾ ಸೈಕಲಾಜಿಕಲ್ ಟೆಸ್ಟ್ಗಳು, ಅಚೀವ್ಮೆಂಟ್ ಟೆಸ್ಟ್ ಆಗ್ಲಿ, ಡಯಾಗ್ನೋಸ್ಟಿಕ್ ಟೆಸ್ಟ್ ಆಗ್ಲಿ, ಅವುಗಳಿದ್ರೆ ಅವುಗಳನ್ನ ಏನ್ ತಗೋಬೇಕು ನಾನು ಟೆಸ್ಟ್ ಮಾಡ್ಲಿಕ್ಕೆ, ಪ್ರಾರಂಭಕ್ಕೆ ಈ ಇಂಟರ್ವೆನ್ಷನ್ ಕೊಡ್ಲಿಕ್ಕೆ ಮುಂಚೆ ಏನ್ ಮಾಡ್ಬೇಕು, ನಂತರದಲ್ಲಿ ಏನ್ ಮಾಡ್ಬೇಕು, ಇದನ್ನೆಲ್ಲ ನೀವು ಮಾಡ್ಕೊಳ್ಲಿಕ್ಕೆ ನಿಮ್ಮ ಟೂಲ್ಸು, ಟೆಕ್ನಿಕ್ಸ್ ನ ನೀವು ಪ್ಲಾನ್ ಮಾಡ್ಕೋಬೇಕು. ಮತ್ತೆ ನಿಮ್ಮ ಇಂಟರ್ವೆನ್ಷನ್ ಹೇಗೆ ಪ್ರಾರಂಭ ಆಗ್ಬೇಕು, ಮೊದಲನೇ ವಾರದಲ್ಲಿ ನಾನು ಏನ್ ಮಾಡ್ತೀನಿ, ಎರಡನೇ ವಾರದಲ್ಲಿ ಏನ್ ಮಾಡ್ತೀನಿ, ಮೂರನೇ ವಾರದಲ್ಲಿ ಏನ್ ಮಾಡ್ತೀನಿ, ಇವುಗಳನ್ನೆಲ್ಲ ಡಿಟೇಲ್ಡ್ ಆಗಿ ಪ್ಲಾನ್ ಮಾಡ್ಕೊಳ್ತೀರಿ. ಅದಕ್ಕೆ ಸಂಬಂಧಪಟ್ಟಂತ ಎವಿಡೆನ್ಸ್ಗಳನ್ನ ಹೇಗೆ ಕಲೆಕ್ಟ್ ಮಾಡ್ಕೊಳ್ತೀನಿ, ನನಗೆ ಕಲೆಕ್ಷನ್ ಇದೆ, ಏನೇನ್ ಎವಿಡೆನ್ಸ್ಗಳು, ಅದಕ್ಕೆ ನೀವು ಒಂದು ನಿಮ್ಮದೇ ಆದಂತ ಒಂದು ಡೈರಿಯನ್ನ ನೀವು ಮೇಂಟೈನ್ ಮಾಡ್ಕೊಳ್ಬಹುದು. ಸೊ ಇದಕ್ಕೆ ನೀವು ಮೂಲಭೂತವಾಗಿ ಪ್ಲಾನ್ ಮಾಡ್ಕೊಳ್ತೀರಿ. ಅಲ್ಲಿಗೆ 7 ಸ್ಟೆಪ್ಗಳು ಮುಗಿದೋಯ್ತು ನೋಡಿ. ಒಂದನೇದು ಅಸಮಾಧಾನ ಸ್ಥಿತಿ ಸಮಸ್ಯೆ ಗುರುತಿಸುವಿಕೆ, ಮೊದಲನೇ ಸ್ಟೆಪ್ ಮುಗೀತು. ಅಸಮಾಧಾನ ಸ್ಥಿತಿ ವಿಶ್ಲೇಷಣೆ ಮುಗೀತು. ಸಂಭವನೀಯ ಕಾರಣಗಳ ಪಟ್ಟಿ ಮುಗೀತು.
ಸೈದ್ಧಾಂತಿಕ ನೆಲೆಗಟ್ಟುಗಳ ರಚನೆ ಮುಗಿತು, ಸೈದ್ಧಾಂತಿಕ ನೆಲೆಗಟ್ಟಿನ ಆದ್ಯತೀಕರಣ ಮುಗಿತು, ಕ್ರಿಯಾಧಾರ ಕಲ್ಪನೆಯ ರಚನೆ ಮುಗಿತು, ಈಗ ಮಧ್ಯವರ್ತನಾ ಚಟುವಟಿಕೆ ಆಯೋಜನೆ ಮುಗಿತು. ಎಂಟನೇ ಹಂತಕ್ಕೆ ಬಂದಿದ್ದೀವಿ ಸ್ನೇಹಿತರೆ, ನೋಡಿ ಇಲ್ಲಿಯ ಒಂದಕ್ಕಿಂತ ಒಂದು ಸುಲಭವಾಗಿ ನಿಮಗೆ ನಡ್ಕೊಂಡು ಹೋಗುವಂತದ್ದು. ಹಾಗಾಗಿ ನೌ ವಿ ಹ್ಯಾವ್ ಕಮ್ ಟು ಸ್ಲೈಡ್ ನಂಬರ್ 14, ಎಕ್ಸಿಕ್ಯೂಷನ್ ಆಫ್ ದಿ ಇಂಟರ್ವೆನ್ಷನ್. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಎಂಟನೇದರಲ್ಲಿ ಯೋಜನೆಯ ಅನುಷ್ಠಾನ ಮಾಡ್ತೀವಿ, ಏನನ್ನ ಪ್ಲಾನ್ ಮಾಡಿದೀವಿ ಅದನ್ನ ಅನುಷ್ಠಾನ ಮಾಡ್ತೀವಿ. ಅಂದ್ರೆ ಏನೆಲ್ಲ ಪ್ಲಾನ್ ಮಾಡಿದೀವಿ ಅದೇ ರೀತಿ ಸಾಮಾನ್ಯವಾಗಿ ಮಾಡೋದು ಒಳ್ಳೇದು. ಅದಕ್ಕೆ ಬೇಕಾದಂತ ಪ್ರಿಕಾಷನ್ಗಳನ್ನ ಮನಸ್ಸೊಳಗೆ ಇಟ್ಕೊಳ್ಬೇಕು. ಉದಾಹರಣೆಗೆ ಟೇಪ್ ರೆಕಾರ್ಡರ್ ತಗೊಂಡು ಹೋಗ್ತಿರಿದ್ರೆ ಅದಕ್ಕೆ ಅಲ್ಲಿ ಕರೆಂಟ್ ಇಲ್ಲದಿದ್ರೇನು, ಈಗ ನಾನು ನಿಮ್ಮ ಹತ್ರ ಕೂತ್ಕೊಂಡು ಮಾತನಾಡ್ತಾ ಇದ್ದೀನಿ, ನನ್ನ ಮನೇಲಿ ಕರೆಂಟ್ ಇಲ್ಲ, ಕರೆಂಟ್ ಇಲ್ಲ, ಆ ಇನ್ವರ್ಟರ್ ಅಲ್ಲಿ ನಡೀತಾ ಇದೆ, ಎಷ್ಟೊತ್ತು ನಡೆಯುತ್ತೋ ಗೊತ್ತಿಲ್ಲ, ನಡೀತಾ ಇದೆ, ನಡೆಯುತ್ತೆ ಅಂತ ಅನ್ಕೊಂಡಿದ್ದೀನಿ, ಗಾಬರಿ ಆಗೋದು ಬೇಡ. ಸೊ ಆ ಪ್ರಿಕಾಷನ್ಗಳನ್ನ ತಗೊಂಡು ನಾವು ಎಕ್ಸಿಕ್ಯೂಟ್ ಮಾಡಬೇಕು. ಆ ಎಕ್ಸಿಕ್ಯೂಟ್ ಮಾಡುವಾಗ ಈಗ ಮೊದಲನೇ ವಾರ ಹೀಗೆ ಮಾಡ್ತೀನಿ, ಎರಡನೇ ವಾರ ಹೀಗೆ ಮಾಡ್ತೀನಿ, ಮೂರನೇ ವಾರ ಹೀಗೆ ಮಾಡ್ತೀನಿ ಅಂತ ಏನ್ ಅನ್ಕೊಂಡಿರ್ತೀನಿ, ಅವುಗಳ ಪ್ರಕಾರವಾಗಿ ಒಂದು ಸಿಸ್ಟಮ್ಯಾಟಿಕ್ ಆಗಿ ನಾನು ಮಾಡ್ತಾ ಹೋಗ್ಬೇಕು. ಜೊತೆಗೆ ಏನೆಲ್ಲ ನಡೀತಾ ಇದೆ ಪ್ರಕ್ರಿಯೆಗಳು ಅಂತ ಒಂದ್ ಕಡೆ ಬರ್ಕೋತಾ ಹೋಗ್ಬೇಕು. ಅದಕ್ಕೊಂದು ಡೈರಿ ಮೇಂಟೈನ್ ಮಾಡ್ಬೇಕಾಗುತ್ತೆ. ಅದನ್ನ ಅದ್ರ ಬಗ್ಗೆ ಮಾತನಾಡ್ತೀನಿ. ಮತ್ತೆ ಪ್ರತಿ ದಿವಸದ ಸೆಷನ್ ಗಳನ್ನ ಸ್ಮೂತ್ ಆಗಿ ಟರ್ಮಿನೇಟ್ ಮಾಡ್ಬೇಕು. ಆಕ್ಷನ್ ರಿಸರ್ಚ್ ಮಾತಾಡ್ತಾ ಇದ್ದ ನಾನು ಮೇಲಿಂದ ಕೆಳಗೆ ಕುಣಿಯುವಂತದ್ದಲ್ಲ, ನನ್ನ ಒಂದು ಸ್ವಾಭಾವಿಕವಾದ ಪ್ರಕ್ರಿಯೆ, ಸುಲಭವಾಗಿ ನಡೆಯುವಂತದ್ದು. ಸ್ಲೈಡ್ ನಂಬರ್ 15, ಮೇಂಟೈನ್ ಎ ಡೈರಿ. ಈ ಡೈರಿ ಅಂದ್ರೆ ಏನು, ಒಂದು ಸಾಧಾರಣವಾದ ಒಂದು ಪುಸ್ತಕ ಸಾಕಪ್ಪ, ಒಂದು ನೋಟ್ ಬುಕ್ ಸಾಕ, ಅಥವಾ ಒಂದು 10-15 ಹಾಳೆಗಳನ್ನ ತಗೊಂಡು ಒಂದು ಟ್ಯಾಗ್ ಮಾಡಿದಂತ ಪಿನ್ ಮಾಡಿದಂತದ್ದು ಡೈರಿ ಆಗು. ಡೈರಿ ಅಂದ್ರೆ ಏನು ಕೊಂಡ್ಕೋಬೇಕು ಅಂತಲೇ ಅಲ್ಲ, ಅದರಲ್ಲಿ ಏನ್ ಮಾಡ್ತೀರಿ, ಡೇಟ್ ಹಾಕಿರ್ತೀರಿ, ಆಕ್ಟಿವಿಟಿ ಇರುತ್ತೆ, ಆಕ್ಟಿವಿಟಿ ನಂಬರ್ ಇರುತ್ತೆ, ರಿಸಲ್ಟ್ ಆಫ್ ದ ಆಕ್ಟಿವಿಟಿ ಇರುತ್ತೆ, ರಿಫ್ಲೆಕ್ಷನ್ ಇರುತ್ತೆ. ಪ್ಲೀಸ್ ಕ್ಲಿಕ್ ದಟ್ ಮೇಂಟೈನ್ ದ ಡೈರಿ, ದೇರ್ ಆರ್ ಸ್ಟಿಲ್ ಟೂ ಮೋರ್ ಪಾಯಿಂಟ್ಸ್. ಯಾವ ದಿವಸ ನೀವು ಕೆಲಸ ಮಾಡಿದ್ರಿ, ಅದ್ರ ಎಂತ ಚಟುವಟಿಕೆಯ ನಂಬರ್ ಏನು, ಆಕ್ಟಿವಿಟಿ ಏನು ಅಂತ ಬರೀತೀರಿ. ಅದಾದ್ಮೇಲೆ ಕ್ಲಾಸ್ ಮುಗಿದ ಮೇಲೆ ಆ ರಿಸಲ್ಟ್ ಆಫ್ ದ ಆಕ್ಟಿವಿಟಿ ಏನಾಯ್ತು ಅಂತ ಬರೀತೀರಿ. ಆಕ್ಟಿವಿಟಿ ಏನ್ ಪ್ಲಾನ್ ಮಾಡ್ಕೊಂಡಿದ್ದೀರಿ ಬರೆದಿರ್ತೀರಿ, ಡೇಟು, ಆಕ್ಟಿವಿಟಿ, ಆಕ್ಟಿವಿಟಿ ನಂಬರ್ ಕ್ಲಾಸ್ ಹೋಗಕ್ ಮುಂಚೆ ಬರೆದಿರ್ತೀರಿ. ಕ್ಲಾಸ್ ಇಂದ ಬಂದ್ಮೇಲೆ ಏನಾಯ್ತು ಈ ಆಕ್ಟಿವಿಟಿ ಇಂದ ಅಂತ ಬರೀತೀರಿ. ಅದಕ್ಕೆ ಒಂದು ರಿಫ್ಲೆಕ್ಷನ್ ಬರೀತೀರಿ. ಪ್ಲೀಸ್ ಕ್ಲಿಕ್ ದ ನೆಕ್ಸ್ಟ್ ಒನ್, ದೇರ್ ಇಸ್ ರಿಫ್ಲೆಕ್ಷನ್ ಆಲ್ಸೋ ಇನ್ ದಟ್ ಸ್ಲೈಡ್. ಹಾ, ಬಹಳ ಇಂಪಾರ್ಟೆಂಟ್ ಅದು. ಸೊ ಏನಾಯ್ತು ಈ ಚಟುವಟಿಕೆಯಿಂದ ಅಂತ ಬರ್ಕೊಂತ ಹೋಗ್ತೀರಿ. ಇದು ಡೈರಿ. ಇದಾದ ನಂತರದಲ್ಲಿ ಪ್ಲೀಸ್ ಗೋ ಟು ದ ನೆಕ್ಸ್ಟ್ ಸ್ಲೈಡ್, ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ದ ಡಾಟಾ. ನೀವು ನಿಮಗೆ ಸಿಗ್ತಾ ಇರ್ತಕ್ಕಂಥದ್ದನ್ನ ಬಾರ್ ಡಯಾಗ್ರಾಮ್ ಅಲ್ಲಿ, ಹಿಸ್ಟೋಗ್ರಾಮ್ ಅಲ್ಲಿ, ಪಾಲಿಗನ್ ಅಲ್ಲಿ ಅಥವಾ ಪೈ ಡಯಾಗ್ರಾಮ್ ನಲ್ಲಿ ಕನ್ವರ್ಟ್ ಮಾಡ್ತಾ ನೋಡ್ಬೋದು. ಪ್ರತಿ ದಿವಸದ ಬೆಳವಣಿಗೆ ನೀವು ನೋಡ್ತಾ ಹೋಗಿ. ಮೊದಲನೇ ದಿವಸ 36 ಜನಗಳಲ್ಲಿ 18 ಜನಕ್ಕೆ ಈ ಸಮಸ್ಯೆ ಇತ್ತು. ಅದೇ ಧೀರೆ ಧೀರೆ ನಿಧಾನಾಗಿ 10 ಜನಕ್ಕೆ ಇಳಿತು, 8 ಜನಕ್ಕೆ ಇಳಿತು, 2 ಜನಕ್ಕೆ ಇಳಿತು, ಬರ್ಕೊಳ್ತಾ ಹೋಗ್ತೀರಿ. ನೀವು ಅದನ್ನ ನೀವು ಡಯಾಗ್ರಾಮ್ ಆಗ್ತಾ ಬಂದ್ರೆ ನಿಮ್ಗೆ ಅದು ಕಡಿಮೆ ಆಗ್ತಾ ಇರೋದು ಗೊತ್ತಾಗ್ತದೆ, ನಿಮ್ಮ ಅಸಮಾಧಾನ ಕಡಿಮೆ ಆಗ್ತಾ ಇರೋದು ಗೊತ್ತಾಗುತ್ತೆ. ಸೊ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಅಲ್ಲಿ ಸಾಧ್ಯ. ನೌ ವಿಲ್ ಕಮ್ ಟು ದಿ 9th ಸ್ಟೆಪ್, ಸ್ಲೈಡ್ ನಂಬರ್ 17, ಇವ್ಯಾಲ್ಯುಯೇಷನ್ ಆಫ್ ದ ಎಫೆಕ್ಟಿವ್ನೆಸ್ ಆಫ್ ದ ಇಂಟರ್ವೆನ್ಷನ್. ಅಂದ್ರೆ ಮಧ್ಯವರ್ತನಾ ಚಟುವಟಿಕೆಗಳ ಮೌಲ್ಯಮಾಪನ. ಸಾಮಾನ್ಯವಾಗಿ ಕ್ರಿಯಾ ಸಂಶೋಧನೆಯಲ್ಲಿ ನಿಮ್ಮ ಯೋಜನೆ ಅನುಷ್ಠಾನದ ಜೊತೆಗೆ ಮೌಲ್ಯಮಾಪನವು ಜೊತೆಗೆ ನಡೀತಾ ಇರ್ತೀವಿ. ಎರಡು ಜೊತೆಗೆ ನಡೆಯುವಂತಹದ್ದು. ನೀವು ಡೈರಿ ಬರೀತಾ ಇರ್ತೀರಿ, ಅದನ್ನ ನೀವು ಅದರ ತುಣುಕುಗಳನ್ನ ನೀವು ನೋಡ್ತಾ ಹೋದ್ರೆ, ಅದನ್ನ ಒಂದು ಗ್ರಾಫ್ ಆಗಿ ಕನ್ವರ್ಟ್ ಮಾಡ್ತಾ ಹೋದ್ರೆ ನಿಮ್ಗೆ ಅಲ್ಲೇ ಗೊತ್ತಾಗ್ತಾ ಹೋಗುತ್ತೆ ಎಷ್ಟು ಮಕ್ಕಳಲ್ಲಿ ಅಸಮಾಧಾನ ಇತ್ತು, ಅದು ಎಷ್ಟು ಕಡಿಮೆ ಆಗ್ತಾ ಬಂತು ಅನ್ನೋದು ನಿಮ್ಗೆ ಇವ್ಯಾಲ್ಯುಯೇಷನ್ ಅಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಇದು 9th ಹಂತ. ಲೆಟ್ಸ್ ಕಮ್ ಟು 10th ಸ್ಟೆಪ್, ದಟ್ ಇಸ್ ಸ್ಲೈಡ್ ನಂಬರ್ 18, ರಿಫ್ಲೆಕ್ಷನ್. ಇದರಲ್ಲಿ ಎರಡು ಅಂಶ ಇದೆ, ಒಂದು ಸ್ವವಿಮರ್ಶೆ, ಎರಡನೇದು ಡಿಸಿಷನ್ ಮೇಕಿಂಗ್, ನಿರ್ಧಾರ ಕೈಗೊಳ್ಳುವಿಕೆ. ಈಗ ರಿಫ್ಲೆಕ್ಷನ್, ಲೆಟ್ ಅಸ್ ಟಾಕ್ ಅಬೌಟ್ ರಿಫ್ಲೆಕ್ಷನ್. ಇದರಲ್ಲಿ ಏನ್ ಮಾಡ್ತೀರಿ, ನಾನು ಏನು ಒಂದು ಹೊಸ ರೀತಿಯಲ್ಲಿ ಮಾಡಿದ್ನಲ್ಲ ಅದು ಎಫೆಕ್ಟಿವ್ ಆಗಿದೆಯೇ ಅಂತ ರಿಫ್ಲೆಕ್ಟ್ ಮಾಡ್ಕೊಳ್ಳಿ. ಈ ಪ್ರಶ್ನೆಗಳನ್ನ ನೀವು ಕೇಳೋದ್ರಿಂದ ರಿಫ್ಲೆಕ್ಷನ್ಗೆ ನಿಮ್ಗೆ ಸಹಾಯ ಆಗ್ತದೆ. ಅಥವಾ ನಾ ಮುಂಚೆ ಮಾಡ್ತಾ ಇದ್ನಲ್ಲ ಅದೇ ಪ್ರಾಕ್ಟೀಸ್ ಕಂಟಿನ್ಯೂ ಮಾಡ್ಲ, ಇದರಿಂದ ಏನು ಪ್ರಯೋಜನ ಆಗ್ಲಿ ನಾನು ಅವಸ್ತು ಮಾಡಿದ್ರು ಅಂದಾಗ, ನಾನು ಹಳೆ ನನ್ನ ಅಭ್ಯಾಸಗಳೇನಿತ್ತು ಅದನ್ನೇ ಮಾಡ್ಕೊಳ್ಳೋದು ಒಳ್ಳೇದಾ ಅಂತ ಕೇಳ್ಕೊಳ್ಳಿ. ಈಗ ಯಾವುದೋ ಒಂದು ಸಮಸ್ಯೆ ಅಂತ ಹೇಳಿದ್ನಲ್ಲ, ಅದಕ್ಕೆ ಸಿಕ್ಕಂತ ಪರಿಹಾರ ಸಮರ್ಥವಾಗಿದೆಯೇ, ಸಾಕೆ, ಏನು ನನಗೆ ಸಮಾಧಾನ ಸಿಗಬೇಕಿತ್ತು ಆ ಮಟ್ಟಕ್ಕೆ ಸಮಾಧಾನ ಸಿಗ್ತ ಈ ಮಧ್ಯವರ್ತನೆಯಿಂದ ಅಂತ ಪ್ರಶ್ನೆ ಮಾಡ್ಕೊಳ್ಳಿ. ಅಥವಾ ನಾನು ಇನ್ನೂ ನನ್ನ ಸಾಮರ್ಥ್ಯವನ್ನ ಇನ್ನೂ ಹೆಚ್ಚಿಸ್ಕೊಳ್ಳಿಕ್ಕೆ ಸಾಧ್ಯವೇ ಅಂತ ಪ್ರಶ್ನೆ ಮಾಡ್ಕೊಳ್ಳಿ. ಇದು ದೆನ್ ವಿ ಮೂವ್ ಆನ್ ಟು ಸ್ಲೈಡ್ ನಂಬರ್ 19, ಮತ್ತೆ ವಾಟ್ ವೆಂಟ್ ರೈಟ್, ವಾಟ್ ವೆಂಟ್ ರಾಂಗ್ ಅಂತ. ನಾನು ಯಾವುದನ್ನ ಸಮಸ್ಯೆ ಅಂತ ಅನ್ಕೊಂಡೆ, ಅಸಮಾಧಾನ ಅಂತ ಅನ್ಕೊಂಡೆ,
ಯಾವುದನ್ನ ಸಂಭವನೀಯ ಕಾರಣ ಅಂತ ಅನ್ಕೊಂಡೆ ಅದನ್ನ ಆಧರಿಸಿ ಸೈದ್ಧಾಂತಿಕ ನೆಲೆಗಟ್ಟನ್ನ ರಚನೆ ಮಾಡದೆ ಅದಕ್ಕೆ ಸೂಕ್ತವಾದಂತಹ ಕ್ರಿಯಾ ಆಧಾರ ಕಲ್ಪನೆ ಅಂತ ಮಾಡಿಕೊಂಡು ಅದಕ್ಕೆ ಮಧ್ಯವರ್ತನೆ ಚಟುವಟಿಕೆಯನ್ನು ಆಯೋಜನೆ ಮಾಡಿ ಅದನ್ನ ಅನುಷ್ಠಾನ ಏನ್ ಮಾಡದ್ನಲ್ಲ ಅದೆಲ್ಲ ಸರಿಗಿತ್ತೆ ಅಂತ ಏನಂದ್ರೆ ನಾವು ಡಾಕ್ಟರ್ ಹತ್ರ ಹೋಗ್ತೀವಿ ನಮ್ಮ ಸಮಸ್ಯೆ ಏನೋ ಹೇಳ್ತೀವಿ ಅವರು ಒಂದೇನು ಮೆಡಿಸಿನ್ ಕೊಡ್ತಾರೆ ಅವರು ಕೊಟ್ಟ ಮೆಡಿಸಿನ್ ಇಂದ ನನಗೆ ರಿಲೀಫ್ ಸಿಕ್ತು ಅಂದ್ರೆ ಅವರ ಡಯಾಗ್ನೋಸಿಸ್ ಸರಿ ಅಂತ ಈಗ ನೀವು ಕೇಳ್ಕೊತೀರಿ ನಿಮ್ಮ ಡಯಾಗ್ನೋಸಿಸ್ ಸರಿಗಿತ್ತೆ ನೀವು ಅರ್ಥ ಮಾಡ್ಕೊಂಡಿರುವಂತ ಸಮಸ್ಯೆ ಸರಿನೇ ಅಂತ ಅದನ್ನ ರಿಫ್ಲೆಕ್ಟ್ ಮಾಡ್ಕೊಳ್ಬೇಕು ನನ್ನ ನಾನು ಅರ್ಥ ಮಾಡ್ಕೊಂಡ ರೀತಿ ಸಮಸ್ಯೆ ಅರ್ಥ ಮಾಡ್ಕೊಂಡ ರೀತಿ ಕಾರಣಗಳನ್ನು ಅರ್ಥ ಮಾಡ್ಕೊಂಡ ರೀತಿ ಅದಕ್ಕೆ ಕೊಟ್ಟಂತ ಮಧ್ಯವರ್ತನೆಗಳು ಎಲ್ಲ ಸರಿಗಿತ್ತೆ ಅಂತ ನಿಮ್ಮನ್ನ ನೀವೇ ಕೇಳ್ಕೊಳ್ತೀರಿ ಇದು ರಿಫ್ಲೆಕ್ಷನ್ ಗೆ ಬೇಕಾದಂತ ನಮಗೆ ಪ್ರಶ್ನೆಗಳು ಸ್ಲೈಡ್ ನಂಬರ್ 20 ಇದು ಆ 10ನೇ ಹಂತದ ಎರಡನೇ ಭಾಗ ಡಿಸಿಷನ್ ಮೇಕಿಂಗ್ ಇದನ್ನ ಮಾಡಿ ನೀವು ಪ್ರಶ್ನೆ ಕೇಳಬೇಕು ಶಾಲ್ ಐ ಟರ್ಮಿನೇಟ್ ದಿ ಇಂಟರ್ವೆನ್ಷನ್ ಅಂತ ಕೇಳ್ತೀರಿ ಅಂದ್ರೆ ಈ ಮಧ್ಯವರ್ತನೆಯನ್ನ ನಾನು ನಿಲ್ಲಿಸ್ಲಾ ಅಂತ ಕೇಳ್ತೀರಿ ಅಂದ್ರೆ ಮಧ್ಯವರ್ತನೆಯನ್ನ ಮಧ್ಯವರ್ತನೆಯಾಗಿ ಪರೀಕ್ಷೆ ಮಾಡ್ತಾ ಇದ್ದೀನ ಅದನ್ನ ನಿಲ್ಲಿಸ್ಲಾ ಅಂತ ಅಂದ್ರೆ ಇದು ಮೂರು ಸಂದರ್ಭಗಳಲ್ಲಿ ಇದನ್ನ ನಾವು ನಿಲ್ಲಿಸ್ತೀವಿ ಒಂದು ಇದು ನನಗೆ ಪೂರ್ತಿ ಫಲಪ್ರದವಾಗಿದೆ ಅಂದ್ರೆ ಹೆಚ್ಚಿಗೆ ಇದೇನು ಪರೀಕ್ಷೆ ಮಾಡೋದ್ಬೇಡ ನನ್ನ ನನ್ನ ಅಭ್ಯಾಸದ ಒಂದು ಭಾಗವನ್ನು ಮಾಡ್ಕೊಂಡ್ಬಿಡ್ತೀನಿ ಅಂತ ಡಿಸಿಷನ್ ತಗೋಬಹುದು ಅಥವಾ ಈ ಮಧ್ಯವರ್ತನೆ ನನಗೇನು ಸಹಾಯವೇ ಮಾಡಲಿಲ್ಲ ಅಂದ್ರೆ ನಿಲ್ಲಿಸ್ಬಿಡಪ್ಪ ವೇಸ್ಟ್ ಇದು ಟೈಮು ಅಥವಾ ಅರ್ಧಂಬರ್ಧ ನನಗೆ ಸಹಾಯ ಮಾಡಿದೆ ಅಂತ ಆದ್ರೆ ನಾ ಮತ್ತೆ ಎರಡನೇ ಆ ಸ್ಪೈರಲ್ ನ ಎರಡನೇ ಹಂತಕ್ಕೆ ಹೋಗ್ಬೇಕಾಗ್ತದೆ ಅಂದ್ರೆ ಏನು ನನ್ನ ಆ ಸ್ಪ್ರಿಂಗ್ ಇದೆಯಲ್ಲ ಆ ಸ್ಪ್ರಿಂಗ್ ಅದರ ಇನ್ನೊಂದು ಮತ್ತೆ ಆ 10 ಹಂತಗಳಲ್ಲಿ ನಾ ಏನ್ ಮಾತಾಡ್ತಾ ಇದ್ದೀನಿ ಅದು ಸ್ಪ್ರಿಂಗ್ ನ ಒಂದು ಭಾಗ ಅದನ್ನ ಬಿಟ್ಟು ಮತ್ತೆ ಇನ್ನು 10 ಹಂತಗಳನ್ನ ಎರಡನೇ ಸ್ಟೇಜ್ ಗೆ ನಾ ಹೋಗ್ಲಿಕ್ಕೆ ಹೋಗ್ಬೇಕಾ ಅಂತ ಅನ್ಕೊಳ್ಳೋದು ಶಾಲ್ ಐ ಟರ್ಮಿನೇಟ್ ದಿ ಇಂಟರ್ವೆನ್ಷನ್ ಅಂತ ಪ್ರಶ್ನೆ ಕೇಳ್ಕೊಳ್ಳೋದು ಎರಡನೇದು ನಾ ಯಾವುದನ್ನ ಪರೀಕ್ಷೆ ಮಾಡದೆ ಅದನ್ನ ನನ್ನ ನನ್ನ ಪ್ರಕ್ರಿಯೆಗಳ ಒಂದು ಭಾಗವನ್ನಾಗಿ ಮಾಡ್ಕೊಳ್ಳ ಅಂತ ಪ್ರಶ್ನೆಗಳು ಮತ್ತೆ ಮೂರನೇದು ನನಗೆ ಸಮಾಧಾನ ಆಗ್ಲಿಲ್ಲ ಅಂತಂದ್ರೆ ನಾನು ಇನ್ನೊಂದು ಹೊಸದಾದಂತಹ ಒಂದು ಸ್ಟ್ರಾಟಜಿಯನ್ನ ಟ್ರೈ ಮಾಡ್ಲಾ ಇನ್ನೊಂದು ಹೊಸ ರೀತಿಯನ್ನ ಪ್ರಯತ್ನ ಪಡಬೇಕಾ ಅನ್ನುವಂಥದ್ದು ಇನ್ನೊಂದು ಬರ್ತದೆ ಮತ್ತೆ ಇನ್ನೇನು ಹೊಸ ಸ್ಪೈರಲ್ಗೆ ಹೋಗ್ಲಿಕ್ಕೆ ಇನ್ನೇನು ಬದಲಾವಣೆಗಳು ನನ್ನಲ್ಲಿ ನಾನೇ ಮಾಡ್ಕೊಳ್ಬೇಕು ಅಂತ ಪ್ರಶ್ನೆಗಳ ಕೇಳ್ಕೋಬೇಕಾಗ್ತದೆ ಹೀಗಾಗಿ ನಾವು ಈ 10ನೇ ಹಂತದಲ್ಲಿ ಡಿಸಿಷನ್ ಮೇಕಿಂಗ್ ತನಕ ಹೋದಾಗ ಪ್ರಾಯಶಃ ನಮಗೆ ನಿಜವಾಗಿಯೂ ನಾವು ಎಲ್ಲಿದ್ದೀವಿ ಅಂತ ಗೊತ್ತಾಗ್ತದೆ 21ನೇ ಸ್ಲೈಡ್ಗೆ ನೀವು ಬಂದ್ರೆ ಸ್ಲೈಡ್ ನಂಬರ್ 21 ಇಲ್ಲಿ ಬಂದ್ರೆ ಅಲ್ಲಿ ನೀವು ಇನ್ನೂ ಪ್ರಶ್ನೆ ಕೇಳ್ಕೊಳ್ತೀರಿ ಶುಡ್ ಐ ಮೂವ್ ಟು ದ ನೆಕ್ಸ್ಟ್ ಸ್ಪೈರಲ್ ಅಂತ ಕೇಳ್ಕೊಳ್ತೀರಿ ಇದು ನನಗೆ ಈ ಸ್ಪೈರಲ್ ನಲ್ಲಿ ನನಗೆ ಸಮಾಧಾನ ಸಿಕ್ಲಿಲ್ಲ ಅಂತಂದ್ರೆ ನಾ ಮತ್ತೆ ಇನ್ನೊಂದ್ಸತಿ ಇವುಗಳನ್ನೆಲ್ಲ ಇನ್ನೊಂದ್ಸತಿ ಹೊಸದಾಗಿ ಮಾಡ್ಕೊಳ್ಬೇಕಾಗತ್ತೆ ಹೊಸದಾಗಿ ಹೋಗ್ಬೇಕಾ ನಾನು ಯಾವುದನ್ನ ಮಧ್ಯವರ್ತನೆಯನ್ನ ನಾನು ಪರೀಕ್ಷೆ ಮಾಡಿದೆ ಅದನ್ನ ನನ್ನ ನನ್ನ ಪ್ರಕೃತಿಗೆ ಹೊಂದಿಸ್ಕೊಳ್ಳಿಕ್ಕೆ ನನ್ನಲ್ಲಿ ಬದಲಾವಣೆ ತರಬೇಕಾ ಅಥವಾ ಇವುಗಳನ್ನ ನನ್ನದಾಗಿಸ್ಕೊಳ್ಳಿಕ್ಕೆ ನನ್ನಲ್ಲಿ ಏನೇನು ಬದಲಾವಣೆಗಳನ್ನ ನಾನು ಮಾಡ್ಕೊಳ್ಬೇಕು ಅಂತ ಪ್ರಶ್ನೆಗಳನ್ನ ಕೇಳಿ ಡಿಸಿಷನ್ ಗಳನ್ನ ನಾವು ತಗೊಂಡ್ರೆ ಪ್ರಾಯಶಃ ನಾವು ನಮ್ಮ ಬದಲಾವಣೆಗಳನ್ನ ಗಟ್ಟಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ನಾವು ಚಿಂತನಶೀಲ ಆಚರಣೆಗಳ ಒಂದು ಭಾಗವಾಗಿ ಕ್ರಿಯಾ ಸಂಶೋಧನೆಯನ್ನ ಇವತ್ತಿನ ದಿವಸ ನಾವು ಚರ್ಚೆ ಮಾಡಿದ್ದೇವೆ ಬಹುಶಃ ಈ ಒಂದು ಗಂಟೆಯ ಕಾಲದಲ್ಲಿ ನಿಮಗೆ ಇದನ್ನ ಪರಿಚಯ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ ಸ್ನೇಹಿತರೆ ನಿಮಗೆ ಇದರ ಇನ್ನೂ ಒಂದು ಮಟ್ಟದ ಕ್ಲಾರಿಟಿ ನಿಮಗೆ ಸಿಗಲಿಕ್ಕೆ ಅದರ ಗುಣಲಕ್ಷಣಗಳು ಮತ್ತೆ ಅದರಲ್ಲಿ ಇರತಕ್ಕಂತಹ ಮಿಸ್ಕನ್ಸೆಪ್ಷನ್ಗಳ ಸ್ಲೈಡ್ ಒಂದನ್ನು ನಾವು ನಿಮಗೆ ತಲುಪಿಸ್ತೇವೆ ಇದು ನಮ್ಮ ಆರ್ಗನೈಸರ್ಸ್ ಇಲ್ಲಿಗೆ ನಿಲ್ಸೋಣ ಅಂತಂದ್ರೆ ನಿಲ್ಸೋಣ ಇದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ಉತ್ತರಗಳನ್ನ ತಗೊಳ್ಳೋಣ ಅಂದ್ರೆ ತಗೊಳ್ಬಹುದು ಅಥವಾ ಆ ಇನ್ನೊಂದು ಸಣ್ಣ ಪ್ರೆಸೆಂಟೇಷನ್ ಏನಿದೆ ಅದನ್ನು ನಾವು ಮಾಡೋಣ ಅಂತಂದ್ರೆ ಐ ಆಮ್ ರೆಡಿ ಟು ಗೋ ಹೆಡ್ ಐ ಲಿವ್ ಇಟ್ ಟು ದ ಆರ್ಗನೈಸರ್ಸ್ ನೌ ಬಿಂದು ಅಂಡ್ ಅದರ್ಸ್ ಯು ಕುಡ್ ಟೆಲ್ ಮಿ ಡಾಕ್ಟರ್ ಮೈಥಿಲಿ ಅಂಡ್ ಅದರ್ಸ್ ಯು ಕುಡ್ ಟೆಲ್ ಮಿ ಶುಡ್ ಐ ಮೂವ್ ಆನ್ ಟು ದಿ ಅದರ್ ಒನ್ Can you hear me, sir? I'm not able to hear you. Kindly type it. I can't hear you. So we will do some Q&A, sir. If you can see Q&A. Yes. Okay. ಏನಾದ್ರು ಪ್ರಶ್ನೆಗಳಿದ್ರೆ ತಗೊಳ್ಬಹುದು. ಸರ್ ಪ್ರಶ್ನೆಗಳಲ್ಲಿ Q&A ಅಂತ ಒಂದು ಬಾಕ್ಸ್ ಇದೆ ನೋಡಿ ಅದರಲ್ಲಿ ಟೈಪ್ ಮಾಡಿದ್ದಾರೆ. Yes. How can we make someone understand this very easily? ನಾನು ಫೇಲ್ ಆಗಿದ್ದೇನೆ ಅಂತ ನನಗೆ ಅರ್ಥ ಆಗ್ತಾ ಇದೆ
ಯಾಕೆಂದ್ರೆ ನಾನು ಅನ್ಕೊಂಡಿದ್ದೆ ನಾನು ಇದನ್ನ ಈಸಿಯಾಗಿ ಅರ್ಥ ಮಾಡ್ಕೊಳ್ಳಕ್ಕೆ. ಒಂದು ನಿಮಿಷ ಸರ್, ನಾನು ಕ್ಲಾರಿಫೈ ಮಾಡ್ತೀನಿ. ಇದು ಕೆಲವೊಂದು ಪ್ರಶ್ನೆಗಳು ನೀವು ಶುರು ಮಾಡಿದ ತಕ್ಷಣ ಕೊಟ್ಟಿರುವಂತ ಪ್ರಶ್ನೆಗಳು, ಅದರಿಂದ ನೀವು ಉತ್ತರಿಸಿದ್ದೀರಾ ಸಾಕಷ್ಟು. ಇದನ್ನ ನಾವು ಈ ಒಂದು ಸ್ಟೇಜ್ಗೆ ಮುಗಿಸಿದ ಮೇಲೆ ಅವ್ರಿಗೆ ಅವಕಾಶ ಕೊಟ್ಟರೆ ಅನುಕೂಲ ಆಗುತ್ತೆ. ಕ್ಲಾರಿಫೈ ಆಗೋಗಿದ್ರೆ ಆ ಪ್ರಶ್ನೆಗಳು ತಗೊಳ್ಳೋದು ಬೇಡ ಅಂತ. ಅದರಿಂದ ಓಕೆ, ನೇಮ್ಸ್ ಆಫ್ ದ ರಿಫ್ಲೆಕ್ಟಿವ್ ಪ್ರಾಕ್ಟೀಸಸ್ ಫಾರ್ ಫಸ್ಟ್ ಅಂಡ್ ಸೆಕೆಂಡ್ ಇಯರ್ ಡಿಎಲ್ಎಡ್ ಸ್ಟೂಡೆಂಟ್ಸ್ ಅಂತ ಹೇಳ್ತಾ ಇದ್ದೀವಿ. ನೋಡಿ, ನಮ್ಮ ಡಿಎಲ್ಎಡ್ ಸ್ಟೂಡೆಂಟ್ಸ್ ನಲ್ಲಿ ಫಸ್ಟ್ ಅಂಡ್ ಸೆಕೆಂಡ್ ಇಯರ್ ನಲ್ಲಿ ಅವ್ರಿಗೆ ಸುಮಾರು ನಾವು ಅವಕಾಶಗಳನ್ನ ಕೊಡ್ತೀವಿ. ಶಾಲೆಗೆ ಹೋಗಿ ನಾವೇನ್ ಮಾಡಿದ್ದೇವೆ, ಕರ್ನಾಟಕದ ಡಿಎಲ್ಎಡ್ ನ ಬಹಳ ಬ್ಯೂಟಿಫುಲ್ ಆಗಿ ತಂದಿದ್ದೇವೆ. ಮೊದಲನೇ ವರ್ಷದಲ್ಲಿ ಕ್ಲಾಸಸ್ 1, 2, 3, 4, 5 ಪಾಠಗಳನ್ನ ಮಾಡ್ಲಿಕ್ಕೆ ಅವ್ರನ್ನ ಗಟ್ಟಿ ಮಾಡ್ತೀವಿ. ಎರಡನೇ ವರ್ಷದಲ್ಲಿ 6, 7, 8 ಪಾಠಗಳನ್ನ ಮಾಡ್ಲಿಕ್ಕೆ ನಾವು ಅವ್ರಿಗೆ ತಯಾರಿ ಮಾಡ್ತೀವಿ. ಅವರು ಹೋಗ್ತಕ್ಕಂತ ಇಂಟರ್ನ್ಶಿಪ್ ನಲ್ಲಿ ಇಂಟರ್ನ್ಶಿಪ್ ಸಂದರ್ಭದಲ್ಲಿ ಈ ಆಕ್ಷನ್ ರಿಸರ್ಚ್ ನ ತಗೊಳ್ಲಿಕ್ಕೆ ನೀವು ಅವ್ರಿಗೆ ಪ್ರೋತ್ಸಾಹ ಕೊಡ್ಬೋದು. ಅವರು ಯಾವ ಮೆಥಡ್ಸ್ ನ ತಗೊಂಡ್ ಪಾಠ ಮಾಡ್ತಾರೆ ಅದಕ್ಕೆ ಸಂಬಂಧಪಟ್ಟಂಗೆ ಯಾವುದಾದ್ರು ವಿಷಯಗಳಿಗೆ ಅವರು ತಮ್ಮ ಆಕ್ಷನ್ ರಿಸರ್ಚ್ ನ ಮಾಡಬಹುದು. ವಾಟ್ ಆರ್ ದ ಸ್ಟೇಜಸ್ ಆಫ್ ರಿಫ್ಲೆಕ್ಟಿವ್ ಪ್ರಾಕ್ಟೀಸಸ್ ಇನ್ ಆಕ್ಷನ್ ರಿಸರ್ಚ್ ಅಂತ ಕೇಳಿದ್ರಿ, 10 ಸ್ಟೇಜಸ್ ನ ಕೊಟ್ಟಿದೆ. ಅದು ನೀವು ಮುಂಚೆ ಕೇಳಿದ್ರಿ ಅಂತ ಅನ್ಸುತ್ತೆ. ಡಿಫರೆನ್ಸ್ ಬಿಟ್ವೀನ್ ಆಕ್ಷನ್ ರಿಸರ್ಚ್, ರಿಫ್ಲೆಕ್ಟಿವ್ ಜರ್ನಲ್, ಕೇಸ್ ಸ್ಟಡಿ ಅಂಡ್ ರಿಸರ್ಚ್ ಸ್ಟಡಿ ಅಂತ ಹೇಳ್ತಾರೆ. ಆಕ್ಷನ್ ರಿಸರ್ಚ್ ಅಂದ್ರೆ ಕ್ರಿಯಾ ಸಂಶೋಧನೆ, ರಿಫ್ಲೆಕ್ಟಿವ್ ಜರ್ನಲ್ ಅನ್ನೋದು ಆಕ್ಷನ್ ರಿಸರ್ಚ್ ಗೆ ಒಂದು ಅನುಕೂಲವಾಗುವಂತಹ ಒಂದು ಜರ್ನಲ್ ಟೀಚರ್ಗಳು ಇಟ್ಕೊಳ್ಳುವಂತದ್ದು. ಕೇಸ್ ಸ್ಟಡಿ ಅಂತ ಹೇಳುದು ಬರೀ ಒಂದೇ ವಿದ್ಯಾರ್ಥಿಯಲ್ಲಿ ಅಥವಾ ಒಂದೇ ಗುಂಪಿನಿಗೆ ಸಂಬಂಧಪಟ್ಟಂತಹದ್ದು ಮಾಡ್ತಕ್ಕಂಥದ್ದು. ರಿಸರ್ಚ್ ಸ್ಟಡಿ ಅನ್ನೋದು ಅದು ಫಂಡಮೆಂಟಲ್ ಆಗಿರ್ಬೋದು, ಅಪ್ಲೈಡ್ ಆಗಿರ್ಬೋದು. ಆಕ್ಷನ್ ರಿಸರ್ಚ್ ಅನ್ನೋದು ಒಂದು ಒಳ್ಳೆಯ ಅಪ್ಲೈಡ್ ರಿಸರ್ಚ್ ನ ಒಂದು ಒಂದು ಎಕ್ಸಾಂಪಲ್. ಅಟ್ ದಿಸ್ ಪಾಯಿಂಟ್ ಅದನ್ನ ಎಲಾಬರೇಟ್ ಮಾಡ್ಲಿಕ್ಕೆ ತುಂಬಾ ಸಮಯ ಬೇಕಾಗ್ತದೆ. ಹಾಗಾಗಿ ಐ ಆಮ್ ಅಫ್ರೇಡ್ ಐ ಮೇ ನಾಟ್ ಬಿ ಏಬಲ್ ಟು ಗೋ ಇನ್ ಫಾರ್ ದಟ್. ಕ್ವಶನ್ ಆನ್ಸರ್ ಡಿಸ್ಮಿಸ್ ಅಂತ ಹೇಳಿದ್ರೆ ಯಾರು? ಓಕೆ ಓಕೆ ಎಸ್. ಹಲೋ ಹಲೋ, ಕೇಳಿಸುತ್ತೆ, ಪ್ಲೀಸ್ ಮಾತಾಡಿ. ಮೇಡಮ್ ನಮಸ್ಕಾರ, ಕೋಲಾರ ಡಯಟ್ ಇಂದ ಗಂಗಪ್ಪ ಅಂತ ಮೇಡಮ್. ಹೇಳಿ ಸಾಹೇಬ್ರು, ನಿಜವಾಗ್ಲು ತುಂಬಾ ಎಕ್ಸಲೆಂಟ್ ಆಗಿ ಪ್ರೆಸೆಂಟೇಶನ್ ಕೊಟ್ರು ಮೇಡಮ್. ಕಳೆದ ಎರಡು ತರಗತಿಗಳಿಗಿಂತ ಇದು ಬಹಳ ಉಪಯೋಗ ಮೇಡಮ್. ನಮ್ಮ ಡಯಟ್ ಫ್ಯಾಕಲ್ಟಿಗಂತೂ ಬಹಳ ಚೆನ್ನಾಗಿ ಮೂಡ್ ಬಂತು. ಇನ್ನೊಂದು ಮೇಡಮ್, ಸಾಹೇಬ್ರು ಒಂದು ಫೋಟೋ ಕಾಣಿಸಿ ಪ್ರೆಸೆಂಟೇಶನ್ ಅಲ್ಲಿ ತೋರಿಸಿದ್ರೆ ತುಂಬಾ ಅನುಕೂಲ ಆಗಬಹುದು. ಓಕೆ ಸರ್, ಇಫ್ ಯು ಕ್ಯಾನ್ ಟರ್ನ್ ಆನ್ ಯುವರ್ ವಿಡಿಯೋ ಫಾರ್ 2 ಮಿನಿಟ್ಸ್. ಐ ಥಿಂಕ್ ಇಂಟರ್ನೆಟ್ ಅಷ್ಟು ಸರ್ ಹೇಳಿದ್ರು ಪವರ್ ಇರ್ಲಿಲ್ಲ, ಸೊ ಮಿನಿಮಮ್ ಇಂಟರ್ನೆಟ್ ನಲ್ಲಿ ಮಾಡ್ತಾ ಇದ್ದಾರೆ. ಆಯ್ತು ಸರ್, ವಿಡಿಯೋ ಆನ್ ಮಾಡೋ ಸಂದರ್ಭದಲ್ಲಿ ನಾನು ಇವಾಗ ಬ್ರೀಫ್ ಆಗಿ ವೋಟ್ ಆಫ್ ಥ್ಯಾಂಕ್ಸ್ ಪ್ರಪೋಸ್ ಮಾಡ್ತೀನಿ. ಅವೆಲ್ಲರೂ ತಿಳಿಸಿದಂಗೆ ಈ ಒಂದು ಸೆಷನ್ ಬಹಳ ಉಪಯುಕ್ತವಾಗಿತ್ತು. ಡಾಕ್ಟರ್ ಸಿಜಿ ವೆಂಕಟೇಶ್ ಮೂರ್ತಿ ಅವರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್ ಸರ್ ಫಾರ್ ಕಂಡಕ್ಟಿಂಗ್ ದಿಸ್ ಸೆಷನ್ ಸೋ ಎಫೆಕ್ಟಿವ್ಲಿ, ಅಂಡ್ ವೀವ್ ಗಾಟ್ ಟ್ರೆಮೆಂಡಸ್ ಫೀಡ್ಬ್ಯಾಕ್, ಅಂಡ್ ಆಲ್ಸೋ ಯು ವರ್ ಏಬಲ್ ಟು ಜನರೇಟ್ ಅ ಲಾಟ್ ಆಫ್ ಎಂಥೂಸಿಯಾಸಮ್ ಇನ್ ಟರ್ಮ್ಸ್ ಆಫ್ ಕ್ವೆಶನ್ಸ್ ಅಂಡ್ ಡಿಸ್ಕಷನ್ಸ್. ಥ್ಯಾಂಕ್ ಯು ವೆರಿ ಮಚ್ ಪ್ರೊಫೆಸರ್ ಮೂರ್ತಿ. ಅಂಡ್ ಸ್ನೇಹಿತರೆ, ತಮ್ಮೆಲ್ರಿಗೂ ಬಹಳ ಧನ್ಯವಾದ. 200 ಹೆಚ್ಚು ಜನರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಿ ಕಳೆದ 3 ಸೆಷನ್ಗಳಿಂದ, ತುಂಬಾ ಧನ್ಯವಾದ ನಿಮ್ಗೆಲ್ರಿಗೂ. ರಿಕ್ವೆಸ್ಟ್ ಯು ಟು ಪ್ಲೀಸ್ ಟರ್ನ್ ಆನ್ ಯುವರ್ ವಿಡಿಯೋ ಬಿಕಾಸ್ ಪೀಪಲ್ ವಾಂಟ್ ಟು ಸೀ ಯು. ಸರ್, ಆರ್ ಯು ಏಬಲ್ ಟು ಟರ್ನ್ ಆನ್ ಯುವರ್ ವಿಡಿಯೋ? Yeah, yeah, but see, the host has to enable. No, now it is on, sir. Yeah, I'm on. Yes. Yes, please. Okay, sir, I think everybody wanted to see you after this excellent presentation, so. Are we done? Mr. Murthy, thank you very much. Thank you sir, thank you very much. I think we are done for this session. Thank you everybody. Iga disconnect martivi.
ಓಕೆ.